poteva sedi un uomo appoggiato con un percorso. Gianchi? Gianchi? Carpura ele? Canastane ele? Carpura na? Ratri shetrang din da tarside. Mangalarti vado hotai to makil ne bise. Hage barta sane kalta uba. Shinosa? Ei Shinosa? Elapa? ಸುಶೀಲ ಎದ್ದೇಳೆ, ಎಷ್ಟೊತ್ತೆ ಮಲ್ಕೊಳ್ಳೋದು? ಚಿಕ್ಕಮ್ಮ ಅರ್ಧ ಗಂಟೆ ಮಲ್ಗಕ್ ಬಿಡು. ಹೇಳೆ. ಏ ಮುಕುಂದ, ವೀಣಾ ಎದ್ದೇಳಿ, ಹೊತ್ತಾಯ್ತು. ಎರಡನೇ ಪಾತ್ರಮದೋ ಪೂರ್ಣಂತ ದಾತಿ ಮದವ್ಯೂತ ಅನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದವ್ಯ ಯಜಮಾನಸ್ಯ ಆಯಿಸ್ತೇಜೋ ದಧಾತಿ ಕರ್ಪೂರ್ಣಿ ರಾಜನನ್ ದರ್ಶಯಾಮಿ ಆಚನ ಸಮರ್ಪಯಾಮಿ. ಶ್ರೀನಿವಾಸ, ಬಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಓದಿಸಿ ನಿನ್ನ ಗ್ರಾಜ್ಯುಯೇಟ್ ಆಗಿ ಮಾಡಿದೆ. ಇನ್ಮೇಲೆ ಈ ಸಂಸಾರದ ಹೊರೆನ ನೀನು ಹೊರಬೇಕಪ್ಪ. ಆಯ್ತಪ್ಪ, ನನ್ನ ಶಕ್ತಿ ಮೀರಿ ನಿಮ್ಮ ನಿರೀಕ್ಷೆ ಮಟ್ಟ ಮುಟ್ಟೋಕ್ಕೆ ಒಂದು ಕೆಲಸಕ್ಕೆ ಸೇರಿ ನಮ್ಮ ಸಂಸಾರಕ್ಕೆ ಸಹಾಯಕನಾಗಕ್ಕೆ ಪ್ರಯತ್ನಿಸ್ತೀನಿ. ಒಟ್ಟಿನಲ್ಲಿ ದೇವರು ನಿನ್ಗೆ ಒಳ್ಳೇದು ಮಾಡಿದ್ರೆ ಸರಿ. ಇದೇ ಥರ ನನ್ನ ಕೈ ಜಾರ್ತಿರೋ, ನನ್ನ ಶಕ್ತಿ ಮೀರುತ್ತಿರೋ ಸಂಸಾರದ ಹೊರೆನ ನೀನು ಬರಬೇಕು. ಇವತ್ತಿನ ದಿವಸ ಮಿನಿಸ್ಟರ್ ಸತ್ಯಪಾಲ್ ಹತ್ರ ಪೂಜೆ ಮಾಡ್ತಿರ್ಬೇಕಾರೆ ಅವ್ರ ಕಿವಿ ಮೇಲೆ ನೀನು ವಿಷಯ ಹಾಕ್ತೀನಿ. ಅವ್ರು ಮನಸ್ಸು ಮಾಡಿದ್ರೆ ನಿನ್ನ ಕೆಲಸ ಕೊಡೋದು ಯಾವ ಮಹಾದೊಡ್ಡ ವಿಷಯ. ಅಂದಾಗೆ ಯಾವುದೋ ಬ್ಯಾಂಕ್ನಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದೆಯಲ್ಲ, ಅದಕ್ಕೆ ನೀನು ಅಪ್ಲೈ ಮಾಡಿದ್ಯಾ? ಇನ್ನೂ ಇಲ್ಲಪ್ಪ, ಇವತ್ತು ಮಾಡ್ತೀನಿ. ಸುಶೀಲ ಹೇಳಿ, ಹೊತ್ತಾಯ್ತು. ಹಲೋ ಮಾ, ಹಲೋ ಹಲೋ. ಸುಶೀಲ, ಹಾಲು ಕೊಟ್ಟ? ಕೊಟ್ಟನಪ್ಪ. ಮೂರ್ ತಿಂಗಳಿಂದ ಬಾಕಿನೇ ಕೊಟ್ಟಿಲ್ಲ. ಬೆಳಗಾಗಿದ್ರೆ ಎಲ್ಲಿ ರಂಪಾರಾಧ ಅಂತ ಮಾಡ್ತಾನೋ ಅಂತಿದ್ದೆ. ಹೇಗ ಹಾಲು ಕೊಟ್ಟ ಅವನು? ನಾನು ಹಾಕಿಸ್ಕೊಳ್ಳೋದ್ರಿಂದ ಅವನ ದುಡ್ಡು ಕೇಳಲ್ಲಪ್ಪ. ಹನುಮಂತ, ಬ್ರಹ್ಮಚರಿಯಾಗೇ ಇರ್ತೀನಿ ಅಂತ ನಿನಗೆ ಮಾತು ಕೊಟ್ಟೆ, ಅದು ಬಿಟ್ಟೆ ಕೆಟ್ಟೆ. ಸ್ವಾಮಿ ರಾಮರಾಯರೇ ಬಂದೆ ತಾಳಪ್ಪ. ಜಾನಕಿ, ಚಾಪೆ ಹಾಸಿ ಪಂಚಾಂಗ ಕಬಡೆ ಇಡು ಅಲ್ಲಿ. ದರಿದ್ರದು ಬೆಳಗಾಗಿಲ್ಲ, ಬಂದ್ಬಿಡ್ತಾವ್ ಕವಕವ ಅನ್ಕೊಂಡು. ಯಾಕೆ ಹೀಗೆ ಮಾತಾಡ್ತಿ? ಹೀಗೆ ಒಂದ್ ನಾಲ್ಕು ಜನ ಬಂದು ಕವಡೆ ಹಾಕ್ಸಿ ಶಾಸ್ತ್ರ ಕೇಳೋದಾಗ್ಲಿ, ಅಥವಾ ನನ್ನ ಬೇರೆ ಊರಿಗೆ ಕರ್ಕೊಂಡೋಗಿ ಹರಕತೆ ಪ್ರವಚನ ಮಾಡಿಸಿ ಒಂದ್ ನಾಲ್ಕಾಸು ದಕ್ಷಿಣ ಕೊಟ್ರೆ ತಾನೇ ನಮ್ಮ ಸಂಸಾರ ತಾಸಾಗೋದು? ಯಾವತ್ತು ನಾ ಹೇಳ್ತೀನಿ ಕೇಳು, ನಮ್ಮ ವೃತ್ತಿ ಬಗ್ಗೆ ಕೇಳಕ್ ಕಾಣಬಾರ್ದು, ತಾತ್ಸಾರ ಮಾಡಬಾರ್ದು. ಏನ್ ಕವಡೆನೋ ಏನ್ ಶಾಸ್ತ್ರನೋ, ನಿಮ್ಗೆ ಪ್ರೀತಿ ಪಡ್ಕೊಂಡೆ ನಮ್ಮ ಅಣ್ಣನ್ಗೆ, ಎರಡನೇ ಸಂಬಂಧ ಬೇಡ ಅಂತ ಕೇಳಿದ್ನ, ಕಟ್ಬಿಟ್ಟ ನಿಮ್ಗೆ ನನ್ನ. ಏನ್ ಸ್ವಾಮಿ ತಮ್ಮ ಸಂದೇಹ? ನಾವು ತಗೊಳ್ಳೋ ಜಮೀನು ಆಗ್ಬರುತ್ತೆ ಇಲ್ಲ ಸ್ವಲ್ಪ ನೋಡಿ ಸ್ವಾಮಿ. ಹನುಮಂತ, ಪರಮಾತ್ಮ ಕವಡೆ ಹಾಕಿ ಇಲ್ಲಿ. ಸಮ ಗುರು, ಬ್ಯಾಂಕ್ ಕ್ಲರಿಕಲ್ ಜಾಬ್ಗೆ ಅಪ್ಲೈ ಮಾಡಿದ್ಯ? ಮಾಡಿದ್ನಪ್ಪ. 40 ರೂಪಾಯಿ ಪೋಸ್ಟ್ ಲಾಡ್ರ್ ತಗೊಂಡು ಆ ಫಾರ್ಮ್ಸ್ಗೆಲ್ಲ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಹಾಕಿಸಿ ಪೋಸ್ಟ್ ಮಾಡೋ ಹೊತ್ತಿಗೆ ಸಾಕಾಯ್ತು. ಏನ ರವಿ, ನೀನು ಅಪ್ಲೈ ಮಾಡಿದ್ಯಾ? ಹೇಗೆ ಮಾಡಲಿ ಶ್ರೀನಿವಾಸ್, 40 ರೂಪಾಯಿ ಪೋಸ್ಟ್ ಲಾಡ್ರ್ ತರಕ್ಕಂತೂ ದುಡ್ಡಿಲ್ಲ. ಹಾಗೊಂದು ವೇಳೆ ದುಡ್ಡಿದ್ದಿದ್ರೆ ನಮ್ಮ ತಾಯಿಗೆ ದಿನ ಒಂದು ಇನ್ಸುಲಿನ್ ಇಂಜೆಕ್ಷನ್ ಕೊಡಿಸಿ ಅವಳ ಆರೋಗ್ಯದ ಕಡೆ ಗಮನ ಕೊಟ್ಟು ಹೆತ್ತ ತಾಯಿ ಋಣ ತೀರಿಸ್ತಾ ಇದ್ದೆ. ಅನ್ಎಂಪ್ಲಾಯ್ಡ್ ಆಗಿರೋ ನಾವುಗಳು ಕೆಲಸಕ್ಕೆ ಸೇರೋದೇ ಸಂಬಳ ತಗೊಳ್ಳೋಕ್ಕೋಸ್ಕರ ಅಂತ, ಅದ್ರಲ್ಲಿ ಹೀಗೆ ದಿನ 40-50 ರೂಪಾಯಿ ಪೋಸ್ಟ್ ಲಾಡ್ರ್ ಖರ್ಚು ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಹೇಳಿ? ಕೆಲಸಕ್ಕೆ ಅಪ್ಲೈ ಮಾಡೋದೇ ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ಅಪ್ಲೈ ಮಾಡಿ ರಿಪ್ಲೈ ತಗೋಬೇಕು ಅಂದ್ರೆ ಸಮಥಿಂಗ್ ಸಪ್ಲೈ ಮಾಡ್ಬೇಕಮ್ಮ. ಏಯ್ ಇಲ್ಲ ನೋಡ್ರಿ ಮಜಾನ, ವಾಂಟೆಡ್ ಅನ್ ಇಂಜಿನಿಯರ್, ಮಿನಿಮಮ್ ಕ್ವಾಲಿಫಿಕೇಶನ್ ಬಿ ಫಸ್ಟ್ ಕ್ಲಾಸ್, ಎಕ್ಸ್ಪೀರಿಯನ್ಸ್ 8-10 ಇಯರ್ಸ್, ಏಜ್ ಶುಡ್ ನಾಟ್ ಎಕ್ಸಿಡ್ 25 ಇಯರ್ಸ್.
ಇಪ್ಪತ್ತೈದು ವರ್ಷಕ್ಕೆ ಬಿ ಇ ಮುಗಿಸಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ ತಾಯಿ ಹೋಟೆಲ್ ಇರಬೇಕಾದ್ರೆ ಎಸ್ ಎಲ್ ಸಿ ಮುಗಿಸಿರ್ಬೇಕು. ತೊಟ್ಲಲ್ಲಿ ಮಲಗಿದ್ದಾಗಲೇ ಡ್ರಾಯಿಂಗ್ ಕಲ್ತಿರ್ಬೇಕಲ್ಲ. ಡ್ಯಾಮ್ ಇಟ್, ಈ ಪಾಲಿಸಿ ಮೇಕರ್ಸ್ಗೆ ಇದೆಲ್ಲ ಅರ್ಥನೇ ಆಗಲ್ಲ. ಶ್ರೀನಿವಾಸ ಏನೇ ಹೇಳಿದ್ರು ಎಲ್ಲ ಲಾಂಗ್ ಶಾಟ್, ಯಾವುದು ಕ್ಲೋಸಪ್ ಇಲ್ಲ. ಶುರು ಮಾಡ್ಬಿಟ್ಟಿಯ ನಿನ್ ಕ್ಯಾಮರಾ ಭಾಷೆನ? ಕ್ಯಾಮರಾ ಭಾಷೆ, ಕ್ಯಾಮರಾ ಭಾಷೆ ಅಂತ ಹಂಗಿರ್ತಾರೆ ಎಲ್ರು. ಇವತ್ತಲ್ಲ ನಾಳೆ ಈ ಕ್ಯಾಮರಾ ಭಾಷೆ ಬ್ಯೂಟಿ ತೋರಿಸ್ತೀನಿ. ಏನಪ್ಪ ಒಟ್ನಲ್ಲಿ ಡಿಗ್ರಿ ಅನ್ನೋ ದಡ ದಾಟ್ರು, ನಮ್ಗೆ ಒಂದ್ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಅಷ್ಟೇ ಸಾಕು. ಅದ್ ಸರಿ ಅನ್ನು, ನಾವಷ್ಟೇ ಮಾತಾಡಿದ್ರು ಟೈಮ್ ಬಂದಾಗ್ಲೇ ಅದಾಗೋದು. ಹಾಯ್ ಫ್ರೆಂಡ್ಸ್. ಹಲೋ ಜಾನ್. ಹಾಯ್ ಶ್ರೀನಿವಾಸ್. ಒಂದು ಗುಡ್ ನ್ಯೂಸ್. ಏನಮ್ಮ? ನನಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಸಿಕ್ತು. ಕಂಗ್ರಾಚುಲೇಷನ್. ಲಕ್ಕಿ ಫೆಲ್ಲ ಕಣ ನೀನು. ನಮ್ಗಿಂತ ಒಂದ್ ವರ್ಷ ಸೀನಿಯರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ನಾನು ಕೆಲಸಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂತ ನಿನಗೆ ಗೊತ್ತಲ್ಲ. ಎಲ್ಲ ದೇವರ ದಯೆ. ಯಾವಾಗ ಜಾಯ್ನ್ ಆಗ್ತೀಯ? ಇನ್ನೊಂದು ವಾರದಲ್ಲಿ ಜಾಯ್ನ್ ಆಗ್ತೀನಿ. ಐ ಸಿ. ವಿಶ್ ಯು ಆಲ್ ದ ಬೆಸ್ಟ್. ಕಂಗ್ರಾಟ್ಸ್ ಮ್ಯಾನ್. ಥ್ಯಾಂಕ್ ಯು. ಶ್ರೀನಿವಾಸ. ಏನ್ ಮಾವಾ? ಎಲ್ಲಪ್ಪ ನಿನ್ನೆ ಎಲ್ಲ ನಿನ್ ಮನೆ ಕಡೆನೆ ಬರ್ಲಿಲ್ಲ? ನೋಡಪ್ಪ ನೀ ಬರ್ತೀಯ ಅಂತ ನಿರ್ಮಲಾ ನಿನಗೆ ತುಂಬಾ ಪ್ರಿಯವಾದ ಕೊಬ್ಬರಿ ಮಿಠಾಯಿ ಮಾಡಿಟ್ಕೊಂಡು ಕಾದಿದ್ಲಪ್ಪ. ಹೂನಪ್ಪ ನೋಡಪ್ಪ ಹೋಗಪ್ಪ ಹೋಗು, ಹಾಗೆ ಮನೆ ಕಡೆ ಹೋಗಿ ಹಾಗೆ ಒಂಚೂರು ಬಾಗ ಹಾಕೊಂಡ್ರೆ ಅವಳಿಗೆ ತುಂಬಾ ಸಂತೋಷವಾಗುತ್ತಪ್ಪ. ಆಯ್ತು ಮಾವ ನಾನು ಹೋಗ್ತೀನಿ. ಫ್ರೆಂಚ್ ನಾನು ಬರ್ತೀನಿ. ನಿರ್ಮಲಾ ಮನೆಗೆ ತಾನೆ ನಡಿ, ಮನೆ ತನಕ ನಾನು ಬರ್ತೀನಿ. ಸರಿ ನಡಿ. ಬೆಸ್ಟ್ ಆಫ್ ಲಕ್ ಅಮ್ಮ ಗುರು. ಅನ್ಎಂಪ್ಲಾಯ್ಡ್ ಆಗಿರುವಾಗ್ಲೇನೆ ಒಂದು ಹುಡುಗಿಡು ಹೊಡಿಯೋ ಚಾನ್ಸ್ ಯಾರಿಗುಂಟು ಯಾರಿಗಿಲ್ಲ. ಬರಲಾ ಶ್ರೀನಿವಾಸ. ಶ್ರೀ ಕೃಷ್ಣ. ಏನಪ್ಪ ಶ್ರೀನಿವಾಸ? ನಮಸ್ಕಾರ ಅಮ್ಮ. ನಿಮ್ ತಂದೆ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಮ್ಮ. ಬಾ ಕಾಫಿ ಕುಡಿ. ಕುಡಿ ಬಾರಯ್ಯ. ಇನ್ನೊಂದ್ಸಲ ಬರ್ತೀನ. ಬರ್ತೀನಮ್ಮ. ಬಾಯ್. ಗುಡ್ ಮಾರ್ನಿಂಗ್ ಗುರುವೆ. ಗುಡ್ ಮಾರ್ನಿಂಗ್. ಐ ಡ್ಯಾಡಿ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಆಯ್ತು ಹೋಗ್ ಬಾಮ್ಮ. ಮಮ್ಮಿ ಬಾಯ್. ಗುರುವೆ, ಸಿ ಎಂ ಅವರು ನಾವು ಕಟ್ಸಿರೋ ಸೇತುವೆ ಕುಸ್ತಿರೋ ಬಗ್ಗೆ ಹೊಸದಾಗಿ ಎಂಕ್ವೈರಿ ಕಮಿಟಿನ ಅಪಾಯಿಂಟ್ ಮಾಡಿದಾರಂತೆ. ಅವರು ನಾಳೆನೇ ಸ್ಪಾಟ್ ಚೆಕ್ಕಿಂಗ್ ಬರ್ತಾರೆ. ಈ ತಲೆನೂ ತಪ್ಪಿದ್ದಲ್ಲ. ಈಗ ಏನ್ ಮಾಡೋದು ಗುರುವೆ? ನೋಡು, ನಮಗೆ ಉಳಿದಿರೋದು ಒಂದೇ ದಾರಿ. ಆ ರಾಮರಾಯರ ಮಗನಿಗೆ ಒಂದು ಕೆಲಸ ಬೇಕಂತೆ. ಅವನಿಗೆ ಒಂದು ಸೂಪರ್ವೈಸರ್ ಪೋಸ್ಟ್ ಕೊಡೋದು, ನಮ್ಮ ಮೇಲೆ ಇರೋ ಚಾರ್ಜಸ್ನ ಅವನ ಮೇಲೆ ಟ್ರಾನ್ಸ್ಫರ್ ಮಾಡೋದು. ನನಗೆ ಐಡಿಯಾನೇ ಒಳ್ಳಿಲ್ವಲ್ಲ. ಲೋ ಪಿ ಎ, ರಾಮರಾಯರ ಮಗನಿಗೆ ಒಂದು ಕೆಲಸ ಬೇಕಂತೆ. ನಾಳೆ ಬೆಳಿಗ್ಗೆ ಬಂದ ನೋಡಕ್ ಹೇಳು. ಸರಿ ಗುರುವೆ. ರಾಮರಾಯರು ಇಷ್ಟೊತ್ತಿಗೆ ನಮ್ಮ ಮನೆ ಪೂಜೆಗೆ ಬಂದಿರ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ಅವ್ರ ಮಗನ ನಾಳೆ ಬೆಳಿಗ್ಗೆ ಬಂದು ನೋಡಕ್ ಹೇಳ್ತೀನಿ. ನಾನು ಬರಲ ಗುರುವೆ. ಓಕೆ. ಮಿನಿಸ್ಟರ್ ಸತ್ಯಪಾಲ್ ಬಹಳ ದೊಡ್ಡ ವ್ಯಕ್ತಿಯಪ್ಪ. ನಿನಗೆ ಕೆಲಸ ಕೊಡೋದಕ್ಕೆ ಒಪ್ಕೊಂಡಿರೋದು ನಿನ್ ಪುಣ್ಯ. ಒಳ್ಳೆ ನಿಯತ್ನಿಂದ ಕೆಲಸ ಮಾಡಿ ನನಗೂ ನನ್ನ ವಂಶಕ್ಕೂ ಒಳ್ಳೆ ಹೆಸರು ಸಂಪಾದಿಸು. ಆಯ್ತಪ್ಪ. ದೇವರು ಒಳ್ಳೇದು ಮಾಡಲಿ. ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ಅದೇ ಸರ್, ಪುರೋಹಿತರು ರಾಮರಾಯರ ಮಗ. ಓ, ಪುರೋಹಿತರು ರಾಮರಾಯರ ಮಗ ಶ್ರೀನಿವಾಸ. ಏನಾಗಬೇಕಾಯ್ತು? ಮಿನಿಸ್ಟರ್ ಕೆಲಸ ಕೊಡ್ತೀನಿ ಅಂತ ನಮ್ಮ ತಂದೆ ಹತ್ರ ಹೇಳಿ ಕಳಿಸಿದ್ರು. ಹೇಳಿದ್ದೇನೋ ನಿಜ, ಆದ್ರೆ ಸಿ ಎಂ ಅವರು ಹೊಸದಾಗಿ ಎಂಕ್ವೈರಿ ಕಮಿಷನ್ ನೇಮಕ ಮಾಡಿ ನಿಮ್ಮ ಹತ್ರ ಕನಿಷ್ಠ ಪಕ್ಷ ಆರು ತಿಂಗಳಿಂದ ಯಾರ್ಯಾರು ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ಮಾತ್ರ ಕೆಲ್ಸಕ್ಕಿಟ್ಕೊಳ್ಳಿ, ಹೊಸಬರ್ಗ ಯಾರಿಗೂ ಕೆಲ್ಸಕ್ಕಿಟ್ಕೋಬೇಡಿ ಅಂತ ಹೇಳಿದ್ರೆ ಅದಕ್ಕೆ ನಾನೇನಪ್ಪ ಮಾಡಕ್ಕಾಗುತ್ತೆ ಸರ್? ಹೀಗನ್ಬಿಟ್ರೆ ಹ್ಯಾಕ್ ಸರ್, ಬಹಳ ಆಸೆಯಿಂದ ಬಂದಿದ್ದೀನಿ. ಹೌದಪ್ಪ, ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ. ಮಿನಿಸ್ಟರ್ ಸಾಹೇಬ್ರು ವರ್ಷಪಾಕೆ ಹೊರಟೋಗಿದ್ದಾರೆ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಗುರು ನೀವು ಮನ್ಸು ಮಾಡೋದಾಗಲ್ವಾ? ಪಾಪ ಏನೋ ಒಂದು ದಾರಿ ಮಾಡಿ. ಉಳಿದಿರೋದು ಒಂದೇ ದಾರಿ. ನೀನೊಂದು ಕೆಲಸ ಮಾಡು. ಹೇಳಿ ಸರ್, ಏನ್ ಬೇಕಾದ್ರೂ ಮಾಡ್ತೀನಿ. ಏನಿಲ್ಲ, ನಮ್ಮ ಹತ್ರ ಆರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೆ ತೋರಿಸ್ಬೇಕು ಅಂದ್ರೆ ನೀನು ಆರು ತಿಂಗಳು ಅಟೆಂಡೆನ್ಸ್ ಸೈನ್ ಮಾಡ್ಲೇಬೇಕು ಸರ್. ಅದು ಅರೆ ನೀನೇನ್ ಎದ್ರಕೋಬೇಕಾಗಿಲ್ಲಪ್ಪ, ನಾನಿಲ್ಲವಾ? ನಿನಗೆ ಈ ಕೆಲಸ ಬೇಕೇ ಬೇಕಂದ್ರೆ ನೀನು ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಮಾಡ್ಲೇಬೇಕು. ಏ ರೈಟ್ರು, ಅಟೆಂಡೆನ್ಸ್ ರಿಜಿಸ್ಟರ್ ಕೂಡ ಸೈನ್ ಮಾಡ್ಲಿ. ತಕೋಪ್ಪ, ನಮ್ ಸಾಹೇಬ್ರು ನಿನ್ ಏನಾದ್ರು ಒಂದ್ ದಾರಿ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಇನ್ ಮುಂದೆ ಆ ದೇವ್ರೇ ಕಾಪಾಡ್ತಾನೆ. ಅರೆ ಸೈನ್ ಮಾಡಪ್ಪ, ಎದ್ಕೋಬೇಡ, ಸೈನ್ ಮಾಡುವ. ಅಲ್ಲೋಡು
ಇದು ನಮ್ಮ ಕಂಪನಿ ಎಂಬ್ಲಮ್, ನಮ್ಮ ಹತ್ರ ಕೆಲಸ ಮಾಡೋರು. ಈ ಕುದುರೆ ಹಾಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಅಕ್ಕಪಕ್ಕ ನೋಡ್ದೆ ತಮ್ಮ ಕೆಲಸ ಎಷ್ಟು ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ಅಕ್ಕಪಕ್ಕ ನೋಡಿದ್ರೆ ಕುದುರೆ ಪಕ್ಕದಲ್ಲಿರುವ ಪ್ರಪಾತಕ್ಕೆ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಆಯ್ತು ಸರ್. ಇನ್ನೊಂದು ವಿಷಯ, ನಾವು ರಾಜಕೀಯ ಕಂಟ್ರಾಕ್ಟ್ರು ಮಣ್ಣು ಮಸಿ ಅಂತ 56 ಫೀಲ್ಡ್ನಲ್ಲಿ ಇರೋದು. ನಾವಿಲ್ದಾಗ ನಿನ್ ಜಾಗದಲ್ಲಿ ಹಿಂದೆ ಇದ್ದ ಸೂಪರ್ವೈಸರು ಅದೇನು ಗೋಲ್ಮಾಲ್ ಮಾಡಿದ್ನೋ ಏನೋ, ನಾವು ಕಟ್ಟಿಸ್ತಿರೋ ಸೇತುವೆ ಒಂದು ಭಾಗ ಕುಸ್ತಿದೆ, ಅದನ್ನೇ ನೆಪ ಮಾಡಿಕೊಂಡು ನಮ್ಮನ್ನ ತೇಜೋವಧೆ ಮಾಡಬೇಕು ಅಂತ ಅಪೋಸಿಷನ್ ಪಾರ್ಟಿಯವರು ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ಮಾಡಿ ಗಬ್ಬೆ ಬಿಡಿಸ್ಬಿಟ್ಟಾರೆ. ಅದಕ್ಕೆ CM ಅವ್ರ ಒತ್ತಾಯಕ್ಕೋಸ್ಕರ ಒಂದು ಎಂಕ್ವೈರಿ ಕಮಿಟಿನ ಅಪಾಯಿಂಟ್ ಮಾಡ್ಯಾರೆ. ಅವರು ಇವತ್ತೇ ವರ್ಷಪಾಟ್ಗೆ ಬರ್ತಾರಂತೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಅದನ್ನ ನಾವು ಡೀಲ್ ಮಾಡ್ತೀವಿ. ಅರ್ಥ ಆಯ್ತಾ? ಪಕ್ಕದೈತೆ ಮೈಸೂರಿಗೆ ಹೋಗುತ್ತೆ. ಈ ರಸ್ತೆ ನಮ್ಮೂರೊಳಗಡೆ ಹೋಗುತ್ತೆ. ಇದೇ ನಮ್ಮ ವರ್ಷಪಾಟು. ಆ ಕುಸ್ತಿರೋ ಭಾಗನೇ ಮತ್ತೆ ನಾವು ಕಟ್ಟಿಸ್ತಿರೋದು. ಇನ್ನೇನು ಲೋಡ್ ಗಾಡಿಗಳು ಬರ್ತಾ ಇರತ್ವೆ. ನಮ್ಮ ಗೋಡನಲ್ಲಿ ಲೆಕ್ಕ ಬರೆಯೋದು ಹೇಗೆ ಅಂತ ನಮ್ಮ ರೈಟ್ ಹೇಳ್ಕೊಡ್ತಾನೆ. ಸರಿ ಸರ್. ಆಯ್ತು ಹೋಗೋಣವಾ. ಸರ್, ನಿಮ್ಮ ಮನೆಯಿಂದ ಫೋನ್ ಕಾಲ್ ಬಂದಿದೆ. ಹೌದಾ? ಏ ರೈಟ್ರು, ಸರ್ ಇವ್ರಿಗೆ ಲೆಕ್ಕ ಎಲ್ಲ ಹೇಗೆ ಬರೆಯೋದು ಅಂತ ತೋರಿಸ್ತೀರೋ? ಓಕೆ ಸರ್, ನಾನು ಬರ್ತೀನಿ. ಸರಿ ಸರ್. ಅಲ್ಲ, ಆಕ್ಸಿಡೆಂಟ್ ಮಾಡಿದ ನನ್ನ ಮಗನಿಗೆ ಮಿನಿಸ್ಟರ್ ಮಗು ಅಂತ ಗೊತ್ತಾಗಲಿಲ್ಲ. ನಾಳೆಯಿಂದ ಸ್ಕೂಲ್ನ ನಿಮ್ಮ ಮನೆಗೆ ಶಿಫ್ಟ್ ಮಾಡೋಣ ಸಾಹೇಬ್ರೆ. 3 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಎಲ್ಲ ಒಂದು 6 ಮಂತ್ಸಲ್ಲಿ ಮುಗಿಬೇಕು ಸರ್. ನಾವು 60 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಸರ್, ತಾವು ಒಂದ್ಸಲ ನೋಡ್ಬಿಟ್ರೆ. ಮಿಸ್ಟರ್ ಶ್ರೀನಿವಾಸ್, ನಮ್ಮ ಮಗುಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿಸಿದಾರಂತೆ, ನಾವು ಅರ್ಜೆಂಟಾಗಿ ಹೊರಟು ಬರ್ತೀವಿ. ಆಯ್ತು ಸರ್. ಹೌದು, ನಾವು ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ. ಮಿಸ್ಟರ್ ಶ್ರೀನಿವಾಸ್, ಎಂಕ್ವೈರಿ ಕಮಿಟಿ ಬಂದಾಗ ಭಾಳ ಕೇರ್ಫುಲ್ ಆಗಿರಬೇಕು. ಯಾವ ರೈಟ್ ಸರ್, ಎಂಕ್ವೈರಿ ಕಮಿಟಿಯಲ್ಲಿ ಬಂದಾಗ ಎಳ್ನೀರು ಗಿಳ್ನೀರು ತಂದುಕೊಡು. ಆಯ್ತು ಸರ್. ಬಂದ್ರೆ ಸರ್ ಹೋಗೋಣ. ಎಳ್ನೀರು ತರೋಣ. ಪಾಪ ಆಕಡೆ ಸಾಯ. ಸಿಮೆಂಟ್ ಲಾಕ್ ಶೀಟ್ಗೆ ಸೈನ್ ಮಾಡಿ ಸರ್. ಎಷ್ಟು ಮೂಟೆ ಸಿಮೆಂಟ್ ಇದೆ ಲೋಡ್ನಲ್ಲಿ? 15 ಮೂಟೆ ಇದೆ ಸರ್. ಮತ್ತೆ ಲಾಕ್ ಬುಕ್ ನಲ್ಲಿ 50 ಮೂಟೆ ಅಂತಿದೆ? ಇವೆಲ್ಲ ಇಲ್ಲಿ ಮಾಮೂಲು ಸರ್. ನೀವಿಲ್ಲಿಗೆ ಹೊಸ ಸೂಪರ್ವೈಸರ್ ಅಂತ ಕಾಣುತ್ತೆ. 15 ಮೂಟೆ ಇಲ್ಲಿಗೆ, ಇನ್ನು 15 ಮೂಟೆ ಸಾಹೇಬ್ರು ಕಟ್ಸಿದ್ರಲ್ಲ ಆ ಮನೆಗೆ, ಇನ್ನು 20 ಮೂಟೆ ಅವ್ರ ಮಾವರು ಕಟ್ಸಿದ್ರಲ್ಲ ಗೆಸ್ಟ್ ಹೌಸ್ ಅಲ್ಲಿಗೆ ಸರ್. ಅಲ್ರಿ, ಹಿಂದೇನೆ ಈ ಸೇತುವೆ ಕುಸಿದಾಗ 60-70 ಜನ ಸತ್ತರಲ್ಲ, ಮತ್ತೆ ಈ ಪ್ರಮಾಣದ ಮೋಸನ? ಸಾಹೇಬ್ರು ನಿಮಗೆ ಕುದುರೆ ಕತೆ ಹೇಳಿಲ್ವಾ? ಏಯ್ ಬರ ಇಲ್ಲಿ. ಎಷ್ಟು ಮೂಟೆ ಸಿಮೆಂಟ್ ಇದೆ ಇದರಲ್ಲಿ? ನನಗೇನು ಗೊತ್ತಿಲ್ಲ ಸರ್, ಅಲ್ಲಿ ನೋಡಿ ಸೂಪರ್ವೈಸರು, ಅವ್ರ ಹತ್ರನೇ ಕೇಳ್ಕೊಳ್ಳಿ. ಕಾನ್ಸ್ಟೇಬಲ್ಸ್ ಬನ್ನಿ ಚೆಕ್ ಮಾಡೋಣ. ಏನ್ರಿ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್. ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ? 6 ತಿಂಗಳಿಂದ ಸರ್. ಎಲ್ರಿ ಲಾಗ್ ಬುಕ್ ಸ್ಟಾಕ್ ಎಂಟ್ರಿ, ರಸೀದಿ ಕೊಡ್ರಿ. ಏನ್ರಿ ಇದು? 50 ಮೂಟೆ ಅಂತ ಇದ್ರಲ್ಲಿ ಬರ್ದಿದೆ, ಅಲ್ಲಿ ನೋಡಿದ್ರೆ 15-20 ಮೂಟೆ ಮಾತ್ರ ಇದೆ. ಹಿಂದೆ 60-70 ಜನ ಸತ್ತಿರೋದು ಸಾಲದ? ನೀವೇನು ಎಂದೂತ್ರ? ಏಯ್ ಎಳ್ಕೊಂಡೆ ತಳ್ಳ ಒಳಗೆ. ಒಂದ್ಸಲ ಏರೋಪ್ಲೇನ್ ಹತ್ತಿರೋ ಗೊತ್ತಾಗುತ್ತೆ ನೋವು ಅಂದ್ರೆ ಏನು, ಹಿಂಸೆ ಅಂದ್ರೆ ಏನು ಅಂತ. ಮಿಸ್ಟರ್ ಶ್ರೀನಿವಾಸ್, ಯು ಆರ್ ಅಂಡರ್ ಅರೆಸ್ಟ್. ಐ ಮೀನ್ ಸಿನ್ ಸರ್, ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ. ಆ ಕುದುರೆ ತೋರಿಸಿ ನನ್ನ ಹೆದರಿಸಿ ಅವ್ರು ಹೇಳ್ದಾಗೆಲ್ಲ ನಡ್ಕೋಬೇಕು ಅಂದ್ರು. ಮತ್ತೆ 6 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ? ಇಲ್ಲ ಸರ್, ನಾನು ಕೆಲಸ ಬಂದಿದ್ದು ಇವತ್ತೇ ಫಸ್ಟ್. ಹೊಸದಾಗಿ ಕೆಲಸ ತಗೊಳಕ್ ಸಾಧ್ಯ ಇಲ್ಲ ಅಂತ ನನ್ನ ಕೈಲಿ 6 ತಿಂಗಳು ಹಳೆ ಅಟೆಂಡೆನ್ಸ್ ಸೈನ್ ಮಾಡಿಸ್ಕೊಂಡು. ಅವ್ರು ಹೇಳ್ದಾಗ ಕೇಳಿದೆ ಅಷ್ಟೇ ಸರ್. ನಿಮ್ಮ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು, ಹೇಗೆ ಉತ್ತರ ಕೊಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಸತ್ಯವಾಗ್ಲೂ ನಾನು ಯಾವ ತಪ್ಪನ್ನು ಮಾಡಿಲ್ಲ ಸರ್. ನಮ್ಮ ತಂದೆ ವೇದ ಬ್ರಹ್ಮಶ್ರೀ ರಾಮರಾಯರು ಅಂತ, ಅಂಥವ್ರ ಮಗಾಗ ನಾನು ಇಂಥ ತಪ್ಪನ್ನು ಮಾಡಲ್ಲ ಸರ್. ಸತ್ಯವಾಗ್ಲೂ ನಾನು ನೆನಪಾದಿ ಸರ್. ನನ್ನ ಮಾತು ತಂಬಿ. ನೀವೇನು ಹೇಳ್ಬೇಕು ಅಂತ ಇದ್ದೀರೋ ಅದನ್ನು ಸ್ಟೇಟ್ಮೆಂಟಲ್ಲಿ ಬರ್ಕೊಟ್ಟು ಸೈನ್ ಮಾಡ್ಬಿಡಿ.
ಅಸೆಂಬ್ಲಿನಲ್ಲಿ ಅಪೋಸಿಷನ್ ಅವರು ನನ್ನ ಚಾರಿತ್ರೆ ಒಲೆ ಮಾಡೋಕೆ ಕಟ್ಕತೆ ಕಟ್ಟಿದ್ದಾರೆ. ನಾನು ಬಡಾ ಸಾಚ, ನಾನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ, ಒಂದು ನಯಾ ಪೈಸನು ದುರುಪಯೋಗ ಮಾಡಲಿಲ್ಲ ಅಂತ ಕೊಚ್ಕೋತಿದ್ದಾನೆ ಆ ಸತ್ಯಪಾಲ್. ಈಗ ಇದಕ್ಕೇನು ಉತ್ತರ ಕೊಡ್ತಾನೋ ನೋಡೋಣ ಬನ್ನಿ. ಅದು ನೀವು ಯಾರು ಇರ್ಲಿಲ್ಲ, ಯಜಮಾನರು ಹೊರಟೋಗಿದ್ರು, ಪೊಲೀಸ್ನು ನನ್ನನ್ನೇ ಅರೆಸ್ಟ್ ಮಾಡ್ತೀನಿ ಅಂದ್ರು. ಅದಕ್ಕೆ ವಿಧಿ ಇಲ್ಲದೆ ನಾನು ಸಾಲ್ವ್ ಆಯ್ತು. ನೋಡಿ, ಇಲ್ಲಿ ಯಜಮಾನರಿಲ್ಲದೆ ಯಾವ ಕೆಲಸನೂ ನಡೆಯೋದಿಲ್ಲ. ಬನ್ನಿ ಗೋಡೌನ್ ಹೋಗಿ ಸ್ಟಾಕ್ ಚೆಕಪ್ ಮಾಡಿ ಸ್ಟೇಟ್ಮೆಂಟ್ ಪೇಪರ್ ಮಾಡಿ ಬನ್ನಿ. ಇದು ನಮ್ಮ ಗೋಡೌನ್ ನಂಬರ್ 1. ಇಲ್ಲಿರೋ ಎಲ್ಲ ಐಟಮ್ನು ಕೇರ್ಫುಲ್ ಆಗಿ ಕೌಂಟ್ ಮಾಡಿಬಿಟ್ಟು ಸರ್ಟಿಫೈ ಮಾಡಿ ಲೆಡ್ಜರ್ನಲ್ಲಿ ಎಂಟ್ರಿ ಮಾಡಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ತಲೆಗೆ ಬರುತ್ತೆ, ಹುಷಾರು. ನೋಡಿ, ಇದು ಇಲ್ಲಿ ಬಂದಿರೋ ಇವತ್ತು ಬಂದಿರೋ ಸಿಮೆಂಟ್ ದಾಸ್ತಾನು, ಇದನ್ನೆಲ್ಲ ಕೌಂಟ್ ಮಾಡ್ಕೊಳ್ಳಿ. ತಗೊಳ್ಳಪ್ಪ. ಬೀಗದ ಕೈ ನನ್ನ ಕೈಗೆ ಕೊಡ್ತಾ ಇದ್ದೀರಿ, ನೀವೇ ಇಟ್ಕೋಬೋದಲ್ಲ. ಹಾಗಲ್ಲಪ್ಪ, ಅದು ಸಾಹೇಬರ್ ರೂಲ್ಸು, ಅದು ಸೂಪರ್ವೈಸರ್ ಹತ್ರನೇ ಇರಬೇಕು. ಹಾ, ನೀನೀಗ ಹೋಗ್ಬೋದು, ನಾಳೆ ಬೆಳಿಗ್ಗೆ ಸಾಹೇಬರ್ ಮನೆ ಹತ್ರ ಬಂದ್ಬಿಡು. ಬಂದ ನೋಡಿಯ ಅವತ್ತೆ ಹೇಳಿಲ್ವಾ ನಿನ್ನ ಕೆಲಸ ಸಿಗೋವರೆಗೂ ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂತ. ನಿಮ್ಮಿ, ನಿನ್ನ ಅಫಿಷಿಯಲ್ ಆಗಿ ತಪ್ಪಿಕೊಳ್ಳೋದಕ್ಕೆ ನಂಗೆ ಲೈಸೆನ್ಸ್ ಸಿಕ್ಕಿದೆ. ರಿಯಲಿ? ಸತ್ಯಪಾಲ್ ಕನ್ಸ್ಟ್ರಕ್ಷನ್ ಅಲ್ಲಿ ನಂಗೆ ಸೂಪರ್ವೈಸರ್ ಕೆಲಸ ಸಿಕ್ತು, 1500 ರೂಪಾಯಿ ಸಂಬಳ. ಹ್ಯಾಪಿ? ಐ ಆಮ್ ಸೋ ಹ್ಯಾಪಿ.
ಏನು ಕನಸು ಕಾಣ್ತಾನೆ ಕುಟ್ಟಿಯಾ? ಹೌದು ಶ್ರೀನಿವಾಸ್, ನಮ್ಮ ಪುಟ್ಟ ಸಂಸಾರ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊತಾ ಇದ್ದೆ. ಪುಟ್ಟ ಸಂಸಾರದ ಮೊದಲನೇ ಅಧ್ಯಾಯನ ಇಲ್ಲೇ ಶುರು ಮಾಡೋಣ. ಏ ಅಪ್ಪ ಅಪ್ಪ, ಏನಪ್ಪ ಶ್ರೀನಿವಾಸ, ಯಾವಾಗ ಬಂದಪ್ಪ? ಈತಾನೆ ಬಂದೆ ಮಾಯ. ಅಪ್ಪ, ನಮ್ ಶ್ರೀನಿವಾಸಂಗೆ ಮಿನಿಸ್ಟರ್ ಸತ್ಯಪಾಲ್ ಕನ್ಸ್ಟ್ರಕ್ಷನ್ ಕಂಪನಿಲಿ ಸೂಪರ್ವೈಸರ್ ಕೆಲಸ ಸಿಕ್ಕಿದೆ. ತಿಂಗಳಿಗೆ 1500 ರೂಪಾಯಿ ಸಂಬಳ. ಹೌದಾ? ತುಂಬಾ ಸಂತೋಷ ಕಣಪ್ಪ. ಇವತ್ತೇ ಕೆಲಸಕ್ಕೆ ಸೇರ್ಕೊಂಡೆ, ನಿಮ್ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ಸದ್ಯ ದೇವರು ನನ್ನ ಕೈ ಬಿಡ್ಲಿಲ್ಲ. ನಾನು ಇಷ್ಟು ವರ್ಷ ಮಾಡಿದ ಅರ್ಚನೆ ವ್ಯರ್ಥವಾಗಲಿಲ್ಲ. ಆ ಭಗವಂತ ನಿನಗೊಂದು ಕೆಲಸ ಕೊಟ್ಟ. ಇನ್ನು ನಿಮ್ಮಿಬ್ಬರು ಮದುವೆ ಒಂದು ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿತಪ್ಪ. ನನ್ನ ತಂಗಿ, ಅದೇ ನಿನ್ನ ತಾಯಿ, ನಿನ್ನ ಕಡೆಯೇ ತಂಗಿ, ನೀನು ಹೇಳುವಾಗ ಕಣ್ಣು ಮುಚ್ಚಿದ್ಲು. ಆ ಮಗುಗೋಸ್ಕರ ನಿಮ್ಮಪ್ಪ ಇನ್ನೊಂದು ಮದುವೆ ಮಾಡಿಕೊಂಡ. ಅದು ನನಗೆ ಇಷ್ಟವಾಗಲಿಲ್ಲ. ಆ ಕಾರಣಕ್ಕಾಗಿ ನನಗೂ ನಿಮ್ಮಪ್ಪನಿಗೂ ಮಾತಾಯಿತು, ಸಂಬಂಧ ಮುರಿಯಿತು. ನಿನ್ನ ತಂಗಿ ತಮ್ಮನಿಗೆ ನನ್ನ ನೋಡಿದ ಜ್ಞಾಪಕ ಇದೆಯೋ ಇಲ್ವೋ? ಈಗ ನಿಮ್ಮಿಬ್ಬರ ಮದುವೆ ನಡೆಯೋದ್ರಿಂದ ನಮ್ಮ ಸಂಬಂಧ ಮತ್ತೆ ಒಂದಾಗುತ್ತಪ್ಪ, ಒಂದಾಗುತ್ತೆ. ಈ ವಿಷಯನ ನಿಮ್ಮ ತಂದೆ ಹತ್ರ ಮಾತಾಡಿ ಮುಂದಿನ ತಿಂಗಳು ನಿಶ್ಚಿತಾರ್ಥ ಮಾಡೋಣ. ಏನಪ್ಪ? ಇವಾಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಸಮಯ ಸಿಕ್ಕಾಗ ಅಪ್ಪಾಜಿ ಹತ್ರ ಈ ವಿಷಯ ಮಾತಾಡ್ತೀನಿ. ನಾನು ಬರ್ತೀನಿ ಮಾವ. ಉದ್ಧರೇತ್ ಆತ್ಮನ ಆತ್ಮಾನಂ ನಾ ಆತ್ಮಾನಂ ಅವಸಾದಯೇತ್. ಆತ್ಮನ್ನೇವ ಆತ್ಮನೋ ಬಂಧು, ಆತ್ಮನ್ನೇವ ಆತ್ಮನೋ ರಿಪು. ನಮಸ್ಕಾರ. ನಮಸ್ಕಾರ. ಇದು ರಾಹುಕಾಲ. ಇನ್ನು ಅರ್ಧ ಗಂಟೆವರೆಗೂ ನಾನು ಶಾಸ್ತ್ರ ಹೇಳು ಕೂಡ್ದು, ತಾವು ಕೇಳು ಕೂಡ್ದು. ನಾನು ಶಾಸ್ತ್ರ ಕೇಳೋಕೆ ಬಂದಿಲ್ಲ. ನಿಮ್ಮ ಮನೆ ಎದುರಿಗೆ ನಂದಗೋಕುಳ ಇದೆಯಲ್ಲ, ಅಲ್ಲಿಗೆ ಇವತ್ತೇ ಹೊಸದಾಗಿ ಬಾಡಿಗೆಗೆ ಬಂದಿರೋ ಡ್ಯಾನ್ಸ್ ಮಾಸ್ಟರ್ ನಾನು. ನನ್ನ ಹೆಸರು ಕೃಷ್ಣ, ಸುಂದರ ಕೃಷ್ಣ ಅಂತ. ಇಲ್ಲಿ ಡ್ಯಾನ್ಸು ಡ್ರಾಮಾ ಕಲಿಯೋರು ಯಾರೂ ಇಲ್ವಲ್ಲ? ಛೇ ಛೇ, ಹಾಗೇನಿಲ್ಲ. ಹೆಪ್ಪ ಹಾಕೋದಕ್ಕೆ ಸ್ವಲ್ಪ ಮೊಸರು ಬೇಕಾಗಿತ್ತು, ಕೇಳಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ನನ್ನ ಶ್ರೀಮತಿ ತಂದು ಕೊಡ್ತಾಳೆ. ಜಾನಕಿ ಬಂದೆ, ಸ್ವಲ್ಪ ಮೊಸರು ತಂದು ಕೊಡೆ. ಇವರು ಎದುರು ಮನೆಗೆ ಹೊಸದಾಗಿ ಬಂದಿರೋ ಡ್ಯಾನ್ಸ್ ಮಾಸ್ಟರು, ಮೊಸರು ಬೇಕಂತೆ, ಅದಕ್ಕೆ ಅವ್ರು ಕೊಡು. ಮೊಸರು ತುಂಬಾ ಗಟ್ಟಿಯಾಗಿದೆ, ಬೇಗ ಹೆಪ್ಪಾಗ್ಬಿಡುತ್ತೆ. ತಾಯಿದೆ, ನಾನಿನ್ನು ಬರ್ತೀನಿ. ನಿಮ್ಮ ಆಕೆ ಬಂದ್ಮೇಲೆ ಒಂದ್ಸತಿ ಕರ್ಕೊಂಡು ಬನ್ನಿ, ನೆರೆಹೊರೆಯವರು ಅಂದ್ಮೇಲೆ ಪರಿಚಯ ಇರಬೇಕು. ಕ್ಷಮಿಸಿ, ನನಗಿನ್ನೂ ಮದುವೆ ಆಗಿಲ್ಲ. ನನ್ನ ಜೇನು ತಗಲಿ ತಲೆ ಕೂದಲು ಬೇಗ ಬೆಳಗಾಗೋಯ್ತು. ನಾನಿನ್ನು ಬರ್ತೀನಿ. ಶ್ರೀನಿವಾಸ, ನಮ್ಮ ಮನೇಲಿ ದೀಪ ಹಚ್ಚೋರ್ ಮಗ ಅಂತ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡೆ, ಆದರೆ ನೀನ್ ನನ್ನ ಮನಸ್ಸನ್ನೇ ಬೆಳಗಿಸ್ಬಿಟ್ಟಿಯಪ್ಪ. ಎಷ್ಟೋ ಜನ ಸೂಪರ್ವೈಸರ್ಗಳು ಬಂದ್ರು ಹೋದ್ರು, ಆದ್ರೆ ನಿಂತರ ನಿಯತ್ತು ನಿಜಾಯಿತಿ ಒಬ್ಬ ಇದ್ದಿದ್ರೆ ನನ್ನ ಸೇತುವೆ ಕುಸಿತಿತ್ತ? ಖಂಡಿತ ಇಲ್ಲ. ಇನ್ನು ಮುಂದೆ ನಾನು ಕಟ್ಸೋ ಯಾವ ಬಿಲ್ಡಿಂಗು ಕುಸಿಯಲ್ಲ, ಯಾವ ಸೇತುವೆನೂ ಕುಸಿಯಲ್ಲ. ಹಲೋ, ಯಾರು ಮೇಸ್ತ್ರಿನಾ? ಎಷ್ಟು ಲೋಡ್ ಬೇಕು? ಒಂದ್ ಲೋಡಾ? ಆಯ್ತು, ಕಳಿಸ್ಕೊಡ್ತೀನಿ. ಶ್ರೀನಿವಾಸ್, ಗೋಡನ್ ಕೀ ಯಾರ ಹತ್ರ ಇದೆ? ನನ್ನ ಹತ್ರ ಇದೆ ಸರ್. ಇರ್ಲಿ, ನಿನ್ನ ಹತ್ರನೇ ಇರ್ಲಿ, ಕೀ ನಿನ್ನ ಹತ್ರ ಇದ್ರೇನೆ ಜೋಪಾನ. ವರ್ಕ್ ಸ್ಪಾಟ್ಗೆ ಸಿಮೆಂಟು ಕಬ್ಬಿಣ ಬೇಕಂತೆ, ಬಾ ಹೋಗಿ ವ್ಯವಸ್ಥೆ ಮಾಡೋಣ. ರೈಟರ್ ಸರ್, ಸ್ಟಾಕ್ ಬುಕ್ ಕೊಡಿ ಇಲ್ಲಿ ತೋಳಿ ಸರ್. ಏನಯ್ಯ ಇದು, ಇದರಲ್ಲಿ ಅರ್ಧನೂ ಇಲ್ವಲ್ಲಯ್ಯ. ನೋಡ್ದ ಶ್ರೀನಿವಾಸ್, ತಮಾಷೆನಾ? ನಿನ್ನೆ ಸಾಯಂಕಾಲ ಸ್ಟಾಕ್ ಎಂಟ್ರಿ ಆಗಿದ್ದು, ಇವತ್ತು ಬೆಳಿಗ್ಗೆ ಹೇಗೆ ಕಡಿಮೆ ಆಯ್ತು ಅಂತ. ರೈಟ್ರು ಸರ್, ಸರಿಯಾಗಿ ಎಂಟ್ರಿ ಮಾಡ್ದ? ಎಲ್ಲ ಎಂಟ್ರಿ ಆಗಿದೆ ಸರ್. ನಿನ್ನೆ ಇವರೇ ಸರ್ಟಿಫೈ ಮಾಡಿ, ಇವರೇ ಚೆಕಪ್ ಮಾಡಿ, ಬೀಗಾನು ಇವರೇ ಹಾಕಿದ್ದಾರೆ ಸರ್.
ಏನ್ರಿ ಇದ್ರು ಶ್ರೀನಿವಾಸ್? ನಂಗೇನು ಗೊತ್ತಿಲ್ಲ ಸರ್, ಇದೆಲ್ಲ ಹೇಗಾಯ್ತು ಗೊತ್ತಿಲ್ವ ನಿನ್ಗೆ? ನನ್ನ ಮೇಲೆ ಸಮಿತಿಯವ್ರಿಗೆ ಹೇಳಕ್ ಬರುತ್ತೆ, ಸ್ಟೇಟ್ಮೆಂಟ್ ಸೈನ್ ಮಾಡಕ್ ಗೊತ್ತು. ಏ ಕರಿಯ, ಏ ರಾಜ, ಬಾಯ್ ಬಿಡ್ಸೋಣ. ಗೊತ್ತಿಲ್ಲ ಗೊತ್ತಿಲ್ವ ನಿನ್ಗೆ? ಗೊತ್ತು ಮಾಡ್ಸ ಅವನ್ಗೆ. ಹ್ಯಾಪಿ, ಹೋಗಿ ಪೊಲೀಸ್ನವ್ರನ್ನ ಕಮಿಟಿಯವ್ರಿಗೆ ಕರ್ಕೊಂಡ್ ಬಾ. ಓಕೆ. ಏನ್ರೀ ಕಮಿಟಿಯವರೇ, ಇಲ್ಲ ಸಲ್ಲದ ಅಪವಾದ ಹೊರಸಿ ಅಸೆಂಬ್ಲಿ ನನ್ನ ಮರ್ಯಾದೆ ತೆಗಿತೀರಾ? ಈಗ ಗೊತ್ತಾಯ್ತಾ ಇದಕ್ಕೆಲ್ಲ ಈ ಸೂಪರ್ವೈಸರ್ ಕಾರಣ ಅಂತ? ಅರ್ಥವಾಯ್ತು ಸರ್, ನಿಮ್ ಕೆಲಸ ನೀವು ಮಾಡಿ. ಮಿಸ್ಟರ್ ಶ್ರೀನಿವಾಸ್, ಯುವರ್ ಅಂಡರ್ ಅರೆಸ್ಟ್. ನನಗೇನು ಗೊತ್ತಿಲ್ಲ, ನನ್ನ ಮಾತು ಕೇಳಿ. ಐ ವಿಲ್ ನಾಟ್ ಫೈಟ್. ಏಯ್, ನನ್ನ ಎದುರು ಹಾಕೋತಿಯೇನು? ನಿನ್ಗೆ ಯಾರು ಎಲ್ಲಿ ಕೆಲಸ ಕೊಡ್ತಾರೆ ನಾನು ನೋಡ್ತೀನಿ. ಅವ್ರ ತಂದೆಯವರು ನಿಮ್ಮ ತಂದೆಯವ್ರ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ದಯವಿಟ್ಟು ಇದೊಂದ್ಸಲ ಬಿಟ್ಬಿಡಿ ಸರ್ ಪ್ಲೀಸ್. ನೀನ್ ಹೇಳೋದು ಸರಿ, ಕಂಪ್ಲೇಂಟ್ ಮಾತ್ರ ಹಾಗೆ ಇರುತ್ತೆ, ಕೇಸ್ ರಿಜಿಸ್ಟರ್ ಮಾಡಿಸಲ್ಲ. ಏನಾದರೂ ಬಾಲ ಬಿಚ್ಚಿದ್ರೆ ಹುಷಾರ್ ಬಿಟ್ಬಿಡಿ. ಇಲ್ಲಪ್ಪ, ನಾ ಹೇಳೋದೇ ಸರಿ. ನನ್ನ ಮಾತು ಸ್ವಲ್ಪ ಕೇಳಮ್ಮ. ಏನಪ್ಪ, ನೀವ್ ಯಾವಾಗ್ಲೂ ಹಳೆ ಕಾಲದವ್ರ ತರ ಹಠ ಮಾಡ್ತಾ? ಮಗಳ ಮದುವೆ ಭಕ್ಷಕ್ಕೆ ಲಡ್ಡು 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 ಲಡ್ಡುನೇ ಮಾಡಿಸ್ಬಿಡೋಣ. ಇಲ್ಲಪ್ಪ, ಚಿರೋಟಿನೇ ಚೆನ್ನಾಗಿರೋದು. ಆಯ್ತಮ್ಮ. ಅಮ್ಮ, ನನಗಿರೋಳು ನೀನ್ ಒಬ್ಳೇ ಒಬ್ಳು ಮಗಳು, ಹೆಣ್ಣು ನೀನೇ ಗಂಡು ನೀನೇ. ನಿನ್ನ ಇಚ್ಛೆ ನಾನು ಮೀರ್ತೀನಮ್ಮ. ಮೀರಲ್ಲಮ್ಮ, ಮೀರಲ್ಲಮ್ಮ, ಮೀರಲ್ಲ. ನೋಡು, ನಿನ್ನ ಇಷ್ಟದಾಗೆ ಚಿರೋಟಿ ಪಾಯಸನೇ ಮಾಡಿಸ್ತೀನಿ. ಆದ್ರೂ ಶ್ರೀನಿವಾಸನ ಒಂದು ಮಾತು ಕೇಳ್ಬಿಡೋಣ, ಪಕ್ಷ ಯಾವ್ದು ಮಾಡಿಸೋದು ಅಂತ. ಅಲ್ವಾ, ಮುಂದಿನ ತಿಂಗಳು 10ನೇ ತಾರೀಕು ತುಂಬಾ ಪ್ರಶಸ್ತ ಆಗಿದೆ, ಆವತ್ತು ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಅಪ್ಪ ಅಪ್ಪ ಸರಿಪ್ಪ. ಏನಪ್ಪ ಶ್ರೀನಿವಾಸ, ಯಾಕೆಪ್ಪ ಯಾಕೆ? ಏನ್ ಒಂದೇ ದಿವಸ ಕೆಲಸಕ್ಕೆ ಸುತ್ತಾದಂಗೆ ಕಾಣ್ತಲ್ಲ. ನೋಡಪ್ಪ, ನಿಮ್ಮೆ ಹೇಳ್ತಾ ಇದ್ದಾಳೆ ಮದುವೆಗೆ ಲಾಡು ಬೇಡ ಚಿರೋಟಿನೇ ಇರ್ಲಿ ಅಂತ. ನಾನ್ ಹೇಳ್ತಾ ಇದ್ದೀನಿ ಲಾಡುನೇ ಇರ್ಲಿ ಅಂತ. ಯಾವ್ದಪ್ಪ ಚೆನ್ನಾಗಿರುತ್ತೆ ಮದುವೆ ಗಂಡು? ನೀನೇ ಹೇಳಪ್ಪ. ನೋಡಪ್ಪ ಶ್ರೀನಿವಾಸ, ಏನಿದು ಮೈ ಮೇಲೆಲ್ಲ ಗಾಯ? ಶ್ರೀನಿವಾಸ, ಏನು ಎಲ್ಲಾದ್ರೂ ರಸ್ತೆಯಲ್ಲಿ ಬಿದ್ಗಿದ್ ಬಿಟ್ಟೇನಪ್ಪ? ನಿನ್ನೆ ಸಿಕ್ಕಿದ ಕೆಲಸ
ಇವತ್ತು ಹೊರಟೋಯ್ತು ಮಾವಯ್ಯ. ಏನಪ್ಪ ನೀನ್ ಹೇಳ್ತಾ ಇರೋದು? ಹೌದು ಮಾವಯ್ಯ, ನ್ಯಾಯ ನೀತಿ ನಿಜಾಯಿತಿಗೆ ತಿಕ್ಕ ಪ್ರತಿಫಲ ಇದು. ಕಾಲೇಜಿನಲ್ಲಿ ಕೃಷ್ಣ ರಾಮರ ಬಗ್ಗೆ ಓದಿದ ನನಗೆ ಸಮಾಜದಲ್ಲಿ ಎದುರಾದದ್ದು ಕಂಸ ರಾವಣರು ಮಾತ್ರ ಮಾವಯ್ಯ. ಅದಲ್ಲಿ ಏನ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳೋಪ್ಪ. ಮಾವಯ್ಯ, ನಾನ್ ಮಾಡದೇ ಇರೋ ಕಳತನ ಸುಳ್ಳ ಆರೋಪ ನನ್ನ ಮೇಲೆ ಹೊರಿಸಿ ಸತ್ಯಪಾಲ್ ಕನ್ಸ್ಟ್ರಕ್ಷನ್ ಇಂದ ಲಕ್ಷಾಂತರ ರೂಪಾಯಿ ನಾನು ಕದ್ದೆ ಅಂತ ಕಳ್ಳ ಅನ್ನೋ ಟ್ರೇಡ್ ಮಾರ್ಕ್ ನನ್ನ ಹಣೆ ಮೇಲೆ ಒತ್ತಿ ನನ್ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರು ಮಾವಯ್ಯ. ಮನುಷ್ಯ ಮನುಷ್ಯನ ಋಣ ಉಳಿಸ್ಕೊಳ್ಬಹುದು, ಆದ್ರೆ ದೇವರು ಯಾವತ್ತೂ ಮನುಷ್ಯನ ಋಣ ಉಳಿಸ್ಕೊಳ್ಳಲ್ಲ ಅಂತಾರೆ. ಆ ಗಾದೆನೆ ನೀನು ಸುಳ್ಳು ಮಾಡ್ಬಿಟ್ಟಿಯಪ್ಪ ಭಗವಂತ, ಸುಳ್ಳು ಮಾಡ್ಬಿಟ್ಟಿಯಾ. ಉಪವಾಸದ ಮೇಲೆ ಉಪವಾಸ ಇದ್ದು ನಿನ್ನ ಅರ್ಚನೆ ಮಾಡಿದೆ, ನಿನ್ನ ಅಭಿಷೇಕ ಮಾಡಿದೆ, ನಿದ್ರೆ ಬರೋವರೆಗೂ ನಿನ್ನ ಸಹಸ್ರ ನಾಮಾವಳಿನ ಪಾರಾಯಣ ಮಾಡಿದ್ನಲ್ಲಪ್ಪ ಭಗವಂತ, ಅದಕ್ಕೆ ಇದೇನಾ ನಿನ್ನನ್ನು ಕೊಟ್ಟು ಸಿಕ್ಕೆ? ಇದೇನಾ ನಿನ್ನನ್ನು ಕೊಟ್ಟು ಪ್ರತಿಫಲ? ನನ್ನ ಜೀವಮಾನದಲ್ಲಿ ನನಗೋಸ್ಕರ ಏನೊಂದನ್ನೂ ಬೇಡಲಿಲ್ಲ ಅಲ್ವಾ? ಪಟ್ಟ ಪೀತಾಂಬರ್ಗಳನ್ನ ಕೇಳಲಿಲ್ಲ ಅಲ್ವಾ? ನಾನು ಕೇಳಿದ್ದು ನನ್ನ ಮಗಳಿಗೊಂದು ಮದುವೆ, ಶ್ರೀನಿವಾಸನಿಗೊಂದು ಕೆಲಸ, ಎರಡನ್ನೂ ಬೇಡದೆ ಕೊಟ್ಟೆ. ಬಲಗೈನಲ್ಲಿ ಕೊಟ್ಟು ವರಾನ ಎಡಗೈನಲ್ಲಿ ಕಿತ್ಕೊಂಡಿಯಲ್ಲೋ ಸ್ವಾಮಿ, ನನ್ನ ಜೀವಮಾನವನ್ನೆಲ್ಲ ಕಣ್ಣೀರಿನಲ್ಲಿ ಕೈತೊಳೆಯುವಾಗ ಮಾಡಿಬಿಟ್ಟಿಯಲ್ಲೋ ಭಗವಂತ. ನಾನು ಏನಪ್ಪ ನಿನಗೆ ಅನ್ಯಾಯ ಮಾಡಿದೆ? ಏನಪ್ಪ ನಾನು ನಿನಗೆ ದ್ರೋಹ ಮಾಡಿದೆ? ಸ್ವಾಮಿ, ನನ್ನ ಮೇಲೆ ಯಾಕೋ ಇಷ್ಟೊಂದು ಶೋಧನೆ? ಯಾಕಪ್ಪ ಯಾಕಪ್ಪ ನಿನಗೆ ನೈವೇದ್ಯ ಮಾಡಲಿ? ಯಾಕೆ ಯಾಕೆ ಯಾಕೆ? ನಮ್ಮಪ್ಪ ಮುಂದೆ ತಿಂಗಳ 15 ನಮ್ ನಿಶ್ಚಿತಾರ್ಥ ಇಟ್ಕೋಬೇಕು ಅಂತಿದ್ರು ಶ್ರೀನಿವಾಸ್. ನಾನೇನ್ ಮಾಡ್ಲಿ ನಿಬ್ಬಿ? ಆ ಭಗವಂತ ನಾನ್ ಅನ್ಕೊಂಡಿದ್ದ ನಡ್ಸ್ಕೊಳ್ಳಿಲ್ಲ. ಆದ್ರೆ ಒಂದ್ ಮಾತ್ ನಿಮ್ಗೆ, ಇಡೀ ಪ್ರಪಂಚನೇ ನನ್ನ ಮಾತು ನಂಬದೇ ಇದ್ರು ಪರವಾಗಿಲ್ಲ, ಆದ್ರೆ ನಾನ್ ಕಳ್ಳ ಅಲ್ಲ ನಿಮ್ಮಿ. ಸತ್ಯವಾಗ್ಲೂ ನಾನು ಕಳ್ಳ ಅಲ್ಲ ನಿಮ್ಮಿ, ನಾನು ಕಳ್ಳ ಅಲ್ಲ. ಶ್ರೀನಿವಾಸ್, ನಾನು ನಿನ್ನ ನಂಬ್ತೀನಿ. ಶ್ರೀನಿವಾಸ್, ಖಂಡಿತವಾಗ್ಲೂ ನಾನು ನಿನ್ನ ನಂಬ್ತೀನಿ. ಮೈ ಮೇಲಾಗಿರೋ ಗಾಯ ವಾಸಿ ಆಗ್ಬೋದು, ಆದರೆ ಮನಸ್ಸಿನಲ್ಲಾಗಿರೋ ಗಾಯ ಮಾತ್ರ ಆರೋದಿಲ್ಲ. ಶ್ರೀನಿವಾಸ್, ನೀನು ಅದಕ್ಕೆಲ್ಲ ಯೋಚನೆ ಮಾಡಬೇಡ. ಆ ಸತ್ಯಪಾಲೇ ಪ್ರಪಂಚ, ಪ್ರಪಂಚನೇ ಸತ್ಯಪಾಲ್ ಅಲ್ಲ. ಆ ಸತ್ಯಪಾಲನ್ ಬಿಟ್ಟು ಬೇರೆ ಒಂದು ಪ್ರಪಂಚನೂ ಇದೆ. ಹಾ, ಅವನ್ ಹೀಗ್ ಮಾಡ್ದ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀನ್ ಅಡ್ಡದಾರಿ ಹಿಡಿಬೇಡ. ಒಂದೊಳ್ಳೆ ಕೆಲಸ ಹುಡುಕಿ ಸೇರ್ಕೋ. ಇಲ್ಲ ನಿಮ್ಮಿ, ಅದ್ ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಸತ್ಯಪಾಲ್ ಅಂದ್ರೆ ಇಡೀ ಊರೇ ನಡಗುತ್ತೆ. ಅಂತ ವ್ಯಕ್ತಿಯ ವಿರೋಧ ಕಟ್ಕೊಂಡಿರೋ ನಾನು. ಈಗ ನಂಗೆ ಬೇರೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಆಗ್ಲಿ, ನಿನ್ನ ಮದುವೆ ಆಗಿ ಸುಖವಾಗಿ ಇಟ್ಕೋತೀನಿ ಅನ್ನೋ ಭರವಸೆ ಆಗ್ಲಿ ನಂಗಿಲ್ಲ. ನಾನು ಬರ್ತೀನಿ. ಹಾಲು ತಗೊಳ್ಳಿ. ನನಗೇನು ಬೇಡ, ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಅರ್ಧ ಹಾಕಿ ನಿನ್ನ ಮಗನಿಗೆ ಕೊಡು. ದೇಶೋದ್ಧಾರದ ಭಾಷಣ ಮಾಡಬೇಕಲ್ಲ. ಏನೋ ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ಆ ಸತ್ಯಪಾಲ್ರ ಹತ್ರ ಇಷ್ಟು ದೊಡ್ಡ ದೇಹನ ಗುಬ್ಬಚ್ಚಿಯಾಗಿ ಸಣ್ಣಿಂಗ್ ಮಾಡ್ಕೊಂಡು ಕೇಳಿದ್ದಕ್ಕೆ ಕೆಲಸ ಕೊಟ್ರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇದೆಯಾ ಇವನಿಗೆ? ಅಪ್ಪ ಹನುಮಂತ, ಯಾಕಪ್ಪ ಇಂಥ ಮಕ್ಕಳನ್ನು ಕೊಟ್ಟು ನನ್ನ ಜೀವನ ಹೀಗೆ ಮಾಡಿಬಿಟ್ಟೆ? ಅಪ್ಪ ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಹೌದಪ್ಪ, ರಾತ್ರಿ ರಾತ್ರಿ ಸಿಕ್ಕಾಬಟ್ಟೆ ಬೆಲೆ ಬಾಳೋ ಮಾಲ್ಗಳನ್ನ ಕಾಣದಾಗ ಮಾಡಿದ್ದು ನಿನ್ ತಪ್ಪಲ್ಲ. ನೂರಾರು ಜನ
ಪ್ರವರ ಹೇಳ್ಕೊಂಡು ಖಾಲಿ ನಮಸ್ಕಾರ ಮಾಡೋ ನನ್ನನ್ನು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೊರಟೋದ್ರಲ್ಲ ಅಲ್ಲಿ ಇವನ ನಿಮ್ ಮಗ ಅಂತ ಕೇಳಿದ್ರು. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಮುಖ ಮುಷ್ಟಿ ಜಚ್ಚಿ ಕಳಿಸಿರೋರು. ಇಂಥ ಮಗನ ಹೆತ್ತಿದ್ದಕ್ಕೆ ನಾನು ಹೆಮ್ಮೆ ಪಡಬೇಕಲ್ಲ ಅಪ್ಪ. ಸಾಕಪ್ಪ ಸಾಕು. ಇಲ್ಲಿ ನೋಡ, ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ಬ್ಯಾಂಕಲ್ಲಿ ಲೋನ್ ಕೊಡ್ತಾರಂತೆ. ನಾವ್ಯಾಕೆ ಪ್ರಯತ್ನ ಪಡಬಾರ್ದು? ಪ್ರಯತ್ನ ಪಡ್ಬೋದು, ಆದ್ರೆ ಲೋನ್ ತಗೊಂಡು ಏನ್ ಮಾಡ್ತೀವಿ ಅಂತ ಯೋಚಿಸ್ಬೇಕಲ್ವಾ. ಬ್ಯಾಂಕ್ ಲೋನ್? ಎಸ್. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರು ಸರ್? ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡೋಣ ಅಂತಿದ್ದೀವಿ. ನಿಮ್ಗೇನಾದ್ರು ಬಿಸ್ನೆಸ್ ನಲ್ಲಿ ಅನುಭವ ಇದೆಯಾ? ಇಲ್ಲ. ಮಾರ್ಜಿನ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ? ಇಲ್ಲ. ನಾವು ಕೂಡ ಲೋನ್ ಅಮೌಂಟ್ ಕವರ್ ಆಗಷ್ಟು ಸೆಕ್ಯೂರಿಟಿ ಏನಾದ್ರು ಕೊಡ್ತೀರಾ? ಇಲ್ಲ. ಇಲ್ಲ. ಓಕೆ. ಪ್ರಾಪರ್ಟಿ ಇರೋರು ಅಥವಾ ಒಳ್ಳೆ ಜಾಬ್ ನಲ್ಲಿ ಇರೋರ ಕೈಲಿ ಶ್ಯೂರಿಟಿ ಏನಾದ್ರು ಸೈನ್ ಮಾಡಿಸ್ಕೊಡ್ತೀರಾ? ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಎಗರ್ಸ್ ಅವ್ರ ಕ್ಯಾಬಿನ್ ಇಂದ ಹೋದ್ರೆ ನಾವು ರೋಡ್ ಅಲ್ಲಿ ಬಂದು ಬಿದ್ದಿರ್ತೀವಿ ಅಷ್ಟೇ ಅಲ್ಲ. ನಮ್ಮ ಹತ್ರ ಸೆಕ್ಯೂರಿಟಿ ಇಲ್ಲ, ಶ್ಯೂರಿಟಿ ಇಲ್ಲ, ನಮಗ್ ಬ್ಯಾಂಕ್ ಲೋನ್ ಸಿಕ್ಕೋದು ಇಲ್ಲ. ಆದ್ರೆ ನನ್ ಕೇಸ್ ಆಗಲ್ವಲ್ಲ. ನನ್ನ ಹತ್ರ ಶ್ಯೂರಿಟಿನೂ ಇದೆ, ಸೆಕ್ಯೂರಿಟಿನೂ ಇದೆ, ನನಗ್ ಬ್ಯಾಂಕ್ ಲೋನ್ ಸಿಕ್ಕೇ ಸಿಗುತ್ತೆ. ಎಸ್. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಿ? ಏಯ್ ಸುಮ್ನೆ ಕೂತ್ಕೊಳ. ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಲ್ಲಿ ಆಟೋ ತಗೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಏನು ಗ್ರಾಜುಯೇಟ್ ಆಗಿ ಆಟೋ ಓಡಿಸ್ತೀಯಾ? ಮರ್ಯಾದೆಯಾಗಿ ಬಾಳೋನ್ಗೆ ಯಾವ ಕೆಲಸ ಆದ್ರೇನು? ಕಳ್ತನ ಮೋಸ ಮಾಡದೆ ಕಾನೂನು ವಿರುದ್ಧ ಹೋಗದೆ ಇದ್ರೆ ಸರಿ. ಆ ಅಂದಾಗೆ ಶ್ರೀನಿವಾಸ್, ನೀನೇ ಆಟೋ ತಗೋಬಾರ್ದು? 25% ಕಟ್ಟಿದ್ರೆ ಸಾಕು. ಅಂದ್ರೆ ಎಷ್ಟು ಕಟ್ಟಬೇಕಾಗತ್ತೆ? ಅದು 10-10.5 ಸಾವಿರ ಇದ್ರೆ ಸಾಕು. 11,000? ಅಷ್ಟು ಹಣ ನನ್ನ ತಿದ್ದಿದ್ರೆ ನನ್ನ ತಂಗಿ ಮದುವೆ ಮಾಡ್ತಿದ್ದೆ. ಎಲ್ರಿಗೂ ಸರ್ಕಾರಿ ಕೆಲಸನೆ ಬೇಕು ಅಂದ್ರೆ ಸರ್ಕಾರ ತಾನೇ ಎಷ್ಟು ಜನಕ್ಕೆ ಅಂತ ಕೆಲಸ ಕೊಡುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮು ಅಂತ ಬೇಕಾದಷ್ಟಿವೆ, ಯಾಕೆ ನಿಮ್ ಲೈಫ್ ಹಾಳು ಮಾಡ್ಕೋತೀರಾ? ಶ್ರೀನಿವಾಸ, ನೀನ್ ನನ್ನ ಜೊತೆ ಬಾ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿಸ್ತೀನಿ. ಕೃಷ್ಣ, ಈ ಬ್ಯಾಂಕ್ ಲೋನ್ ಬಂಡವಾಳ ಎಲ್ಲ ನಮಗೂ ಚೆನ್ನಾಗಿ ಗೊತ್ತಿದೆ ಕಣ. ಅದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ನಮ್ಮ ಹತ್ರ ಇಲ್ಲ. ಇನಿವೇ ನನಗೂ ಆ ಕಡೆ ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ವರ್ಗೂ ಬೇಕಾದ್ರೆ ನಿನ್ ಜೊತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಐ ವಿಲ್ ಬಿ ಬ್ಯಾಕ್. ತಾವು ದೊಡ್ಡ ಮನಸ್ಸು ಮಾಡಿ ನಿಮ್ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅವಕಾಶ ಕೊಟ್ರೆ ಆಯ್ತು. ಶ್ರೀನಿವಾಸ, ಹೇಗಿದ್ರು ನನ್ನ ಮಗಳು ಲೆಕ್ಕದಲ್ಲಿ ವೀಕು, ದಿನ ನೀನ್ ಬಂದು ಅವಳಿಗೆ ಪಾಠ ಹೇಳ್ಕೊಡು. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಬಿಡಪ್ಪ, ಸ್ವಲ್ಪ ಬರ್ತೀರಾ? ಹಾ ಬಂದ ಕಣೆ, ಒಂದ್ ನಿಮಿಷ ಕೂತಿರು. ಆಯ್ತು ಸರ್. ಏನ್ರಿ ನಿಮ್ಗೇನಾದ್ರು ಬುದ್ಧಿಗಿದ್ದು ಇದೆಯೋ ಇಲ್ವೋ? 58 ಆಯ್ತು, ರಿಟೈರ್ಡ್ ಆಗಿ ಮನೇಲಿದ್ದೀರಾ. ನಾನ್ ಕೆಲ್ಸ ಸೇರ್ಕೊಂಡು ಟಿವಿ ಫ್ಯಾನು ಫ್ರಿಡ್ಜು ಎಲ್ಲ ತಂದಿದ್ದೀನಿ. ಹೌದೇ, ನೀನೇ ತಂದಿದ್ದು? ನಾನಿಲ್ಲ ಅಣ್ಣ. ನಾನು ಇನ್ಸ್ಟಾಲ್ಮೆಂಟ್ ತೀರಿಸೋವರೆಗೂ ಅದೆಲ್ಲ ನಮ್ಮನೆಲ್ಲೇ ಇರ್ಲಿ. ಇದ್ದೇ ಇರುತ್ತೆ, ಎಲ್ಗೆ ಹೋಗುತ್ತೆ? ಏನ್ರಿ ಹೇಳ್ತೀರಾ, ಆ ಮಿನಿಸ್ಟರ್ ಗೌಡನಲ್ಲಿ ಆಗಿದ್ ಸಾಲ್ದ? ಅದೇ ನಮ್ಮಂದ್ರು ಆಗ್ಬೇಕಾ? ಆ ಕಣ್ಣಿನ ಹತ್ರ ನನ್ನ ಮಗಳೇನು ಪಾಠ ಕಲಿಬೇಕಾಗಿಲ್ಲ. ಮಾತಾಡಿ, ಯಾಕ್ರಿ ಮೇಲೆ ಮಾತಾಡ್ಬೇಕು? ಕಳ್ಳನ್ ಕಳ್ಳ ಅಂದ್ರೆ ಇನ್ನೇನಬೇಕು? ನಿನ್ ಬಾಯ್ ಮುಚ್ಚಿಬಿಡಿ. ನನ್ನ ಈಗಿನ ಪರಿಸ್ಥಿತಿ, ನನ್ನ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಪ್ತಾ ಇಲ್ಲ ಸ್ವಾಮಿ. ಯಾಕೆ ಸ್ವಾಮಿ ಹೀಗಂತೀರಾ? ವರ ಅಮೆರಿಕಾದಲ್ಲಿದ್ದಾನೆ, ಒಳ್ಳೆ ಮನೆತನ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ. ಈಗಿನ ಕಾಲದಲ್ಲಿ ಇಂಥ ಒಳ್ಳೆಯ ಸಂಬಂಧ ಸಿಕ್ಕೋದು ಬಹಳ ಕಷ್ಟ ಸ್ವಾಮಿ. ಸಂಬಂಧ ಒಳ್ಳೇದಿರ್ಬೋದು, ಆದರೆ ನಾನು ಸಿಗಾಕೊಂಡಿರೋ ಈ ಬಂಧ ಅದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ನಾನು ಹೇಳ್ತಿರೋದು. ನಾನಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ ಸ್ವಾಮಿ. ಇನ್ನೇನು ರಾಯ್ರೆ, ಮಗನ ಗ್ರಾಜ್ಯುಯೇಷನ್ ಮುಗಿದೋಯ್ತು, ತಾವಿನ್ನು ನಿಶ್ಚಿಂತೆಯಾಗಿರಬಹುದು. ನಿಶ್ಚಿಂತೆ
ನನಗೆ ನಾನು ನಿಶ್ಚಿಂತೆಯಿಂದ ಇರೋದು ಒಂದೇ ಸಾರಿ ಚಿತೆ ಏರಿದ ಮೇಲೆ. ಅಲ್ಲ ಸ್ವಾಮಿ, ನೀವೇ ಹೇಳಿ. ಕೊಡಿಸಿದ ಕೆಲಸ ನಾವು ಒಂದೇ ದಿವಸಕ್ಕಾಗಲ್ಲ ಅಂತ ಬಿಟ್ಟು ಬಂದೆ. ಕುಲಪುತ್ರ ಇರೋವಾಗ ಆಗೋದು ಮಗಳ ಮದುವೆನಾ? ನನ್ನ ತಿಥಿ ಬಿಡ್ತೋನಿ ಬಿಡ್ತೋನಿ. ಏನ್ ರಾಯ್ರೆ, ಹಿರಿಯರಾಗಿ ತಾವೇ ಹೀಗೆ ಮಾತಾಡಬಹುದೇ? ಹಿರಿಯ ತಮಗೆ, ನನ್ನ ಮಗನಿಗೆ ಸೋತು ಸೊರಗಿರೋ ಸೋರೆಕಾಯಿ. ಕೆಲಸ ಎಷ್ಟೇ ಕಷ್ಟವಾದರೂ ಸರಿ, ತಂಗಿ ಮದುವೆ ಆಗಲೇಬೇಕು ಅಂತ ಛಲ ಇರೋ ಅಣ್ಣಂದ್ರ ಸಾಲಿ ಸೇರಿದವನಲ್ಲ ಸ್ವಾಮಿ ನನ್ನ ಮಗ. ಇವನು ಮೊದಲು ಸುಶೀಲನೇ ಮೊದಲು ಉಂಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನನ್ನು ಕ್ಷಮಿಸಿ ಸ್ವಾಮಿ, ತಮ್ಮ ಮನೆ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು. ಆದರೂ ತಮ್ಮ ಹಿತೈಷಿಯಾಗಿ ನಾಲ್ಕು ಮಾತನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡಿ, ಹೊರಡೋರಾಗಿ ತಮಗಿಷ್ಟು ಕಾಳಜಿ ಇದೆಯಲ್ಲ ಅಷ್ಟೇ ನನಗೆ ಸಮಾಧಾನ. ನನ್ನ ಮಗಳು ಮದುವೆ ಮಾಡೋ ಯೋಗ್ಯತೆ ಬಂದಾಗ ಖಂಡಿತ ನಿಮ್ಮನ್ನು ನೋಡ್ತೀನಿ. ನಾನು ಇಲ್ಲಿ ಬರ್ತೀನಿ ರೀ. ಸರಿ. ರಮಣ, 2x ಫಾರ್ ಕಾಫಿ. ಲೋ ನೋಡ್ರ, ಹಸುವಿನಿಂದ ಹಾಹಾಕಾರ ಪಡ್ತಿರುವ ನಾಯಿಗೂ ಕೆಲಸ ಇಲ್ಲದೆ ಒದ್ದಾಡ್ತಿರೋ ನಮಗೂ ಯಾವ ವ್ಯತ್ಯಾಸನೂ ಇಲ್ಲ. ಅದೇ ಥರ ದುಡ್ಡು ಇನ್ಫ್ಲುಯೆನ್ಸ್ ಇರೋರು ನಮ್ಮಂಥವ್ರ ಕೆಲಸ ಸಿಗದಿರೋ ಹಾಗೆ ಮಾಡ್ತಿರೋದು. ಅಣ್ಣ ವ್ಯಾಪಾರ ಬೆಳಗ್ಗೆಯಿಂದ ಬಿದ್ದಿದ್ದಕ್ಕೆ ಒಳ್ಳೆ ಲಾಭ, 100 ರೂಪಾಯಿ ಬಂಡವಾಳ ಹಾಕಿದಕ್ಕೆ 300 ರೂಪಾಯಿ ಲಾಭ. ತಿಂಗಳು ಬರಲ್ಲ ದಿನ ಒಂದು ಅಣ್ಣವ್ರ ಪಿಕ್ಚರ್ ರಿಲೀಸ್ ಆದ್ರೆ ಹೆಂಗೆ ಮಜಾ ಅಂದ್ರೆ ಮಜಾ, ಲಾಭ ಆದ್ರೆ ಲಾಭ. ಬಾಡಿಗೆ ಕೊಡಂಗಿಲ್ಲ, ಟ್ಯಾಕ್ಸ್ ಕಟ್ಟಂಗಿಲ್ಲ. ಅಲ್ಲಣ್ಣ, ಗಾರೆ ಕೆಲ್ಸಕ್ಕೆ ಹೋದ್ರೆ 20 ರೂಪಾಯಿ ಕೂಲಿ ಕೊಡಲ್ಲ ಅಂತಾರೆ. ಅದಕ್ಕೆ ನಾನು ಈ ಕಸ್ ಬಿಟ್ಕೊಂಡಿರೋದು, ಬಂಡವಾಳನ ಹಾಕಂಗಿಲ್ಲ. ದಿನ ಬಟ್ವಾಡ ಬೇರೆ. ಬರಪ್ಪ ಬರ್ರಿ. ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ಯಮ್ಮ? ಸಿನಿಮಾ ಟಿಕೆಟ್ ನ ಬ್ಲಾಕ್ ಮೇಲ್ ಮಾಡೋ ಬಿಸ್ನೆಸ್. ಏನ ಗ್ರಾಜುಯೇಟ್ ಆಗಿ ಬ್ಲಾಕ್ ಟಿಕೆಟ್ ಮಾರೋದಾ? ಇಲ್ಲ, ನಮ್ಗೆ ಈ ಬಿಸ್ನೆಸ್ ಇಷ್ಟ ಇಲ್ಲ. ಇವತ್ತಲ್ಲ ನಾಳೆ ಬ್ಲಾಕ್ ಟಿಕೆಟ್ ಮಾರೋದಕ್ಕೂ ಮಿನಿಮಮ್ ಕ್ವಾಲಿಫಿಕೇಶನ್ ಗ್ರಾಜುಯೇಟೇ ಆಗಿರ್ಬೇಕು ಅನ್ನೋ ಕಾಲಾನೂ ಬರುತ್ತೆ. ಇಲ್ಲ, ಈ ಬಿಸ್ನೆಸ್ ನಮ್ಗೆ ಇಷ್ಟ ಇಲ್ಲ. ನಡೀರಿ ಹೋಗೋಣ. ನಡೀರಿ. ನಿಮ್ಮಲ್ಲಿ ಯಾರ್ಯಾರಿಗೆ ಇಷ್ಟ ಇಲ್ವೋ ಈಗಲೇ ಹೊರಟೋಗಿ. ಇಲ್ಲ ಇಲ್ಲ ಗುರು, ನಾವೆಲ್ಲ ಒಂದು ಗ್ರೂಪ್. ನೀನ್ ನಮ್ಮ ಬಾಸ್ ಇದ್ದ ಹಾಗೆ, ನೀ ಹೇಗೆ ಹೇಳ್ತೀವಿ ಹಾಗೆ ಹೇಳ್ತೀವಿ. ಹಾ, ಥ್ಯಾಂಕ್ ಯು. ಶ್ರೀನಿವಾಸ, ನೀನು ನಿನ್ನ ಸ್ನೇಹಿತರು ಏನೋ ವ್ಯಾಪಾರ ಮಾಡಬೇಕು ಅಂತ ಮಾತಾಡ್ಕೊಳ್ತಾ ಇದ್ದದ್ದನ್ನ ಕೇಳಿದೆ. ನೀವು ವಿದ್ಯಾವಂತರು ಬುದ್ಧಿವಂತರು, ನೀವು ತಗೊಂಡಿರೋ ನಿರ್ಧಾರ ಒಳ್ಳೆಯದು ಕೆಟ್ಟದ್ದು ಅದು ನಿಮಗೆ ಗೊತ್ತು. ನಿಮ್ಮ ವ್ಯಾಪಾರಕ್ಕೆ ಮೂಲ ಬಂಡವಾಳ ಬಾಲ್ಕನಿ ಇಪ್ಪತ್ತು 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 ಬಾಲ್ಕನಿ 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 ಇಪ್ಪತ್ತು ಬಾಲ್ಕನಿ ಬಾತ್ ಬಾಲ್ಕನಿ ಬಾತ್ ಬಾಲ್ಕನಿ ಬಾತ್ ಬಾಲ್ಕನಿ ಇಪ್ಪತ್ತು 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 ಬಾಲ್ಕನಿ ಬಾಲ್ಕನಿ ಇಪ್ಪತ್ತು. ಯಾವನ ನೀನು? ನಮ್ಮ ಜಾಗಕ್ಕೆ ಬಂದು ನಮ್ಮ ಎದುರಿಗೆ ವ್ಯವಹಾರ ಮಾಡ್ತೀರಾ? ಆಗಲೆ ಮಳೆ ನೀರಿಗೆ ದೊಣ್ಣೆ ಹಾಕಿ ನಪ್ಪಣೆನಂತೆ. ನನಗೆ ಗಿಟ್ಟಿದ ರೇಟಿಂಗ್ ನಾನು ಮಾರ್ತೀನಿ, ನಿನಗೆ ಗಿಟ್ಟಿದ ರೇಟಿಂಗ್ ನೀನು ಮಾರ. ನಿಮ್ಮ ಅಪ್ಪಂದೇನ ಜಾಗ ಎಷ್ಟು ವರ್ಷ ನಾವಲ್ಲಿದ್ದೀವಿ ಗೊತ್ತಾ? ನಿಮ್ಮ ಅಪ್ಪಂದೇ ಇರಲಿ, ಈ ಥಿಯೇಟರ್ ನಿನ್ ಗುತ್ತಿಗೆ ತಗೊಂಡಿದೀಯಾ? ಏನಂದೆ ಮಗನೇ? ಎತ್ತ ಕೈಯೇ. ಯಾವನೋ ನಮ್ಮ ಹುಡುಗನ ಹೊಡೆದಿದ್ದು. ಏಯ್ ಬಚ್ಚಾ, ಮರ್ಯಾದೆಯಾಗಿ ನಮ್ಮ ಮಾತು ಕೇಳ್ಕೊಂಡು ಸಿನಿಮಾ ಟಿಕೆಟ್ ಇಲ್ಲಿ ಕೊಡ. ಇಲ್ಲಿ ಕೊಡದೆ ಹೋದ್ರೆ ಬೈ ಮುಳೆ ಎಲ್ಲ ಸ್ಪೇರ್ ಪಾರ್ಟ್ ಆಗ್ಬಿಡುತ್ತೆ. ಹೌದಾ? ಹಾ, ತಾಕತ್ತಿದ್ರೆ ನೀನ್ ಗಂಡಸೆ ಆಗಿದ್ರೆ ಇದನ್ನ ತಗೋ ನೋಡ. ಹ್ಮ್.
ಮರಿ ಬಚ್ಚಾನ ಕೆಚ್ಚು ಅಲ್ಲ ಹಾಗಾದ್ರೆ ನಮ್ಮ ಬಾಸ್ ಬಾ. ಯಾವನೋ ನಿಮ್ ಬಾಸ್ ನಡಿಯ. ಗುರು ಹೊಸ್ದಾಗ ವ್ಯವಹಾರಕ್ಕೆ ಬಂದು ನಮ್ಮೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಗುರು, ಕೇಳಕ್ಕವ್ರು ನಮ್ಗೆ ಬೀಸ್ಬಿಟ್ರು. ಯಾವನೋ ನಮ್ಮೇಲೆ ಕಾಂಪಿಟೇಷನ್ ಮಾಡೋ ಗಂಡು. ಹಲೋ ಪ್ರಕಾಶ್, ನೀನ ಲೋ ಶ್ರೀನಿವಾಸ ನೀನು? ಓಹೋ, ಪ್ರಾಕ್ಟಿಕಲ್ ಕ್ಲಾಸಿಗೆ ಚಕ್ಕರ್ ಹೊಡೆದು ಮಾಣಿಕ್ಯ ಹೋಗೋಣ ಅಂತಂದ್ರೆ ಬೇಡ ಬೇಡ ಪರ್ಸೆಂಟೇಜ್ ಹೋಗುತ್ತೆ ಅಂತ ಇದೆ. ಬ್ಲ್ಯಾಕ್ ಟಿಕೆಟ್ ಮಾಡೋದಕ್ಕೆ ಕೂಡ ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು ಅಂತ ಪ್ರಿಸ್ಕ್ರೈಬ್ ಮಾಡಿದಾರ? ಕಮಾನ್ ಪ್ರಕಾಶ್, ಹಂಗಸ್ಬೇಡ. ನನ್ನ ಜೀವನ ಈಗಾಗಲೇ ಲಂಗರ್ ಕಿತ್ತ ಹಡಗಾಗಿದೆ. ಸಮಸ್ಯೆಗಳು ಸುಳಿಯಲು ಸಿಕ್ಕಿರೋ ನಾನು ಬೇರೆ ದಾರಿ ಇಲ್ಲದೆ ಈ ಕಸುಬಿಗಿಳಿದೆ. ಇಂಥ ವ್ಯವಹಾರದಲ್ಲಿ ಇಳಿಯೋ ಪ್ರತಿಯೊಬ್ಬರದು ಒಂದೊಂದು ಕಥೆ ಇರುತ್ತಪ್ಪ. ಹಾಗಲ್ಲ ಪ್ರಕಾಶ್, ನನ್ನ ಕಥೆ ಎಲ್ಲರ ಕಥೆಗಿಂತ ಭಿನ್ನವಾದದ್ದು. ಅದಿರಲಿ, ನಿಮ್ಮಪ್ಪ ರಿಟೈರ್ಡ್ ಜಡ್ಜ್, ನಿಮ್ಮಣ್ಣ ರೂಲಿಂಗ್ ಪಾರ್ಟಿ ಪೊಲಿಟಿಷಿಯನ್, ನೀನು ಸಿನಿಮಾ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ ಅಂದ್ರೆ ನೋ, ನಿನ್ನ ಹತ್ರ ಹಣ ಇಲ್ಲ, ನೀನು ನಿಂತು ಮಾಡ್ತಾ ಇದೀಯ. ಆದ್ರೆ ನನ್ನ ಹತ್ರ ಹಣ ಇದೆ, ನಾನು ಇವನ್ನೆಲ್ಲ ಇಟ್ಟು ಮಾರ್ತಾ ಇದೀನಿ. ದಿಸ್ ಈಸ್ ಹೌ ದ ರಿಚಾರ್ಡ್ ಕಮ್ಯಾಂಡ್ ಇನ್ ದ ಪೂರ್ ಇನ್ ಅವರ್ ಕಂಟ್ರಿ. ಅದೇನೇ ಇರ್ಲಿ ಗುರು, ನಿನ್ನಂಥ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಗೆ ಕೆಲಸ ಸಿಕ್ಕೋದ್ ಕಷ್ಟನ? ನೋಡು, ಎಲ್ಲಾರ ಮನೆ ದೋಸಿನೂ ತೂತೆ. ಪ್ರಕಾಶ್, ನಿಮ್ಮ ಅಣ್ಣನ ಒಂದ್ಸಲ ಮೀಟ್ ಮಾಡಿ ಕೆಲಸಕ್ಕೆ ರೆಕಮೆಂಡೇಶನ್ ಕೇಳ್ಬೇಕಲ್ಲ. ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗಿದೆ ನಿನ್ನ ಆಸೆ. ನೋಡು, ನಾನೇ ನಿನ್ನನ್ನ ಒಂದ್ ದಿವಸ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಹಾಯಾಗಿ ವ್ಯವಹಾರ ನೋಡ್ಕೊಂಡಿರು. ಓಕೆ? ಏನ್ ಗುರು, ಯಾವ ಕಡೆ ಕರ್ಕೊಂಡು ಬಂದ್ರೆ ದೋಸ್ತಿ ಮಾತಾಡ್ತಾ ಇದೆಯಲ್ಲ. ಲೇಯ್, ಇವ್ ನನ್ ಕ್ಲಾಸ್ ಮೇಟ್ ಕಂಡ್ರು. ಏ ಶ್ರೀನಿವಾಸ, ಇವತ್ತಿಂದ ನವರಂಗ್, ಕಪಾಲಿ, ಸುಜಾತ, ಅಪರ್ಣ, ತ್ರಿವೇಣಿ ಈ ಥಿಯೇಟರ್ಸ್ ಗಳೆಲ್ಲ ನಿಂದು. ಮೆಜೆಸ್ಟಿಕ್ ನ ಸ್ಟೇಟ್ಸ್ ವರೆಗೂ ನಮ್ದು. ಓಕೆ? ಓಕೆ. ಗುರು, ನಿಮ್ಮ ಥಿಯೇಟರ್ ಗಳಲ್ಲಿ ನಾವು ವ್ಯವಹಾರ ಮಾಡೋದಿಲ್ಲ, ಹಾಗೆ ನಮ್ಮ ಥಿಯೇಟರ್ ಗಳಲ್ಲಿ ನೀವು ವ್ಯವಹಾರ ಮಾಡಬಾರ್ದು. ಆಗ್ಲಿ ಗುರು, ಆಗಿದ್ದಕ್ಕಂತ ಇದೆಯಾ? ಇದೆ. ಪ್ರಕಾಶ್, ಮಾಡ್ಬೋದಲ್ಲ? ಅರೆ ಕಾಮಾನ್ ಯಾರ್, ಈ ಥಿಯೇಟರ್ ನಿಂದು. ಏಯ್, ಟಿಕೆಟ್ ಕೊಡ್ರ. ಥ್ಯಾಂಕ್ ಯು. ಏಯ್ ಬಂದ್ರ. ನಾನ್ ತಪ್ಪು ಮಾಡಿದೆ. ಏನಪ್ಪ ಅದು? ನಿನ್ ಡಿಗ್ರಿ ಓದಿಸಿ ನಾನ್ ತಪ್ಪು ಮಾಡಿದೆ? ಕೆಲಸ ಕೊಡದೆ ಸರ್ಕಾರ ತಪ್ಪು ಮಾಡ್ತು, ಪ್ರೀತಿ ಒಳಗೆ ಬ್ಲಾಕ್ ಟಿಕೆಟ್ ಮಾಡಿ ನೀನ್ ತಪ್ಪು ಮಾಡಿದೆ. ನನ್ನ ವಂಶನಾಗಿ, ನನ್ನ ಮಗನಾಗಿ, ಅಪ್ಪ ಪೋಲಿತರ ಬ್ಲಾಕ್ ಮಾರ್ಕೆಟ್ ಟಿಕೆಟ್ ಮಾಡೋಕೆ ನಿನಗೆ ನಾಚಿಕೆ ಆಗೋದಿಲ್ಲ? ಅಪ್ಪ ಸತ್ಯಪಾಲ್ ಹತ್ರ ನಿಮ್ ಸತ್ಯಪಾಲ್ ಹತ್ರ ಕಳ್ಳ ಅನ್ನೋ ಹಣೆ ಪಟ್ಟಿ ಹಾಕ್ಸ್ಕೊಂಡ್ರೆ ನಂಗೆ ಬೇರೆ ಇಲ್ಲಪ್ಪ ಕೆಲಸ ಸಿಗುತ್ತೆ. ಅದಕ್ಕೆ ಹಸಿವಾಗುತ್ತೆ ಅಂತ ಅಮಿತ್ ತಿನ್ನೋದ? ಹಾಗಲ್ಲಪ್ಪ, ನನ್ನ ತಂಗಿ ಸುಶೀಲ್ ಅಂಗೂ ಮದುವೆ ವಯಸ್ಸು, ನನ್ನ ಮಗಳ ಜವಾಬ್ದಾರಿ ನನಗೂ ಇದೆ. ಕವಡೆ ಹಾಕಿ ಶಾಸ್ತ್ರ ಹೇಳ್ತಾನೋ ಅಥವಾ ಹರಿಕತೆ ಮಾಡ್ತಾನೋ ನೀವು ತರೋ ದುಡ್ಡಿನಲ್ಲಿ ಅವಳು ಮದುವೆ ಮಾಡೋಕ್ ಸಾಧ್ಯನಾ? ಇಲ್ಲ, ಬ್ಲಾಕ್ ಟಿಕೆಟ್ ಮಾಡಿ ಬಂದ ದುಡ್ಡಿಂದ ಮದುವೆ ಮಾಡೋದಕ್ಕೆ ಸಾಧ್ಯ? ಧಾಮ್ ಧೂಮ್ ಅಂತ ವೈಭವದಿಂದ ಮದುವೆ ಮಾಡಕ್ ಆಗದೆ ಹೋದ್ರು ಈ ಬ್ಲಾಕ್ ಟಿಕೆಟ್ ಮಾಡೋ ಬಿಸ್ನೆಸ್ ಅಂದ್ರೆ ನನ್ ತಂಗಿ ಮದುವೆ ತಾಳಿನ? ನಾನ್ ಸಂಪಾದನೆ ಮಾಡೇ ಮಾಡ್ತೀನಿ. ಮಾಡ್ತೀಯ ಮಾಡ್ತೀಯ? ಸುಪುತ್ರ ಸುಪುತ್ರ. ಅಪ್ಪ ಹನುಮಂತ, ಇಂತ ಸುಪುತ್ರ ಜನ್ಮ ಕೊಟ್ಟು ನಾನು ತಪ್ಪಾಡು ಬಿಟ್ಟಪ್ಪ, ತಪ್ಪಾಡು ಬಿಟ್ಟೆ. ಸ್ವಾಮಿ ರಾಮರಾಯರೇ. ಓ ಓ, ಬನ್ನಿ ಬನ್ನಿ. ನಾನು ಬರೋದಿರ್ಲಿ, ನಮ್ಮ ಹಣ ಹಾಕ್ರಿ, ಇನ್ನೂ ಬಂದಿಲ್ಲ. ಅದು ಇನ್ನೆರಡು ದಿವಸ ಖಂಡಿತ ತಂದ್ಕೊಡ್ತೀನಿ. ಯಾವ ರೀ ತಂದ್ಕೊಡ್ತೀರಾ? ನಾ ತಿರುಪ್ತಿಗೆ ಹೋದ್ಮೇಲ ಆಹಾ, ನಿಮ್ಮಂತ ಗಿರಾಕಿಗಳು ನಾಲ್ಕು ಜನ ಸಿಕ್ಬಿಟ್ರೆ ನನ್ನ ಹಣೆ ಮೇಲಿರೋದು ಶಾಶ್ವತ ಆಗಿರ್ಬುತ್ತೆ. ಮೇಲೆ ಮಾತಾಡಿ ಸ್ವಾಮಿ, ಮೇಲೆ ಮಾತಾಡಿ. ಅಲ್ರಿ, ನಮ್ಮ ಅಂಗಡಿ ಸಾಮಾನ್ ತಿಂದು ನೀವೇ ಜೋರ ಮಾತಾಡೋವಾಗ ಕೊಟ್ಟಿರೋ ನಾನು, ನಾನೇ ಆಕ್ರಿ ಇಷ್ಟು ಮೆತ್ತ ಮಾತಾಡ್ಬೇಕು? ಬಾಕಿ ಬಿಸಾಕ್ರಿ, ಹೊರಟೋಗ್ತೀರಿ. ಶೆಟ್ರೆ, ಎಷ್ಟಿದೆ ಬಾಕಿ? 398.85 ರೂಪಾಯಿ. ತಗೊಳ್ಳಿ, 400 ಇದೆ. ಇಲ್ರಿ, ಇಲ್ಲ, ಆಮೇಲೆ ತಂದ್ಕೊಡ್ತೀನಿ. ಶ್ರೀನಿವಾಸ, ನಿನಗೇನಾದ್ರೂ ಬೇಕಾದ್ರೆ ನಿನ್ನ ತಮ್ಮ ತಂಗಿ ಕೈಲಿ ಲಿಸ್ಟ್ ಹಾಕಿ ಕಳಿಸು, ನಾನು ಕೊಟ್ಟು ಕಳಿಸ್ತೀನಿ. ರಾಮರಾಯರೇ, ನೀವೇನು ಬೇಜಾರು ಮಾಡ್ಕೋಬೇಡಿ, ವ್ಯವಹಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ನಾನು ನಿನ್ ಬರ್ತೀನಿ. ಅಪ್ಪ ಹನುಮಂತ, ಶೆಟ್ರ್ ಸಾಲ ತೀರಿಸಿ ನಮ್ಮ ಮರ್ಯಾದೆ ಉಳಿಸಿದ್ದು ಈ ಬ್ಲಾಕ್ ಟಿಕೆಟ್ ಮಾರ್ ಬಂದಿದ್ದುಡ್ಡೆ ಅಂತ
ಅಪ್ಪನಿಗೆ ಮನವರಿಕೆ ಆಗೋ ಹಾಗೆ ಮಾಡಪ್ಪ. ಇವ್ರಿ ಅವ್ರ ಆಡಿದ ಮಾತು ಕೇಳಿದೀರಪ್ಪ, ಆಗ್ಬೇಕಾದ್ರೆ ನನಗೆ ಈ ಶಿಕ್ಷೆ, ಆಗ್ಬೇಕಾದ್ರೆ ನನಗೆ ಈ ಶಿಕ್ಷೆ. ಬಂತ ನಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ನಿನಗೆ ಮಾತು ಕೊಟ್ಟೆ, ನಾನು ಬಿಟ್ಟೆ, ನಾನು ಕೆಟ್ಟೆ ಕೆಟ್ಟೆ. ಇಷ್ಟೆಲ್ಲ ವೇದಾಂತ ಹೇಳೋರು ವೀಣಾ ಹೆರಿಗೆ ಅಮ್ಮ ತೀರ್ಕೊಂಡಾಗ ಚಿಕ್ಕಮ್ಮನ ಎರಡನೇ ಮದುವೆ ಯಾಕೆ ಮಾಡ್ಕೋಬೇಕಾಗಿತ್ತು? ಏನಪ್ಪ ಏನು ಚಿಕ್ಕಮ್ಮ ಅಂತ ಕರೆದಾಗಿತ್ತು, ಏನಪ್ಪ ವಿಷಯ? ಏನಿಲ್ಲ ಚಿಕ್ಕಮ್ಮ, ಈ 50 ರೂಪಾಯಿನ ಮನೆ ಖರ್ಚಿಗೆ ಅಂತ ಉಪಯೋಗಿಸಿ, ಈ 50 ರೂಪಾಯಿನ ನನ್ನ ತಂಗಿ ಮದುವೆ ಖರ್ಚಿಗೆ ಅಂತ ಸೆಪರೇಟ್ ಆಗಿತ್ತು. ಈ ಚಿಲ್ಡ್ರನ್ ಸುಶೀಲ ಕೊಟ್ಬಿಡಿ, ಬಳೆರಿ ಬಂದು ತಗೊಳ್ಳಿ. ನೋಡಿ, ನನ್ನ ತಂಗಿ ಮದುವೆಗೆ ಅಂತ ಕೊಟ್ಟ ದುಡ್ಡನ್ನ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಬಳಸಬಾರ್ದು. ಆಯ್ತಪ್ಪ, ಎಲೆ ಹಾಕಿದ್ದೀನಿ, ಊಟ ಕೇಳು. ಶ್ರೀನಿವಾಸ್, ಏನ್ ಹೇಳ್ತಾ ಇದೀಯ ನೀನು? ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ, ನೆಟ್ಟಿಗೆ ಇದೆ. ಅಲ್ಲ ಶ್ರೀನಿವಾಸ್, ನೀನ್ ನನ್ನ ಜೀವನದಲ್ಲಿ ಎಷ್ಟು ಎತ್ತರವಾದ ವ್ಯಕ್ತಿ, ನಿನ್ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ನನಗೆ. ನೀನು ಸಿನಿಮಾ ಬ್ಲಾಕ್ ಟಿಕೆಟ್ ಮಾಡ್ತಾ ಇದೀಯಾ? ನೋ, ಐ ಜಸ್ಟ್ ಕಾಂಟ್ ಬಿಲೀವ್ ಮೈ ಯಸ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿರ್ಮಲ, ಪರಿಸ್ಥಿತಿ ಹಾಗಿದೆ. ಪರಿಸ್ಥಿತಿ ಏನೇ ಇರ್ಬೋದು ಶ್ರೀನಿವಾಸ್, ಆದ್ರೆ ಹೊಟ್ಟೆ ಹಸಿತೆ ಅಂತ ಹುಲ್ ತಿನ್ನಕ್ಕಾಗತ್ತಾ? ಬೊಂಬಾಯ್ಗೆ ಹೋಗ್ಬೇಕಾದ್ರೆ ನ್ಯಾಷನಲ್ ಹೈವೇ 4 ಹೋಗ್ಬೇಕೆ ಹೊರತು, ಅಡ್ಡದಾರಿಲಿ ಹೋದ್ರೆ ಸಿಗೋದು ಬೊಂಬಾಯ್ ಅಲ್ಲ, ಬೊಂಬ ಸಂದ್ರ. ಆ ದಾರಿಲಿರೋದು ಬರೀ ಕಲ್ಲು ಮುಳ್ಳು. ನೀನೊಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ ಅಂತ ನನ್ ಮನಸ್ಸು ನಿನ್ಗೆ ಅರ್ಪಿಸಿದ್ದೀನಿ. ನೀನ್ ಈ ತರ ಬ್ಲಾಕ್ ಟಿಕೆಟ್ ಬರೋದು ನನ್ಗೆ ಇಷ್ಟ ಇಲ್ಲ. ಹಾಗೆ ಮಚ್ಚಬೇಡ ನೋಡು, ಮೊದಲನೇ ದಿನ ಸಂಪಾದನೆ ತಂದಿದ್ದೀನಿ. ನೋಡು, ಇದರಲ್ಲೂ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅಪ್ಲೈ ಮಾಡು. ಅದ್ರ ಕೆಳಗಡೆ ಓದು, ಅಪ್ಲೈ ವಿತ್ ಪೋಸ್ಟ್ ಆರ್ಡರ್ 40 ರೂಪೀಸ್ ಅಂತ ಬರ್ತಿರುತ್ತೆ. ಪ್ರತಿಯೊಂದು ಕೆಲಸಕ್ಕೂ 40-50 ರೂಪಾಯಿ ಪೋಸ್ಟ್ ಆರ್ಡರ್ ಹಾಕ್ಬೇಕಂದ್ರೆ ನನ್ನಂತ ಅನ್ಎಂಪ್ಲಾಯ್ಡ್ ಎಲ್ಲಿಂದ ತರ್ತಾನೆ? ಸರ್ಕಾರ ಅದನ್ನ ಯೋಚನೆ ಮಾಡಲ್ಲ. ನೀನ್ ಏನೇ ಹೇಳೋ ಶ್ರೀನಿವಾಸ್, ನಿನ್ನೊಂಥರ ತಪ್ಪಿಸ್ಕೊಳ್ಳೋ ಬುದ್ಧಿ, ಎಸ್ಕೇಪ್ ಇಸ್ ಆಟಿಟ್ಯೂಡ್. ಇಲ್ಲ ನಿಮ್ಮಿ, ಬ್ಲಾಕ್ ಮೇಲ್ ಟಿಕೆಟ್ ಮಾರೋದೇ ನನ್ನ ಜೀವನ ಅಂತ ನಾನೇನು ತಿಳ್ಕೊಂಡಿಲ್ಲ. ಬೇರೆ ಕೆಲಸ ಸಿಗೋವರೆಗೂ ಅಷ್ಟೇ, ಅಲ್ಲಿ ತನಕ ಜಾಬ್ಗೆ ಅಪ್ಲೈ ಮಾಡೋಕ್ಕಾದ್ರೂ 40-50 ರೂಪಾಯಿ ಪೋಸ್ಟ್ ಆರ್ಡರ್ ಹಾಕ್ಬೇಕಲ್ಲ, ಅದನ್ನ ಬ್ಲಾಕ್ ಮೇಲ್ ಟಿಕೆಟ್ ಮಾಡಿ ಸಂಪಾದನೆ ಮಾಡ್ತಾ ಇದ್ದೀನಿ. ಆದ್ರೂ ಶ್ರೀನಿವಾಸ್, ನೀನ್ ಮಾಡ್ತಾ ಇರೋ ಕೆಲಸ ನಂಗೊಂಚೂರು ಇಷ್ಟ ಇಲ್ಲ. ಇವತ್ತಿಂದಾನೇ ಬ್ಲಾಕ್ ಟಿಕೆಟ್ ಮಾರೋದು ನಿಲ್ಲಿಸ್ತೀನಿ ಅಂತ ನನಗೆ ಭಾಷೆ ಕೊಡು. ಉಳಿಸ್ಕೊಳ್ಳಕ್ಕಾಗದೇ ಇರೋಂಥ ಭಾಷೆ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ನಿಮಗೆ. ನಾನು ಬರ್ತೀನಿ. ಹಾಯ್ ನಿರ್ಮಲ. ಏನೋ ನೀನಿಲ್ಲಿ? ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಸ್ವಾವಲಂಬಿ ಆಗ್ಬೇಕು ಅಂತ ಈ ಆಟ ತಗೊಂಡೆ. ನಿಮ್ ತಂದೆ ಅವ್ರಿಗೆ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಬಂದೆ. ಥ್ಯಾಂಕ್ ಯು ನಿರ್ಮಲ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನು? ಇನ್ಮೇಲೆ ನನಗೆ ಜಾಸ್ತಿ ಸಂಪಾದನೆ ಇರುತ್ತೆ. ನೀನ್ ಯಾಕೆ ನನ್ನ ಮದುವೆ ಆಗ್ಬಾರ್ದು? ಅಂದ್ರೆ ಆ ಬ್ಲಾಕ್ ಟಿಕೆಟ್ ಮಾಡೋ ಶ್ರೀನಿವಾಸನೇ ಮದುವೆ ಆಗ್ತೀಯಾ? ಇಲ್ಲ, ನಿನ್ನ ಆಗ್ತೀನಿ. ಏನೋ ಹುಟ್ಟಾಗ್ನಿಂದ ಎದುರು ಬದ್ರೆ ಮನೇಲಿ ಇದೀವಿ ಅಂತ ಸಲಿಗೆ ಕೊಟ್ರೆ ಮದ್ವೆ ಅಂತೆ ಮದ್ವೆ. ನಿರ್ಮಲ, ಜೀವನ ಅಷ್ಟು ಹಗುರವಾಗಿ ತಗೋಬೇಡ. ಆ ಬ್ಲಾಕ್ ಟಿಕೆಟ್ ಮಾಡೋ ಶ್ರೀನಿವಾಸನ್ ಮದ್ವೆ ಆದ್ರೆ ನಿನ್ ಜೀವನ ಸುಖವಾಗಿರೋ ಸಾಧ್ಯನೇ ಇಲ್ಲ. ಇಲ್ಲ, ಈ ಜುಜುಬಿ ಆಟ ಓಡಿಸೋ ನಿನ್ನ ಮದ್ವೆ ಆಗ ಸುಖವಾಗಿರೋಕ್ ಸಾಧ್ಯ ಹೋಗಲ್ಲ. ನಿರ್ಮಲ, ನಾವಿಬ್ರು ಎದುರು ಬದ್ರು ಮನೆಯವರು, ತಾಯೋ ತನಕ ಒಬ್ರು ಮುಖ ಒಬ್ರು ನೋಡ್ತಾ ಇರ್ಬೇಕು. ಆ ಬ್ಲಾಕ್ ಟಿಕೆಟ್ ಮಾಡೋ ಶ್ರೀನಿವಾಸನ್ ಮದ್ವೆ ಆಗಿ ನೀನು ಹೇಗೆ ಸುಖವಾಗಿರ್ತು ನಾನು ನೋಡ್ತೀನಿ. ಈ ಜುಜುಬಿ ಆಟ ಓಡಿಸ್ಕೊಂಡು ನೀನ್ ಹೇಗೆ ಬರುತ್ತೀಯೋ ನಾನು ನೋಡ್ತೀನಿ. ಚಾಲೆಂಜ್ ಚಾಲೆಂಜ್ ಏನಪ್ಪ ಅದು ನಿಮ್ ಚಾಲೆಂಜು? ಅಲ್ಲ, ಮನೆ ಹತ್ರ ಕಿತ್ತಾಡಿ ಸಾಲದು ಅಂತ ದೇವಸ್ಥಾನಕ್ಕೂ ತಂದು ಬಿಟ್ಟಿದ್ದೀರಾ ನಿಮ್ ಜಗಳನ? ಏನಿಲ್ಲ ಮಾವ, ನಿನ್ನ ನಾನು ಹೇಳಿದ್ನಲ್ಲ ಆಟೋ ಡೆಲಿವರಿ ತಂದೆ ಪೂಜೆ ಮಾಡ್ಕೊಂಡು. ಹುಡುಗು 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 ಆಹ್ ಮತರ
ಶುಭಂ ಮಂಗಳಂ ಶುಭಂ ಮಂಗಳಂ ಶುಭಂ ಮಂಗಳಂ. ಕೃಷ್ಣ ಏನು ನೀನ್ ಒಳ್ಳೆ ಪೇಂಟರು, ಅವ್ರಿವ್ರ ಆಟೋ ರಿಕ್ಷಾ ಮೇಲೆಲ್ಲ ಏನೇನೋ ಬರೀತೀಯ, ನಿನ್ನ ಆಟೋ ರಿಕ್ಷಾ ಮೇಲೆ ಯಾಕೆ ಜಾಗ ಖಾಲಿ? ಏನ್ ಬರೀಲಿ ಮಾವ, ಬರಿಯಪ್ಪ. ಡಾಕ್ಟರ್ ರಾಜ್ಕುಮಾರು, ಸಂಪತ್ತಿ ಸವಾಲು, ತಾಯಿ ತಕ್ಕ ಮಗ, ನಾಗರಾವು, ಬರೀ ಕಾಲ ಬರ್ಲಿ ಮಾವ. ಸಂದರ್ಭ ಕೂಡ ಬಂದಾಗ ನನ್ನ ಆಟೋ ಮೇಲೆ ಏನ್ ಬರ್ಸ್ಬೇಕು ಅಂತ ನನ್ ಮನ್ಸಕ್ ತೋಚುತ್ತೋ ಅದನ್ನ ನಾನೇ ಬರೀತೀನಿ. ಓ, ಆಗ ನೀನ್ ಕಾಲಕ್ಕೆ ತಕ್ಕ ಮಗ ಅನ್ನು. ಆಯ್ತು, ಅಚ್ಚಪ್ಪ ಅಚ್ಚು ಅಚ್ಚು ಕರ್ಪುರ ಅಚ್ಚು. ನೀನು ಏನೇ ಹೇಳಯ್ಯ ರಾಮಣ್ಣ, ಛೇ ಹೀಗಾಗ್ಬಾರ್ದಾಗಿತ್ತಯ್ಯ. ನೀ ಏನೇ ಹೇಳು, ಅಂತ ಮನುಷ್ಯ ಬೇರೆ ಸಿಕ್ಕಲ್ಲ. ಒಳ್ಳೆ ಗಂಟೆ ಬಾರಿಸ್ತಾ ಮಂತ್ರ ಹೇಳ್ತಾ ಇದ್ರು. ಹಾಗಿದ್ಮೇಲೆ ಯಾರೋ ದೇವ್ರು ಹೊಡಬೇಕಾದ್ರೆ ಇವನು ಯಾಕೆ ವಿಷ ಕುಡಿಬೇಕಾಗಿತ್ತು ಅಂತ. ಅದೇ ನನಗೂ ಇನ್ನು ಅರ್ಥ ಆಗ್ತಾ ಇಲ್ಲ. ಯಾರ ವಿಷಯ ನೀವು ಮಾತಾಡ್ತಿರೋದು? ಅದೇ ಇಲ್ಲಿ ಬಂಡೆ ಗಣೇಶನ ದೇವಸ್ಥಾನ ಇಲ್ವಾ, ಅಲ್ಲಿ ದೇವ್ರ ಮೇಲೆ ನೋಡ್ರೆ ಯಾರೋ ಕಳ್ತಾನೆ ಮಾಡ್ರಂತೆ. ಆ ಆರೋಪ ಎಲ್ಲಿ ತನ್ನ ಮೇಲೆ ಬರುತ್ತಂತ ಶ್ರೀಪತಿ ರಾಯರು ಅಂತ, ಅಲ್ಲಿ ಪೂಜಾರರು ಆತ ವಿಷ ಕುಡಿದ್ಬಿಟ್ರು. ದೇವಸ್ಥಾನ ಮೆಟ್ಲುಗಳ ಮೇಲೆ ಆತ ಸಾಯ್ತಾ ಬಿದ್ದಿದ್ರು. ನಾವೀಗ ಹೋಗಿ ಅದನ್ನೇ ನೋಡ್ಕೊಂಡ್ ಬರ್ತಾ ಇದೀವಪ್ಪ, ತಲೆಯಲ್ಲೆಲ್ಲ ಅದೇ ಗುಂಗಪ್ಪ. ವಿಕ್ರಮ್ ಏನಾಯ್ತು ಭಾವ್ಯ, ಯಾಕೆ ಬಂದ್ಬಿಟ್ರಿ? ಮರ್ಯಾದೆ ಬದುಕಿನ ಉಸಿರು ಅಂತ ಅಂದ್ಕೊಂಡ್ರು ನಾನು. ಅದೇ ಹೋದ ಮೇಲೆ ಇನ್ ಯಾಕಪ್ಪ ಬದುಕಿರ್ಬೇಕು ಶ್ರೀನಿವಾಸ, ಯಾಕಪ್ಪ ಬದುಕಿರ್ಬೇಕು ಶ್ರೀನಿವಾಸ? ನಾನು ಇಷ್ಟು ವರ್ಷದಿಂದ ಪರಮಾತ್ಮನ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ಕೊಂಡು ಬಂದೆಪ್ಪ. ಈಗ ಈಗ ದೇವರು ಒಡವೇನೆ ಕಳ್ತನ ಆಗೋದ್ರೆ ನನ್ನ ಯಾರಪ್ಪ ಕಾಪಾಡ್ತಾರೆ ಶ್ರೀನಿವಾಸ? ಕಾಪಾಡ್ಕೆ ವಿಷ ತಗೊಂಡ್ಬಿಟ್ಟೆಪ್ಪ, ವಿಷ ತಗೊಂಡ್ಬಿಟ್ಟೆ ಶ್ರೀನಿವಾಸ. ಶ್ರೀನಿವಾಸ ನನ್ನ ಮಗಳನ್ನ ಕಾಪಾಡ್ತೀಯಪ್ಪ, ಕಾಪಾಡ್ತೀಯಾ ಇಲ್ಲಿ ಹಾಗಂತ ನನಗೆ ಮಾತು ಕೊಡಪ್ಪ, ಮಾತು ಕೊಡು. ಹಾಗೆ ಆಗ್ಲಿ ಮಾವಯ್ಯ, ಖಂಡಿತ ಕಾಪಾಡ್ತೀನಿ. ಮಾವಯ್ಯ, 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 ಬಿಟ್ಟಿಲ್ಲ ನಂಗೆ ಯಾರಪ್ಪ ಗತಿ? ಮಾಂಗಲ್ಯ 105 ದಿನ, 3ನೇ ವಾರ, 4ನೇ ವಾರ. ಈ ವಾರ ಹೊಸ ಪಿಕ್ಚರ್ ರಿಲೀಸ್ ಆಯ್ಲ್ವಲ್ಲ ಮುಕುಂದ, ಪೇಪರ್ ಎದುರು ಮನೆ ಕೊಟ್ಬಿಡ. ಆಯ್ತಣ್ಣ. ಚಿಕ್ಕಮ್ಮ ಒಂದು 10 ರೂಪಾಯಿ ಇದ್ರೆ ಕೊಡ್ತೀರಾ? ಅಯ್ಯೋ ನನ್ನ ಹತ್ರ ಇಲ್ವಲ್ಲೋ. ಗೋಲಕದಲ್ಲಿ ಕೂಡ ಆಗ್ತಿದ್ರಲ್ಲ, ಅದ್ರಲ್ಲಿ 10 ರೂಪಾಯಿ ತೆಕ್ಕೊಡಿ. ಅದು ಯಾಕೆ ಚಿಕ್ಕಮ್ಮ? ಹಾ, ಎದ್ರ ಮನೆ ಡ್ಯಾನ್ಸ್ ಮಾಸ್ಟರ್ ಇದಾರಲ್ಲ ಚಂದ್ರಕೃಷ್ಣ, ಅವರು ಬಡ್ಡಿ ಇಸ್ಕೊಡ್ತೀನಿ ಅಂತ ತಗೊಂಡೋಗಿದ್ದಾರಪ್ಪ. ಚಿಕ್ಕಮ್ಮ ನಾನು ದುಡ್ಡು ಕೂಡ ಆಗ್ತಿರೋದು ನನ್ನ ತಂಗಿ ಸುಶೀಲಾ ಮದುವೆಗೋಸ್ಕರ, ಎದ್ರ ಮನೆ ಸುಂದರಕೃಷ್ಣ ಮದುವೆಗೋಸ್ಕರ ಅಲ್ಲ. ಬೇಗ ನಾನು ವಾಪಸ್ ತಗೊಳ್ಳಿ, ಏರ್ಪಾಡು ಮಾಡಿ. ಶ್ರೀನಿವಾಸ, ನೀನು ಪ್ರಕಾಶ್ ಮನೆಗೆ ಬರ್ಬೇಕಂತೆ. ದರ್ಶನ ಮಾಡ್ಕೊಂಡ್ ಬಿಡ್ತ. ಪೂಜೆ ಆಗಿದ್ರೆ ಮಂಗಳಾರತಿ ತಗೊಂಬನೆ. ಹುಡುಗಲ್ಲ ಮಂಗಳಾರತಿ ತಗೊಂಡ್ರ? ಇನ್ನೂ ಇಲ್ಲ. ಪ್ರತಾಪ್ ಅಪ್ಪಾಜಿ, ಮಂಗಳಾರತಿ ತಗೋಪ್ಪ. ಅಪ್ಪಾಜಿ ನಮಸ್ಕಾರ ಮಾಡ್ತೀನಿ. ಮಾಡಪ್ಪ, ಭಗವಂತ ಒಳ್ಳೇದ್ ಮಾಡ್ತೀನಿ. ಪ್ರಕಾಶ್, ಪ್ರಕಾಶ್ ಒಂದ್ ನಿಮಿಷ, ಕ್ಯಾರಿ ಆನ್. ಪ್ರಕಾಶ್, ಪ್ರಕಾಶ್ ಭಕ್ತಿಯಿಂದ ಮಂಗಳಾರತಿ ತಗೋ, ಆದಷ್ಟು ಬೇಗ ಕೆಲಸ ಸಿಗುತ್ತೆ. ಮಂಗಳಾರತಿ ತಗೊಂಡ್ ಮಾತ್ರಕ್ಕೆ ಒಳ್ಳೆ ಕೆಲಸ ಸಿಕ್ಬಿಡುತ್ತಪ್ಪ. ಇಟ್ಸ್ ಬರ್ನಿಂಗ್ ವಿತ್ ಸೂದಿ ಫ್ಲೇಮ್. ಹೆಂಗ್ ಸಿಡಿದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್? ನಿನ್ನ BSc ಓದಿಸಿದ್ದು ಉರಿಯೋ ಕರ್ಪೂರದ ಬಗ್ಗೆ ಕೆಮಿಸ್ಟ್ರಿ ಹೇಳು ಅಂತ ಅಲ್ಲ. ಭಕ್ತಿಯಿಂದ ಮಂಗಳಾರತಿ ತಗೋ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ತಲೆಯೆಲ್ಲ ಹಟ್ತೀಯ. ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಪ್ಪ. ನಂಬಿಕೆ, ಭಕ್ತಿ, ಮಂಗಳಾರತಿ ಇವುಗಳಿಂದ ಕೆಲಸ ಸಿಕ್ಕೋ ಆಗಿದ್ದಿದ್ರೆ 5 ಪೈಸೆಗೆ 10 ಪೈಸೆಗೆ ಕರ್ಪೂರನ ಅಂಗಡಿಲಿ ಮಾರ್ತಾ ಇರಲಿಲ್ಲಪ್ಪ. ಅವುಗಳ ಬೆಲೆ ಗಗನಕ್ಕೇರ್ತಾ ಇತ್ತು.
ನಿನ್ ವಕ್ರದೃಷ್ಟಿಗೆ ಅದಕ್ಕಿಂತ ಇನ್ನೇನ್ ತೋಚುತ್ತೆ? ಕಾಮಾಲೆ ರೋಗದವನಿಗೆ ಪ್ರಪಂಚ ಎಲ್ಲ ಹಳದಿಯಾಗೆ ಕಾಣುತ್ತಂತೆ. ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಅಹಂಕಾರ ನೋಡಿದ್ರೆ ಇಂಡಿಯಾಗೆಲ್ಲ ಹಂಚಿದ್ರು ಇನ್ನೂ ಒಂದು 10-20 ಗ್ರಾಮ್ ಹಾಗೆ ಉಳಿಯುತ್ತೆ. ನಾಚಿಕೆ ಆಗ್ಬೇಕು ನಾಚಿಕೆ. ಅಪ್ಪಾಜಿ, ಅವನ ಅಪ್ಪ ಪೋಲಿ ಅಂತ ತೀರ್ಮಾನ ಮಾಡಿ ಎಷ್ಟೋ ದಿವಸ ಆಯ್ತು. ಅವನ ಬಗ್ಗೆ ಟೆನ್ಷನ್ ತಗೊಂಡು ನೀನ್ಯಾಕೆ ಬಿ ಪಿ ಜಾಸ್ತಿ ಮಾಡ್ಕೋಬೇಕು? ಏನಪ್ಪ ಪ್ರತಾಪ್, ನಿನ್ನೊಂದು ಮಾತು ಕೇಳ್ತೀನಿ. ನಿನ್ನ ಇನ್ಫ್ಲೂಯೆನ್ಸಲ್ಲಿ ಎಷ್ಟೋ ಜನ ಕೆಲಸ ಕೊಡ್ಸಿದ್ದೆ, ನಿನ್ ತಮ್ಮನಿಗೆ ಯಾಕಪ್ಪ ಒಂದು ಕೆಲಸ ಕೊಡಿಸ್ಬಾರ್ದು? ಇವನ್ ಯಾರಪ್ಪ ನನಗೆ ಕೆಲಸ ಕೊಡ್ಸೋದಿಕ್ಕೆ? ನೋಡಿದ್ರ ಅಪ್ಪಾಜಿ, ನಿಮ್ಮೆದುರಿಗೆ ಅವನು ಎಷ್ಟೆಲ್ಲ ತಲೆಯಟ್ಟೆ ಮಾಡ್ತಾನೆ, ಇಷ್ಟು ಪಗುರು ತೋರಿಸ್ತಾನಲ್ಲ, ಡಿ ಎಸ್ ಸಿ ಡಿಗ್ರಿನ ಅವನು ಯಾವ ಕ್ಲಾಸಲ್ಲಿ ಪಾಸ್ ಮಾಡಿದಾನೆ ಕೇಳಿ. ಥರ್ಡ್ ಕ್ಲಾಸ್ ತನ್ನ ಬುಡಾನೆ ಭದ್ರ ಇಲ್ಲ, ರೋಪ್ ಬೇರೆ ಹಾಕ್ತಾನೆ. ನಾನು ರೂಲಿಂಗ್ ಪಾರ್ಟಿ ಎಂ ಎಲ್ ಎ, ಥರ್ಡ್ ಕ್ಲಾಸ್ ಗ್ರಾಜ್ಯುಯೇಟ್ಸ್ಗೆಲ್ಲ ರೆಕಮೆಂಡ್ ಮಾಡಿದ್ರೆ ನನ್ನ ಮರ್ಯಾದೆ 3 ಕ್ಲಾಸ್ಗೆ ಹರಾಜಾಗ್ಬಿಡುತ್ತೆ. ಅಣ್ಣ, ನಿನ್ನ ಮರ್ಯಾದೆ ಏನು ಅಂತ ಅಪ್ಪನ ಒಬ್ಬರಿಗೆ ಬಿಟ್ಟು ಉಳಿದ್ರಿಗೆಲ್ಲ ಗೊತ್ತಿದೆ ಈ ಪ್ರಪಂಚದಲ್ಲಿ. ಬರ್ತೀನಿ. ಏನ್ ದೋಸ್ತ್, ಏನನ್ಸುತ್ತೆ ನಮ್ಮ ಮನೆ? ಒಳ್ಳೆ ದೇಶಭಕ್ತರ ಮನೆ ಅನ್ಸುತ್ತೆ. ಹಲೋ, ನಿಮ್ಮ ಅಣ್ಣನ ಬಗ್ಗೆ ನೀನ್ ಹೇಳಿದ್ನೆಲ್ಲ ಕೇಳಿ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದೆ ಕಣಪ್ಪ. ಆದ್ರೆ ನಂಗೆ ಅನ್ಸುತ್ತೆ ನಿಮ್ಮ ಅಣ್ಣ ಬಹಳ ಪ್ರಿನ್ಸಿಪಲ್ ಮ್ಯಾನ್ ಅಂತ. ಸ್ವಂತ ತಮ್ಮನಿಗೂ ಮೆರಿಟ್ ಇಲ್ದೆ ರೆಕಮೆಂಡೇಶನ್ ಮಾಡಲ್ಲ ಅಂತಾನೆ. ಹೀಸ್ ಗ್ರೇಟ್. ಬಣ್ಣ ಆ ಕಾರಣ ನೋಡಿ ಅತ್ತಿ ಹಣ್ಣನ್ನು ಅಂಜುರು ಅನ್ಕೊಂಡ್ಬಿಟ್ಟೇನಾ? ಬಾ, ಇಂಟ್ರೂಸ್ ಮಾಡಿಸ್ತೀನಿ ಬಾ. ಅಪ್ಪಾಜಿ, ನಾ ಹೋಗಿ ಬರ್ತೇನೆ. ಚಲೋ. ನೀನ್ ಲಿಸ್ಟ್ ಹಾಕೊಟ್ಟಿ ಸಾಮಾನ್ ಎಲ್ಲ ತಂದಿದ್ದೀನಿ, ಪೇಸ್ಟ್ ಸೊಪ್ಪ. ನಿಮ್ಮಿ ಯಾಕೆ ಕಣ್ಣೀರು? ಇಲ್ಲ ಶ್ರೀನಿವಾಸ್, ಅಪ್ಪನ್ ಮರೆಯಕ್ಕೆ ನನ್ ಕೈಲ ಆಗ್ತಾ ಇಲ್ಲ. ನಾನು ಒಂಟಿ ಇದ್ದಷ್ಟು ಅಪ್ಪನ ನೆನಪು ಕಾಡ್ತಾ ಇರುತ್ತೆ. ಒಂದು ಐಡಿಯಾ ಹೇಳ, ಹೇಗಿದ್ರು ಎಸ್ ಎಲ್ ಸಿ ಪಾಸ್ ಮಾಡಿದ್ಯಾ, ಕಾಲೇಜ್ ಅಡ್ಮಿಷನ್ಸ್ ನಡೀತಾ ಇದೆ, ನೀನ್ ಇವತ್ತೇ ಪಿ ಯು ಸಿಗೆ ಅಪ್ಲೈ ಮಾಡು. ಹೊಟ್ಟೆ ಬಟ್ಟೆ ಎಲ್ಲ ನಂಗೆ ಸೇರಿದ್ದು ಅಂತ ಮಾವನ ಮಾತು ಕೊಟ್ಟಿದ್ದೀನಿ. ತಕ್ಷಣ ಕಾಲೇಜ್ ಸೇರ್ಕೋ. ಸದ್ಯ ಒಳ್ಳೆ ಕಲೆಕ್ಷನ್, ನಾನೇ ಕಡೆಯಲ್ಲಿ ಹೋಗ್ಲಿ ಅಂತ ಬಾಲ್ಕನಿ 18 ರೂಪಾಯಿ ಕೊಟ್ಬಿಟ್ಟೆ. ನಾನ್ ಮಾಮೂಲಿ 18 ರೂಪಾಯಿ ಎಲ್ಲ ಕೊಟ್ಬಿಟ್ಟಪ್ಪ. ತಗ ಅಣ್ಣ. ಏ, ಏನು ಇಷ್ಟು? ನಂದು ಎಸ್ ಎಲ್ ಸಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯ್ತು. ಗೊತ್ತು, ರಿಸಲ್ಟ್ ಬಂದಾಗ್ಲೇ 15 ದಿವಸ ಆಯ್ತಲ್ಲ, ಏನು ಹೊಸದಾಗಿ ಹೇಳ್ತಾ ಇದೀಯಾ? ಅಣ್ಣ, ನಾ ಮುಂದಕ್ಕೆ ಓದ್ಬೇಕು, ಕಾಲೇಜ್ ಸೇರ್ಬೇಕು ಅಂತ ಆಸೆ. ಗುಡ್, ವೆರಿ ಗುಡ್. ನಮ್ಮ ದೇಶದಲ್ಲಿ ನಮ್ಮ ಥರ ವಿದ್ಯಾವಂತರಾಗಿ ದೇಶದೇ ಮಾಡಬೇಕು. ನಮ್ಮ ಹಾಗೆ ಅಪ್ಪ ಏನಂದ್ರು? ಅವ್ರನ್ನೇ ಓದ್ಸೋದು ಕೇಳಬೇಕಾಯ್ತು. ಕೇಳ್ದೆ ಅಣ್ಣ, ಒಬ್ಬ ಮಗನ್ನ ಕಷ್ಟಪಟ್ಟು ಓದಿಸಿದ್ದಕ್ಕೆ ಅವ್ನು ಬ್ಲ್ಯಾಕ್ ಟಿಕೆಟ್ ಮಾರಿ ಹಾಳಾದ ಅಂದ್ರು. ನನ್ನ ಹತ್ರ ಒಂದು ದಂಡಿ ಕಾಸು ಇಲ್ಲ, ನಿಮ್ಮ ಅಣ್ಣನ ಕೇಳು, ಅವನು ಓದಿಸಿದ್ರೆ ಓದು, ಇಲ್ಲಾಂದ್ರೆ ಹಾಳಾಗೋಗು ಅಂದ್ರು. ಅಣ್ಣ, ನೀನಾದ್ರೂ ಓದಿಸ್ತೀಯಾ? ಆಲ್ರೈಟ್, ಆದರೆ ನೀನು ಚೆನ್ನಾಗಿ ಓದಿ, ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಪಡಿಬೇಕು, ಹಾಗೆ ಮಾಡ್ತೀನಿ ಅಂದರೆ ಓದು. ಆಯ್ತಣ್ಣ, ಆದರೆ ಅಡ್ಮಿಷನ್ಗೆ ದುಡ್ಡು? ನನ್ನ ಹತ್ರ ಸ್ವಲ್ಪ ಇದೆ, ಇಟ್ಕೊಳ ಇಟ್ಕೊಳ. ಆಯ್ತು, ಬರ್ತೀನಿ. ಗುಡ್ ಲಕ್. ಬರ್ತೀನಿ. ಒಬ್ಬ ಡ್ಯಾಡಿ ಹೇಳು, ಕಾಲೇಜ್ ಹತ್ರ ಕಾರ್ ಕಳ್ಸೋದಿಕ್ಕೆ
ಹಾಯ್ ಡಾರ್ಲಿಂಗ್, ಇಲ್ ನೋಡಿ ನಮ್ ಕಾಲೇಜ್ ಇರುವ ಗವರ್ನಮೆಂಟ್ ಲಿಸ್ಟ್ಗೆ ಇವನೊಬ್ಬ ಹೊಸ ಮೆಂಬರ್ ಆಗಿದ್ದಾನೆ. 1938 ಮಾಡ್ಲು ಇವನ್ ಕ್ರಾಪ್ ಲೂಸ್ ಪೈಜಾಮನು. ಮೇಡಮ್ಗಳ, ನನ್ ಕಾಲೇಜ್ಗೆ ಇವತ್ತೇ ಹೊಸದಾಗಿ ಬಂದಿರೋದು, ದಯವಿಟ್ಟು ದಾರಿ ಬಿಡಿ. ಹೋಗ್ಬೇಕಾ? ಕ್ಲಾಸ್ ರೂಮ್ ಹೋಗ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನ್ ಮೇಡಮ್? ನನ್ನನ್ನು ಎತ್ಕೊಂಡು ಈ ಕಾಲೇಜನ್ನ ಮೂರು ಮನ್ಸಬೇಕು. ಆಗಲ್ಲ ಮೇಡಮ್. ಇಲ್ಲ ಅಂದ್ರೆ ನಾನು ಬಿಟ್ಬಿಡಿ ಮೇಡಮ್ಗಳ, ಕ್ಲಾಸ್ಗೆ ಹೋಗೋದು ತಪ್ಪ. ಮೊನ್ನೆ ತಾನೇ ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಈಗ ತಾನೇ ಕಾಲೇಜಿಗೆ ಬರ್ತಿದ್ದಾನೆ, ಯಾಕೆ ಅವ್ನ್ ಗೋಳಿಗೆ ಬಂದ್ಯಾ? ಏನಯ್ಯ ಈ ಪ್ಯಾಂಟ್? ರಾಜ್ ಕಪೂರ್ ಪಿಕ್ಚರ್ ಆವಾರದ? ಅದು ನೀನೇನ ಹೀರೋ? ಹಾಯ್ ಹೀರೋ. ನೀನೆ ಹೀರೋನಾ? ನಾನಲ್ಲ. ಇರ್ಬೇಕಾ? ಬಾಯಕ್ಕೆ ಆಗಿದ್ಯಾ? ಮೊನ್ನೆ ಹೀರೋ ಲಾಲಿಪಾಪ್ ಬೇಕಾ? ನಾ ನಿಂಗೆ ಲಾಲಿಪಾಪ್ ಕೊಡ್ತೀನಿ. ಹೇ, ಯಾಕೋ ಗುಡುಗಿ ತರ ಅಳ್ತಾ ಇದೀಯಾ? ನೋಡು ಬಂದವನ್ ಹಾಕಿ ಎದುರ್ಕೊಂಡ್ರು. ನೀವು ಬಿಡಿ ಸರ್, ಉಂಗುರ ಚೈನ್ ಎಲ್ಲ ಹಾಕಿದಿರಾ? ನಾವು ಬಡವರು, ಬಡವರು ಆದ ತಕ್ಷಣ ಹೀಗ್ ಮಾಡೋದಾ ಸರ್? ಸರ್, ವಿಶ್ವೇಶ್ವರಯ್ಯನವರು ದಾರಿ ದೀಪದಲ್ಲಿ ಓದ್ಬಿಟ್ಟು ಭಾರತ ರತ್ನ ಆಗ್ಲಿಲ್ವಾ? ಈಗೇನೀಗ ನನ್ ಹಾಗಾಗ್ಬೇಕಂತ ಆಸೆ ತಾನೆ? ಇಲ್ಲ ಬೇಡ, ದೂರ ಕರ್ಕೊಂಡು ಒಳ್ಳೆ ಟ್ರೈನಿಂಗ್ ಕೊಡ್ತ. ತಿಂಡಿ ತಿನ್ನಲ್ವಾ? ಇಲ್ಲ, ನಾ ತಂದಿಲ್ಲ. ಹಾಗಾದ್ರೆ ಇವತ್ತು ನನ್ ಜೊತೆನೆ ತಗೊಳ್ಳಿ. ಅಯ್ಯಯ್ಯೋ ಪರವಾಗಿಲ್ಲ, ಬೇಡ. ನಾನು ಹೇಗಿದ್ರು ಸಂಜೆ ಮನೆಗೆ ಹೋಗ್ತೀನಲ್ಲ, ಅದು ಸಂಜೆ ಮಾತಾಯ್ತು. ಈಗ ನೀವು ನನ್ ಜೊತೆ ತಿಂಡಿ ತಿನ್ಲೇಬೇಕು. ಬೇಡ ಪ್ಲೀಸ್. ನೀವು ತಿಂಡಿ ತಿನ್ಲಿಲ್ಲ ಅಂದ್ರೆ ನನಗೂ ಬೇಡ. ನೀವು ಬಹಳ ಹಠ ಸ್ವಭಾವದವರು ಅಂತ ಕಾಣ್ತೀರಾ. ಹೌದು, ನನಗೆ ನನ್ ಮಾತೇ ಕೊನೆ. ಸರಿ ಕೊಡಿ. ನೋಡಿ, ಇನ್ನಲ್ಲಿ ನೀವು ತಾವು ಅಂತ ಮಾತಾಡಬಾರ್ದು. ನಾವು ನೀವು ಕ್ಲಾಸ್ಮೇಟ್ಸ್ ಆದ್ಮೇಲೆ ಏಕವಚನದಲ್ಲೇ ಮಾತಾಡ್ಬೇಕು. ನೀವು ಮಾತ್ರ ನೀವು ತಾವಂತ ಮಾತಾಡ್ಬೋದಾ? ಸರಿ, ತಪ್ಪಾಯ್ತು. ಇನ್ಮೇಲೆ ನಾನು ನೀನು ಫ್ರೆಂಡ್ಸ್, ಸರಿನಾ? ಸರಿ ಮರಾಯ್ತಿ, ಕೊಡು, ಹೊಟ್ಟೆ ಹಸಿತಿದೆ. ದಟ್ಸ್ ಗುಡ್. ಈಗ ತಗೋ, ಸಾಯಂಕಾಲ ನಮ್ಮ ಮನೆಗೆ ಬರಬೇಕು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬೆಟರ್. ಓಕೆ. ಅಂತೂ ನಮ್ ರೂಪಾಗೆ ಮಿಸ್ ಇಂದ ಮಿಸ್ಸೆಸ್ ಗೆ ಪ್ರಮೋಷನ್ ಸಿಕ್ತು ಕಣೆ. ಏಕೀಕ ಅವಳು ಹುಟ್ಟಿ ನೋಡಕ್ ಸ್ಮಾರ್ಟ್ ಆಗಿದ್ದಾರೆ, ಒಳ್ಳೆ ಕೆಲಸದಲ್ಲೇ ಇದ್ದಾರೆ. ತಹಸದ್ದಾರ್ ಕಣೆ ಕೆ ಎಸ್ ಪಾಸ್ ಮಾಡಿ ಡೈರೆಕ್ಟ್ ಆಗಿ ರೆಕ್ರೂಟ್ ಆದವರು. ರೂಪಾ ಅದೃಷ್ಟ, ಒಳ್ಳೆ ಗಂಡ ಸಿಕ್ತ. ನಮ್ ಗುಂಪಲ್ಲಿ ರೂಪಾ ನೋಡಕ್ಕೆ ಸುಮಾರಾಗಿದ್ದಾಳೆ. ಅವಳಿಗೇನೆ ಕೆ ಎಸ್ ಆಫೀಸರ್ ಸಿಕ್ಕಿರ್ಬೇಕಾದ್ರೆ ನಮ್ ಗ್ಯಾಂಗ್ ನಲ್ಲೇ ಬ್ಯೂಟಿ ಕ್ವೀನ್ ನಿರ್ಮಲ ಇವಳು ಮದುವೆ ಆಗೋನು ಐ ಎ ಎಸ್ ಆಫೀಸರೇ ಆಗಿರ್ತಾನೆ. ಏಯ್ ಅಣ್ಣ ಬಂದ. ಅಪ್ಪ ಇಲ್ಲಿ. ಅಪ್ಪ ಸೀತಾಪುರಕ್ಕೆ ಹರಕತೆ ಮಾಡಕ್ ಹೋಗಿದ್ದಾರೆ. ಕಾಲೇಜ್ ಅಡ್ಮಿಷನ್ ಆಯ್ತಾ? ಅಡ್ಮಿಷನ್ ಆಯ್ತು. ಏನಾಗ್ಲಿ, ಏನೋ ಬರೆಯಕ್ ಶುರು ಆಗ್ಬಿಟ್ಟಿದೆಯಲ್ಲ, ರ್ಯಾಂಕ್ ತಗೋಬೇಕು ಅಂತ ಈಗಲೇ ನನ್ನ ಟ್ರೈ ಅಲ್ಲ. ಗುಡ್ ಲಕ್. ಇಲ್ಲ ಅಣ್ಣ, ಪಕ್ಕದ ರಸ್ತೆಯಲ್ಲಿ ರಾಮೋತ್ಸವ ಚಪ್ರ ಹಾಕಿದಾರಲ್ಲ, ಅಲ್ಲಿ ನಾಳೆ ನಾಟಕ ಆಡೋರು ಕೈ ಕೊಟ್ರಂತೆ. ಅದಕ್ಕೆ ಆ ಸೆಕ್ರೆಟರಿ ರಾಜ ಇದಾನಲ್ಲ, ಅವನು ನಾಟಕ ಆಡಿ ಮಾನ ಉಳ್ಸು ಅಂತ ಕೇಳ್ದ. ಅದಕ್ಕೆ ಇದು. ಐ ಸಿ. ಯಾವ್ದು ನಾಟಕ? ಕೈಲಾಸಂ ಪರ್ವತವಾಣಿ. ಯಾರು ಬರ್ದಿದ್ದು ಈ ನಾಟಕ? ನಾನೇ ಸ್ವಂತ ಬರ್ದಿದ್ದು. ಅರೆ, ನಿನ್ ಪ್ಲೇ ರೈಟ್ ಬೇರೇನೋ. ವೆರಿ ಗುಡ್. ಯಾವ್ದು ನಾಟಕ? ಮಾಡ್ರನ್ ಸೀತಾಭರಣ. ಇದು ಯಾವ್ದಪ್ಪ ಇದು ಮಾಡರ್ನ್ ಸೀತಾಭರಣ? ಏನಾದ್ರೂ ಥೀಮು? ತುಂಬಾ ಸಿಂಪಲ್ ಅಣ್ಣ. ಹಿಂದೆ ರಾಮಾಯಣದಲ್ಲಿ ರಾವಣ ಸೀತೆನ ಹಾರಿಸ್ಕೊಂಡು ಹೋದ, ಆದ್ರೆ ನನ್ ಮಾಡರ್ನ್ ಸೀತಾಭರಣದಲ್ಲಿ ಬಡತನ ತಾಳ್ಲಾರ್ದೆ ಸೀತೆನೆ ರಾವಣನಿಂದ ಹೊಟ್ಟೋಗ್ತಾಳೆ. ಇದೇ ಸಬ್ಜೆಕ್ಟ್. ಅದ್ ಸರಿ. ಯಾರ್ಯಾರು ಪಾಠ ಮಾಡ್ತಿದ್ದೀರಿ ನಾಟಕದಲ್ಲಿ? ನಾನು, ವೀಣಾ, ಸುಶಿ, ಚಿಕ್ಕಮ್ಮ. ಚಿಕ್ಕಮ್ಮ? ಚಿಕ್ಕಮ್ಮ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ? ಇದೇನಣ್ಣ ಹೀಗ್ ಕೇಳ್ತೀಯ?
ಚಿಕ್ಕಮ್ಮನ ಹೆಸರು ಜಾನಕಿ, ಜಾನಕಿ ಅಂದ್ರೆ ಸೀತೆ, ಸೀತೆ ಪಾಟಿ ಇವ್ರು ತಾನು ಮಾಡ್ಬೇಕು. ಸೀತೆ ರಾವಣನ ಜೊತೆ ಓಡ್ ಹೋಗೋದು ಕಥೆ, ಸೀತೆ ಪಾಠ ಮಾಡೋದು ಚಿಕ್ಕಮ್ಮ, ರಾವಣ ಯಾರು? ಸ್ವಲ್ಪ ಸುಣ್ಣ ಇದ್ದಿರ್ಬೇಕಾಗಿತ್ತು. ಡಿ ಮೇಷ್ರೆ, ಯಾವಾಗ ಯಾರನ್ನು ನೋಡ್ಬೇಕು, ಏನನ್ನು ಕೇಳ್ಬೇಕು ಅನ್ನೋ ಪರಿಜ್ಞಾನ ನಿಮ್ಗಿಲ್ವಾ? ಯಾಕಪ್ಪ ಇಷ್ಟು ಕೋಪಿಸ್ಕೋತೀಯ? ನಾವೆಲ್ಲ ಒಂದೇ ಅಲ್ವೇ, ಸುಣ್ಣ ಬೇಕಾಗಿತ್ತು, ನಿಮ್ಮ ತಂದೆ ಹತ್ರ ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಹರಿಕತೆ ಮಾಡಿ ಪಕ್ಕದೂರಿಗೆ ಹೋಗಿದ್ದಾರೆ, ಎಲೆ ಅಡಕೆಯನ್ನು ಸುಣ್ಣ ಡಬ್ಬಿನ ಜೊತೆಲೆ ತಗೊಂಡು ಹೋಗಿದ್ದಾರೆ. ಹಾಗಲ್ಲಪ್ಪ, ಪ್ರತಿದಿನ ರಾತ್ರಿ ನಿಮ್ಮ ಅಪ್ಪನ ಡಬ್ಬಿಲೇ ಸುಣ್ಣ ಹಾಕೊಂಡ ಅಭ್ಯಾಸ, ಅದಕ್ಕೆ ಕೇಳಿದೆ. ನಾನು ಬರ್ಲಾ? ದಯಮಾಡಿಸಿ. ಇಷ್ಟು ವಯಸ್ಸಾಗಿದೆ, ಯಾವಾಗ ಏನನ್ನು ಕೇಳ್ಬೇಕನ್ನೋ ವಿವೇಚನೆ ಇಲ್ಲ. ಶ್ರೀನಿವಾಸ, ಅವ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡ, ವಯಸ್ಸಿನಲ್ಲಿ ಅವ್ರು ನಿಮ್ಗಿಂತ ದೊಡ್ಡವರು. ಕತ್ತೆ ವಯಸ್ಸಾಗಿದೆ ಅಂತ ಅದು ಕುದುರೆ ಆಗೋದಿಲ್ಲ ಚಿಕ್ಕಮ್ಮ. ಅವನಷ್ಟು ಮರ್ಯಾದಸ್ತಾಗಿದ್ರೆ ಸುಶೀಲಾ ಮದುವೆಗೆ ಅಂತ ನಾನು ಕೂಡಿಟ್ಟಿದ ಹಣನ ಬಡ್ಡಿ ಕೊಡ್ತೀನಿ ಅಂತ ತಗೊಂಡೋದ ಅವನು ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಮೊದಲ ಹಣ ವಾಪಸ್ ತಗೊಳ್ಳೋ ಏರ್ಪಾಟ್ ಮಾಡಿ. ಮುಕುಂದನ ಮುಕುಂದನ, ನನಗೊಂದು ಐಡಿಯಾ, ರಾವಣ ಪಾಠಕ್ಕೆ ಈ ಎದುರು ಮುಂದೆ ಡ್ಯಾನ್ಸ್ ಮಾಸ್ಟರ್ಗೆ ಯಾಕೆ ಹಾಕಬಾರ್ದು? ಮುಕುಂದ, ಪೆನ್ನು ಪೇಪರ್ ಕೈಗೆ ಸಿಗುತ್ತೆ ಅಂತ ಹುಚ್ಚುಚ್ಚಾಗಿ ಬರೀಬಾರ್ದು, ಬೆತ್ ಬೆತ್ತಾಗಿ ಆಡಬಾರ್ದು. ಜೀವನಾನೇ ಬೇರೆ, ನಾಟಕಾನೇ ಬೇರೆ. ಏನ್ ಚಿಕ್ಕಮ್ಮ ನೀವು, ಇವರೇನು ಹುಡುಗರು ಬುದ್ಧಿ ಇಲ್ಲದೆ ಆಡ್ತಾರೆ ಅಂದ್ರೆ ನೀವು ಇವ್ರ ಜೊತೆ ಸೇರ್ಕೊಂಡು ಕುಡಿತೀರಲ್ಲ, ನಾಚಿಕೆ ಆಗುದಿಲ್ಲ?
ಇನ್ನು ಕೆಲವು ಮನೆಗಳಿಗೆ ಹಾಲಾಕೋದ್ ಬಾಕಿ ಇದೆ. ಅಲ್ಲ ಗೋಪಾಲ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ದೇವ್ರು ನಿಮ್ಗೆ ಅಷ್ಟೇಶ್ವರ್ಯನೂ ಕೊಟ್ಟಿದ್ದಾನೆ, ಆದ್ರೂ ನೀವ್ಯಾಕೆ ಮನ್ ಮನೆಗೂ ಹಾಲಾಕ್ಬೇಕು? ಅದು ನಮ್ ಕುಲ್ಕಸ್ಬು, ಉಳಿದ ಐಶ್ವರ್ಯ ಅಲ್ಲ ಅದರಿಂದ ಬಂದಿದ್ದು. ಮುತ್ ಕೂಡ ಹೆಂಡತಿ ಬಂದ್ಲು ಅಂತ ತುತ್ ಕೂಡ ಹೆತ್ತಾನೆ ಯಾರಾದ್ರೂ ಮರಿತಾರ? ಹಾಗೊಂದ್ ವೇಳೆ ಮರ್ತ್ರೆ ಆ ಮನುಷ್ಯ ಅನ್ಸ್ಕೊಳಕ್ಕೆ ನಾಲಾಯ್ತು. ಗೋಪಾಲ್, ನೀವೆಂತ ಪ್ರಿನ್ಸಿಪಲ್ ಮನುಷ್ಯ! ಐ ಆಮ್ ಸಾರಿ, ನಾನು ನಿಮ್ ಭಾವನೆಗಳನ್ನ ಕೆಣಕ್ತೆ ಅನ್ಸುತ್ತೆ. ಇಲ್ಲ ಸುಶೀಲ, ಅದು ಪ್ರಿನ್ಸಿಪಲ್ ಅಲ್ಲ, ಅದು ನಮ್ ಸಂಸ್ಕೃತಿ. ಹೋಗೋಣ ಅಂದ ಹಾಗೆ ನಾನ್ ತಕ್ಕೊಟ್ ಸೀರೆ ಚೆನ್ನಾಗಿದೆಯಲ್ಲೋ ಅಂತ ನೀ ಹೇಳಲೇ ಇಲ್ಲ. ನೀವೇನೇ ತಕ್ಕೊಟ್ರು ಅದು ಪ್ರೀತಿ ಅನ್ನೋ ಲೇಪ್ನ ಇದ್ದೇ ಇರುತ್ತೆ. ಸೀರೆ ತುಂಬಾ ಚೆನ್ನಾಗಿದೆ. ಸದ್ಯ ನೀ ಮೆಚ್ಕೊಂಡೇನಲ್ಲ, ಯಾವ ವಿಘ್ನಗಳು ಬರದೆ ನಮ್ಮ ಮದುವೆ ಒಂದು ನಡೆದೋದ್ರೆ ಅಷ್ಟೇ ಸಾಕು. ಹೋಗೋಣ. ಇಲ್ಲೇ ಕುತ್ಕೊಳ್ಳೋಣ ಬಂದ್ರೆ. ಆಯ್ತು ನಡಿ. ನಿರ್ಮಲ, ಅಲ್ನೋಡಿ, ನೀವು ಊಟ ಮಾಡ್ತಿದ್ದೆ, ಒಂದ್ ನಿಮಿಷ ಬರ್ತೀನಿ. ಸರಿ. ಏನೇ ಹಾಗೆ ಎದುರಿಸಿ ಬಿಟ್ಕೊಂಡು ಓಡ್ ಬಿಡ್ತಾ ಇದೀಯ? ಲಾಟ್ರಿಲ್ ಬಂಪರ್ ಪ್ರೈಸ್ ಅನ್ನೋದು ಬತ್ತ? ಹಾಗೇನಿಲ್ಲ ಕಣೋ, ಇವತ್ತು ನಿನ್ ತಮ್ಮ ತಂಗಿನ ನಾನು ನೋಡ್ದೆ. ನನ್ ತಮ್ಮ ತಂಗಿನ ನೀನ್ ನೋಡ್ದ್ಯಾ? ಇದುವರೆಗೂ ಅವರಿಬ್ರು ನೋಡೇ ಇಲ್ಲ, ಅದ್ ಹೇಗೆ ಕಂಡಿದೆ? ನಿನ್ ತಂಗಿ ಸಣ್ಣ ಗುದ್ದಕ್ಕಿದ್ದಾಳೆ, ಮೂಗ್ ಸ್ವಲ್ಪ ಉದ್ದ, ಕರೆಕ್ಟಾ? ಇರ್ಬೋದು. ನನ್ ತಮ್ಮ ಹೇಗಿದ್ದ ಹೇಳು? ನೀನೊಳ್ಳೆ ಪೆಕ್ರ ಇದ್ದಾಗಿದೀಯ. ನಿನ್ ತಮ್ಮ ಉಂಗ್ರ ಚೈನು ಹಾಕೊಂಡಾಗಿತ್ತು, ಆರ್ಟಿಸ್ಟ್ ಮೇಲೆ ಬೇರೆ ಹೋದ. ಮನೆ ದೊಡ್ಡ ಮಗ ಸಂಪಾದನೆ ಮಾಡ್ತಾ ಇರೋ ನನ್ನ ಹತ್ರನೇ ಈ ಕಾಂಜಿ ಪಿಂಜಿ ಗಡಿಯಾರ ಬಿಟ್ಟು ಬೇರೆ ಇಲ್ಲ. ಇನ್ನು ನನ್ನ ತಮ್ಮನ ಹತ್ರ ಚಿನ್ನ ಗಾಡಿ ಬೇರೆ ಎಲ್ಲಿಂದ ಬರಬೇಕು? ನೀನ್ ಬೇರೆ ಯಾರು ನೋಡಿ ಕನ್ಫ್ಯೂಸ್ ಆಗಿದೆಯಾ ಅಷ್ಟೇ. ಏನೇ ಹೇಳು, ನಾನ್ ನೋಡಿದ್ದು ನಿನ್ ತಮ್ಮ ತಂಗಿನೇ. ಪ್ರೂಮಳ್ಳ ಮಾಡಿ ನೋಡ. ಅವತ್ತು ನನ್ನ ಹೆಸರಿನ ಎಂಬ್ರಾಯ್ಡ್ರಿ ಮಾಡಿರೋ ಕರ್ಚಿಸ್ನ ಪ್ರೆಸೆಂಟ್ ಮಾಡಿದ್ನಲ್ಲ, ಎಲ್ಲಿ ಅದು? ಒಗದಾಕು ಅಂತ ನನ್ ತಂಗಿ ಸುಶೀಲ ಕೊಟ್ಟಿದೆ. ಇಲ್ಲಿದೆ. ನಿನ್ ತಂಗಿ ಬೈಕ್ ಅಲ್ಲಿ ಕುತ್ಕೊಂಡು ಹೋಗೋ ಆತರದಲ್ಲಿ ಈ ಕರ್ಚಿಕ್ ನನ್ನೇ ಬಿಟ್ಟು ಹೋದ್ನು. ಏ ನೋಡು, ಇದೇ ತರ ಸೀರೆ ಉಟ್ಕೊಂಡಿದ್ಲು. ಇದೇ ಸೀರೆನಾ? ಹೋಗಿಲ್ಲೇ, ಶೋ ಕೇಸ್ ಅಲ್ಲಿರೋ ಸೀರೆನ ಅವಳ ಹಾಗೆ ಉಟ್ಕೊಳಕ್ ಸಾಧ್ಯ? ಏನೋಪ್ಪ, ಒಟ್ಟಿನಲ್ಲಿ ಡಿಟೋ ಸೀರೆ ಉಟ್ಕೊಂಡಿದ್ಲು. ಇಲ್ಲಿಂದ ಬಂತು ನಿಗೆ ಸೀರೆ? ಎಲ್ಲಿಂದ ಬಂತು ನಿಗೆ ಸೀರೆ? ನೀನ್ ಆಗ ಚಿಲ್ಲರೆ ಕಾಸು ಕೊಡ್ತಾ ಇದ್ದೀಯಲ್ಲ, ಅದನ್ನೆಲ್ಲ ಗೋಲಕದಲ್ಲಿ ಕೂಡ ಹಾಕೊಂಡು ಅದರಲ್ಲಿ ಸೀರೆ ತಗೊಂಡ್ಲಷ್ಟೇ. ಚಿಕ್ಕಮ್ಮ, ನಾನು ಸೀರೆ ಉಡದೆ ಇರ್ಬೋದು, ಆದ್ರೆ ಸೀರೆ ಬೆಲೆ ಹೇಳೋಷ್ಟು ಜ್ಞಾನ ತಿಳುವಳಿಕೆ ನನಗಿದೆ. ಇದ್ರ ಹೆಸರು ಪಾಲಿಸ್ಟರ್ ಸ್ಯಾರಿ ಅಂತ, ಇದ್ರ ಬೆಲೆ ಕನಿಷ್ಠ ಪಕ್ಷ 150 ರೂಪಾಯಿ. ಹೇಳ್ ಸುಶೀಲ, ಎಲ್ಲಿಂದ ಬಂತು ನಿಗೆ ಸೀರೆ? ಅದು ಅದು ಚಿಕ್ಕಮ್ಮ, ಬಡತನ ಬಂದ ಮಾತ್ರಕ್ಕೆ ಬೆತ್ತಲಾಗು ಅಂತ ಹೇಳಬಾರ್ದು ದೊಡ್ಡವರು ಅನ್ಸ್ಕೊಂಡಿರೋ. ಹೇಳ್ ಸುಶೀಲ, ಎಲ್ಲಿಂದ ಬಂತು ನಿಗೆ ಸೀರೆ? ಚಿಕ್ಕಮ್ಮ ಹೇಳಾಯ್ತಲ್ಲ, ಮತ್ತಿನ್ನೇನು ಹೇಳ್ಬೇಕು? ಹೋಗೋ, ಈ ಸೀರೆನ್ ತಣ್ಣೀರಲ್ಲಿ ನೆನೆಸಿ ಹಿತ್ತಲ ಬೇಲೆ ಮೇಲೆ ಹಾಕಿ ಹಿಂತಿರುಗಿ ನೋಡಿದೆ ಪರ ಅಂತ ಹೇಳ್ತಬಿಡು. ನೋಡೋ, ಇನ್ನೊಂದ್ ಸರ್ತಿ ಏನಾದ್ರೂ ಇಂಥ ಕೆಲಸ ಮಾಡಿದೆಯೋ ಸಿಗು ತೋಣ ಕಟ್ಬಿಡ್ತೀನಿ. ಓ, ತಾಳಿ ಕಟ್ಸಿ ಮದ್ವೆ ಮಾಡ್ತೀನಂತ ತಲೆ ಸವ್ರ ಹರಿಸಿದ ಕೈಯಿಂದ ತಾನೆ ನೀನ್ ನನ್ ಕೆನೆ ಹೊಡೆದಿ? ಇವತ್ತಲ್ಲ ನಾಳೆ ಮಾಡೇ ಮಾಡ್ತೀನಿ.
ನಾನ್ ತಪ್ಪು ಮಾಡಿದೆ ಶ್ರೀನಿವಾಸ. ಯಾಕಪ್ಪ? ದೇವ್ರು ಅವಳಿಗೆ ರೂಪ ಕೊಟ್ಟು ತಪ್ಪು ಮಾಡ್ದ, ವಯಸ್ಸು ಬಂದು ಅವಳು ತಪ್ಪು ಮಾಡಿದ್ಲು, ಸುಶೀಲ ಅಂತ ನಾಮಕರಣ ಮಾಡಿ ನಾನ್ ತಪ್ಪು ಮಾಡಿದೆ. ಬೇಡ, ಬ್ಲಾಕ್ ಟಿಕೆಟ್ ಮಾಡೋ ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಮುಟ್ಟಬೇಡ. ನಾನು ಮತ್ತೆ ಅಪವಿತ್ರ ಪವಿತ್ರವು ಅಂತ ಸ್ನಾನ ಮಾಡಬೇಕಾಗುತ್ತೆ. ನಿಮ್ಮಿ ನಿಮ್ಮಿ, ಇದೇನಿದು ಮಕ್ಕಳ ತರ ಬೆಲೂನು? ನನ್ನ ತಂಗಿ ವೀಣಾಗೆ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಬಲೂನ್ ಬೇಕು ಅಂತ ಕೇಳಿದ್ದು. ಇವರು ಶಿ ಇಸ್ ಮೈ ಫ್ರೆಂಡ್ ಕ್ಲಾಸ್ಮೇಟ್ ಗೀತಾ. ಹಲೋ, ಹೌ ಡು ಯು ಡು? ಫೈನ್ ಥ್ಯಾಂಕ್ ಯು. ಮಿಸ್ಟರ್ ಶ್ರೀನಿವಾಸ್, ನಮ್ಮ ನಿರ್ಮಲನ ಇನ್ನೂ ಎಷ್ಟು ದಿನ ಅಂತ ಕಾಯಿಸ್ತೀರಾ? ಬೇಗ ಮದುವೆ ಆಗ್ಬಿಡಿ, ಮೊದಲು ಬಿಸ್ನೆಸ್ ಇಂಪ್ರೂವ್ ಆಗಲಿ, ಆಮೇಲೆ ಮದುವೆ ಆಗೋಣ. ಅದೇನು ದರಿದ್ರ ಬಿಸ್ನೆಸ್, ಐ ಹೇಟ್ ಇಟ್. ಏ ನಿಮ್ಮಿ ಕಾಮ್ ಡೌನ್. ನೋಡಿ ಶ್ರೀನಿವಾಸ್, ಬ್ಲಾಕ್ ಟಿಕೆಟ್ ಮಾರೋದನ್ನು ಬಿಟ್ಟು ಎಲ್ರು ಹಾಗೆ ನೀವು ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ ಅನ್ನೋದೇ ಇವಳ ಆಸೆ. ಅದಕ್ಕೆ ಹೀಗ್ ಮಾತು ನೋಡಿ, ಚಾಲು ಹೊತ್ತಿಸಿ ಮೆಟ್ನಲ್ಲಿ ಹೊಡೆಯೋದು ನಂಗೆ ಇಷ್ಟ ಆಗಲ್ಲ. ಏ ನಿಮ್ಮಿ ಬರ್ತೀನಿ. ಏ ಗೀತಾ, ಗೀತಾ ನೋಡು ಶ್ರೀನಿವಾಸ, ನೀನ್ ನನ್ನ ಫ್ರೆಂಡ್ ಹತ್ರ ನಡ್ಕೊಂಡ ರೀತಿ ನನ್ಗೆ ಹಿಡಿಸ್ಲಿಲ್ಲ. ನೀನು ನಿನ್ ಫ್ರೆಂಡು ನನ್ನ ಹತ್ರ ನಡ್ಕೊಂಡಿದ್ ರೀತಿ ನಂಗೂ ಇಷ್ಟ ಆಗ್ಲಿಲ್ಲ. ಇದ್ದಿದ್ದಾಗ ಹೇಳಿದ್ರೆ ಎತ್ ಬಂದ್ ಎದೆ ಗೊತ್ತಂತೆ. ಸುಮ್ನೆ ನನಗೂ ನಿನ್ಗೂ ವಾದ ಯಾಕೆ? ಮರ್ಯಾದೆಯಾಗಿ ಬ್ಲಾಕ್ ಟಿಕೆಟ್ ಮಾಡೋದು ಬಿಡ್ತೀಯಾ ಇಲ್ವೋ? ಇಂಪಾಸಿಬಲ್. ನಿನ್ ಹಠಾನೇ ನಿಮ್ಗೆ. ನಿನ್ನೆ ನಾನ್ ನಿನ್ ಜೊತೆ ರೋಡ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದ್ ನೋಡಿ, ನನ್ ಫ್ರೆಂಡ್ಸ್ ಎಲ್ಲ ನನ್ಗೆ ಹೇಗೆ ಇನ್ಸಲ್ಟ್ ಮಾಡಿದ್ರು ಗೊತ್ತಾ? ನಾಳೆ ದಿನ ಸಿನಿಮಾ ಬ್ಲಾಕ್ ಟಿಕೆಟ್ ಮಾಡೋನು ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನನ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಮಾವಯ್ಯ ತೀರ್ಕೊಂಡಾಗ ಅವರ ಕರ್ಮಾಂತರಗಳನ್ನ ಮಾಡಿದ್ದು ಈ ಬ್ಲಾಕ್ ಟಿಕೆಟ್ ಮಾರಿದ ಹಣದಿಂದ. ಇವತ್ ನಿನ್ ಫ್ರೆಂಡ್ಸ್ ನಿಂಗೆ ಅವಮಾನ ಮಾಡ್ಬಿಟ್ರು ಅಂದಿಯಲ್ಲ, ಅವ್ರು ನಿನ್ ಫ್ರೆಂಡ್ಸ್ ಆಗೋಕೆ ನಿನ್ನ ಕಾಲೇಜ್ಗೆ ಸೇರಿಸಿದ ಹಣ ಈ ಬ್ಲಾಕ್ ಟಿಕೆಟ್ ಮಾರಿದ ಹಣದಿಂದ. ಅಷ್ಟೇ ಅಲ್ಲ, ಎರಡು ಹೊತ್ತು ನಿನ್ ತುತ್ತಿನ ಚೀಲ ತುಂಬಿಸ್ತಾ ಇರೋದು ಈ ಬ್ಲಾಕ್ ಟಿಕೆಟ್ ಮಾರಿದ ಹಣದಿಂದಲೇ. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಕ್ಷಣದಿಂದಾನೇ ನೀನ್ ಬ್ಲಾಕ್ ಟಿಕೆಟ್ ಬಿಸ್ನೆಸ್ ಬಿಟ್ಬಿಡ್ಬೇಕು. ಬಿಡ್ತೀಯೋ ಇಲ್ವೋ? ಗಾಳಿ ಗುದ್ದಿ ಮೈಯಾಕ್ ನೋಸ್ಕು. ನನ್ನ ಜೀವನಕ್ಕೆ ಬೇರೆ ಆಧಾರ ಸಿಗೋವರೆಗೂ ನಾನು ಈ ಕೆಲಸ ಬಿಡೋಕೆ ಸಾಧ್ಯನೇ ಇಲ್ಲ. ನಿನಗ್ ನಾನ್ ಬೇಕು, ಸಿನಿಮಾ ಬ್ಲಾಕ್ ಟಿಕೆಟ್ ಮಾರೋ ಬಿಸ್ನೆಸ್ ಬೇಕು. ಡಿಸೈಡ್ ಮಾಡ್. ಊಟ ಬಡಿಸ್ತೀಯಾ? ಅಂದ್ರೆ ನನಗಿಂತ ಆ ಬ್ಲಾಕ್ ಟಿಕೆಟ್ ಮಾರೋದ ಹೆಚ್ಚಾಯ್ತಾ? ಊಟ ಬಡಿಸ್ತೀಯಾ? ನಂಗೆ ಲೇಟ್ ಆಗ್ತಾ ಇದೆ. ಮ್ಯಾಟ್ನಿಗೆ ಹೊತ್ತಾಗ್ತಾ ಇದೆ, ನಾನು ಹೋಗ್ತೀನಿ. ಸುಶೀಲ, ನಾಳೆ ನಾವು ಮದುವೆ ಇಟ್ಕೊಂಡಿರೋ ವಿಷಯ ಮನೇಲಿ ಹೇಳಿದ್ಯಾ? ಇಲ್ಲ ಗೋಪಾಲ್, ನನ್ ಕೈಲಿ ಹೇಳೋಕಾಗ್ತಾ ಇಲ್ಲ. ಹೇಳೋಕಾಗಲ್ಲ ಅಂದ್ರೆ ಹೇಗೆ? ನಾಳೆ ಮದುವೆ ಇಟ್ಕೊಂಡಿದೀವಿ, ಹಿರಿಯರು ಒಪ್ತಾರೋ ಬಿಡ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಮಾತು ತಿಳಿಸ್ಬೇಕಾಗಿರೋದು ನಮ್ ಕರ್ತವ್ಯ. ನೋಡು, ನಿನ್ ತಂದೆ ಹಳೆ ಕಾಲದ ಸಂಪ್ರದಾಯಸ್ಥರ ಆಗಿದ್ರು ಸಹ ನಿಮ್ಮಣ್ಣ ಈ ಪೀಳಿಗೆಯವನು, ಪ್ರೀತಿ ಪ್ರೇಮ ಯೌವನದ ಆಸೆಗಳೆಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಕಮಾನ್ ಸುಶಿ, ಧೈರ್ಯ ತಗೋ. ಆಯ್ತು, ನಮ್ಮಣ್ಣನ ಹತ್ರ ಮಾತಾಡ್ತೀನಿ. ಎಷ್ಟು ದಿವಸದಿಂದ ನಡೀತಾ ಇದೆ ನಿಮ್ಮ ಕಾವ್ಯವಹಾರ? ಅಣ್ಣ ಅಣ್ಣ ಆಗಿರೋದ್ರಿಂದಲೇ ಒದ್ದಾಡ್ಕೊಂಡು ನಿನ್ ಮದುವೆ ಮಾಡ್ಬೇಕು ಅಂತ ನಾನು ಓಡಾಡ್ತಾ ಇದ್ರೆ ನನ್ನ ಆಸೆಗಳನ್ನ ಸುಣ್ಣ ಹಚ್ಚಿಟ್ಬಿಟ್ಟೆ. ಏನಯ್ಯ, ನಿನ್ನನ್ನು ಗೊತ್ತು ಮಾಡಿದ್ದು ನಮ್ಮ ಮನೆಗೆ ಹಾಲು ಹಾಕು ಅಂತ, ನಮ್ಮ ಸಂಸಾರಕ್ಕೆ ವಿಷ ಬೆರೆಸು ಅಂತಲ್ಲ. ಸರ್, ನೀವು ನನ್ನ ಅಪರ್ಥ ಮಾಡ್ಕೊಂಡಿದ್ದೀರಾ. ದೇವರು ನನಗೆ ಬೇಕಾದಷ್ಟು ಆಸ್ತಿಪಾಸ್ತಿ ಕೊಟ್ಟಿದ್ದಾನೆ. ನಾನು ನಿಮ್ಮ ತಂಗಿ ಒಬ್ಬರೊಬ್ಬನ ಹೃದಯದಿಂದ ಪ್ರೀತಿಸ್ತಿದ್ದೀವಿ. ನಾಳೆ ಜೆಪಿ ನಗರ ರಾಮ ಮಂದಿರದಲ್ಲಿ ಮದುವೆನೂ ಆಗ್ಬೇಕಂತಿದ್ದೀವಿ. ಅಡ್ವಾನ್ಸ್ ಮಾಡಿ ಆಶೀರ್ವಾದ ಮಾಡಬೇಕು, ನಮ್ಮ ಮದುವೆಗೆ ಬಂದು ಹರಿಸ್ಬೇಕು. ನೀವಿಬ್ರು ಒಬ್ಬನೊಬ್ರು ಪ್ರೀತಿಸಿರೋ ವಿಷಯ ಮೊದಲೇ ನಂಗೆ ಯಾಕೆ ಹೇಳಿಲ್ಲ? ಈಗ ದಿನ ಸಿನಿಮಾ ಹೋಟ್ಲು ಪಾರ್ಕ್ ಅಂತ ಸುತ್ತಾಡ್ತಿದ್ರೆ
ನಮ್ಮ ಮನೆ ಮರ್ಯಾದೆ ಏನಾಗ್ಬೇಕು? ಸರಿ, ಆಗಿದ್ದಾಗೋಯ್ತು. ಅಪ್ಪ ನಿಮ್ಮಿಬ್ರು ವಿಷಯ ಹೇಳಿ ನಿಮ್ಮಿಬ್ರು ಮದುವೆ ಏರ್ಪಾಡು ಮಾಡಿ. ಓಕೆ ಅಪ್ಪ. ಮುಖ್ಯವಾಯಿ ಅಪ್ಪ ಅನ್ನೋದಕ್ಕೆ ನಾಚಿಕೆ ಆಗೋದಿಲ್ಲ. ಗ್ರಾಜ್ಯುಯೇಟ್ ಆಗಿ ಬ್ಲಾಕ್ ಟಿಕೆಟ್ ಮಾಡ್ದೆ ಈ ದಿವಸ ನಿನ್ ತಂಗಿನ ಹಾಲ್ಮಾರ್ ಒಳಗೆ ತಲೆ ಹಿಡಿಯಕ್ ನೋಡ್ತಾ ಇದೀಯಾ? ಅಪ್ಪ ನಾನು ಹೇಳೋ ಸ್ವಲ್ಪ ಕೇಳಿಪ್ಪ. ಏನ್ ಕೇಳೋದು? ನೀವೆಲ್ಲ ಸುಖವಾಗಿರ್ಬೇಕು ಅಂತ ಹೇಳಿ ಗಾಳಿ ಬಿಸಿಲು ನೋಡ್ದೆ ದೇವ್ರ ಕೆಲಸಕ್ಕೋಸ್ಕರವಾಗಿ ಊರೂರು ಮನೆ ಸುತ್ತಿದ್ದು ನಿನ್ ತಂಗಿನ ಊರು ಬಸವಿ ಮಾಡ್ಬೇಕು ಅಂತ? ಅಪ್ಪ ಯಾಕಪ್ಪ ಏನೇನೋ ಮಾತಾಡ್ತಿದ್ರ? ನಾ ಮಾತಾಡೋದೇ ಹೀಗೆ. ಯಾವ ತಂದೆ ತಾನೇ ತನ್ನ ಮಗ ತನ್ನ ಮಗಳನ್ನೇ ತನ್ನ ಕಣ್ಣೆದುರಿಗೆ ತಲೆ ಹಿಡಿತಿದ್ರೆ ನೋಡ್ಕೊಟ್ಟಿರ್ತಾರೆ? ಎಲ್ಲರೂ ಸತ್ತ ಮೇಲೆ ಕೊಳ್ಳಿ ಇಟ್ರೆ ನೀ ಬದುಕಿರ್ಬೇಕಾರೆ ಕೊಳ್ಳಿ ಇಟ್ಬಿಟ್ಟೆ ಕಣು. ನೀ ನನ್ನ ಪಾಲಿನ ಮಗ ಅಲ್ಲ ಕಣು, ನನ್ನ ಪಾಲಿನ ಮೃತ್ಯು. ನನ್ನ ಕಣ್ಣೆದುರಿ ನಿಲ್ಬೇಡ. ನಿಮ್ಮಿಬ್ರು ಸತ್ತೋದ್ರಿಂದ ಇವತ್ತೇ ಹೇಳು ನೀರು ಬಿಟ್ಬಿಡ್ತೀನಿ. ಅಪ್ಪ ಹನುಮಂತರಾಯ ನಿನ್ನಾಗೆ ಬ್ರಹ್ಮಚಾರಿ ಆಗಿರ್ಬೇಕು ಅಂತ ಹೇಳಿ ನಾನು ಮಾತು ಕೊಟ್ಟೆ. ಅದು ಬಿಟ್ಟೆ ಕೆಟ್ಟೆ ಕೆಟ್ಟೆ ಕೆಟ್ಟೆ. ನಾನು ಹೇಳಿಸ್ಬಿಟ್ಟು ಅವಳೆ ವಿಚಾರ ವ್ಯವಹಾರ ಮಾಡು ಹೋಗು. ಹಲೋ ಯಾಕಿಲ್ವಾ? ಇಲ್ಲ ಇವತ್ತು ಲೆಕ್ಚರ್ ಬಂದಿರಲಿಲ್ಲ ಅದಕ್ಕೆ ಫಸ್ಟ್ ಪಿರಿಯಡ್ ಲೇಟ್. ಹೌದಾ? ಸರಿ ಬನ್ನಿ, ಪಕ್ಕದಲ್ಲಿರೋ ಕ್ಯಾಂಟೀನ್ ಹೋಗಿ ಕಾಫಿ ಕುಡಿದು ಬರೋಣ. ಬೇಡ. ಪರವಾಗಿಲ್ಲ ಬನ್ನಿ ಮಿಸ್, ಮೋಸ್ಟ್ ಪ್ರಾಬ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಸಂಕೋಚ ಪಡ್ಕೋಬೇಡಿ ಬನ್ನಿ. ತಗೊಳ್ಳಿ ಬೇಗ, ಐಸ್ ಕ್ರೀಮ್ ಕರ್ಗೋಗುತ್ತೆ ತಗೊಳ್ಳಿ. ಅದಿರ್ಲಿ, ಅದೇನೋ ಲಾಟ್ರಿ ವಿಷಯ ಅಂತಿದ್ರಲ್ಲ. ಲಾಟ್ರಿ ಅಲ್ಲ ಮೇಡಮ್, ನಿಮ್ ಭವಿಷ್ಯದ ಪ್ರಶ್ನೆ. ಹಣ ಸಂಪಾದನೆ ಮಾಡೋದು ಅಷ್ಟು ಸುಲಭನಾ? ಸುಲಭನೇ, ನೀವು ಮನ್ಸ್ ಮಾಡಿದ್ರೆ ಆ ದಾರಿ ಹಿಡಿದ್ರೆ. ಯಾವ ದಾರಿ? ಹೇಗೆ ಹಣ ಸಂಪಾದನೆ ಮಾಡಕ್ಕೆ ಇಷ್ಟೊಂದು ಆತರನ? ಬೈ ದ ಬೈ, ಈ ಮ್ಯಾಗಝಿನ್ ಅಲ್ಲಿ ಒಂದ್ ಕವರ್ ಇದೆ, ಆ ಕವರ್ ಒಳಗೆ ಒಂದ್ ಕಾಗದ ಇದೆ, ಆ ಕಾಗದನ ಒಬ್ರೆ ಇದ್ದಾಗ ಓದಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಅದಕ್ಕೆ ನಿಮ್ ಮನ್ಸ್ ಒಪ್ಪೋದಾದ್ರೆ ನಾಳೆ ಇದೇ ಜಾಗಕ್ಕೆ ಇಷ್ಟೊತ್ತಿಗೆ ಬನ್ನಿ, ನಾನ್ ಕಾಯ್ತಿರ್ತೀನಿ. ವೇರ್ ಆರ್ ಬೇಲ್ ಕೊಟ್ಟೆ. Keep the change. Thank you. Bye. Yes, come in. ನಮಸ್ಕಾರ ಸರ್, ನನ್ನ ಹೆಸರು ಕುಮಾರ್ ಅಂತ, ಇವಳು ನನ್ನ ತಂಗಿ ಶಾಂತಿ. ನಮಸ್ಕಾರ. ನಾನು ನಿಮಗೆ ಏನ್ ಮಾಡ್ಲಿ? ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಮ್ಮಿಬ್ಬರಿಗೂ ಇಂಟರ್ ಕಾಲ್ ಲೆಟರ್ಸ್ ಬಂದಿದೆ, ನನಗೆ ಫ್ಯಾಕ್ಟ್ರಿಲಿ, ಇವಳಿಗೆ ಬ್ಯಾಂಕ್ ಅಲ್ಲಿ. ತಾವು ದೊಡ್ಡ ಮನಸ್ಸು ಮಾಡಿ ರೆಕಮೆಂಡೇಷನ್ ಮಾಡಿದ್ರೆ ನಮ್ಮಿಬ್ಬರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ಎಲ್ಲಿ ಆ ಇಂಟರ್ ಕಾಲ್ ಲೆಟರ್ಸ್ ಕೊಡಿ. ಇಬ್ರಿಗೂ ಒಳ್ಳೆ ಕಡೆನೆ ಇಂಟರ್ವ್ಯೂ ಬಂದಿದೆ, ನಾನು ರೆಕಮೆಂಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಕೆಲಸ ನಿಮಗೆ ಸಿಗುತ್ತೆ. ಹೌದು ಸರ್, ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚತ್ತೀವಿ ಸರ್. ಡಿಗ್ರಿನ ಯಾವ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೀರಾ? ಥರ್ಡ್ ಕ್ಲಾಸ್. ಥರ್ಡ್ ಕ್ಲಾಸ್, ಓಕೆ. ಅಡ್ಜಸ್ಟ್ ಮಾಡಿಕೊಂಡು ಥರ್ಡ್ ಕ್ಲಾಸ್ಗೆ ರೆಕಮೆಂಡ್ ಮಾಡಬಹುದು. ಮಿಸ್ಟರ್ ಕುಮಾರ್ ಹೇಳಿ ಸರ್, ಇಬ್ರು ಡೀಟೇಲ್ಸ್ನು ಒಟ್ಟಿಗೆ ತಗೊಳಕ್ ಆಗೋದಿಲ್ಲ, ನಾನು ನಿಮ್ ಸಿಸ್ಟರ್ ಡೀಟೇಲ್ಸ್ ತಗೊಂಡು ಆಮೇಲೆ ನಿಮ್ಮನ್ನ ಒಳಗಡೆ ಕರಿತೀನಿ. ಸ್ವಲ್ಪ ಹೊರಗಡೆ ಇರ್ತೀರಾ? ಸರಿ ಸರ್. ನಾನಿನ್ನೂ ನಿನ್ನ ಸರಿಯಾಗಿ ನೋಡೇ ಇಲ್ಲ. ಏನಮ್ಮ ನಿನ್ ಬಣ್ಣ? ಫೇರ್ ಕಾಂಪ್ಲೆಕ್ಷನ್. ಎತ್ತರ ಎಷ್ಟಿದ್ಯಾ? 5.6. ತೂಕ ಮಾಡಿಸಿದ್ಯಾ? 46 kg. ನೀನೇ ನನಗೆ ಕರೆಕ್ಟ್ ಮ್ಯಾಚಿಂಗ್. ಗಾಬರಿ ಆಗ್ಬೇಡ, ನೀನು ಒಂದು ದಿನ ರಾತ್ರಿ ಈ ತರ ನನ್ನ ಜೊತೆಲಿ ಇರೋದಕ್ಕೆ ಇಷ್ಟಪಟ್ರೆ ನಿನಗೆ ನಿಮ್ಮ ಅಣ್ಣನಿಗೆ ನಾಳೆ ಬೆಳಿಗ್ಗೆನೆ ರೆಕಮೆಂಡ್ ಮಾಡಿ
ಕೆಲಸ ಕೊಡ್ಸ್ಬಿಡ್ತೀನಿ. ನಡಿಯಣ್ಣ, ನಮ್ಮಂತ ಮರ್ಯಾದೆ ಹೆಸರು ಇಲ್ಲಿ ಬರೋದ ಜಾಗ ಅಲ್ಲ. ನಡಿಯಣ್ಣ, ನಾಳೆ ಇಂಟು ಬೋರ್ಡ್ ನಲ್ಲಿ ನಾನೇ ಚೇರ್ಮನ್, ಅಲ್ಲಿ ವಿಚಾರಿಸ್ಕೊಳ್ತೀನಿ. ಪ್ರತಾಪ್, ಪ್ರತಾಪ್ ಯಾರಪ್ಪ ಅವ್ರಿಗೆ ಹಾಕಿ ಕಿರ್ಚ್ಕೊಂಡು ಓಡೋದ್ಲು? ಯಾರೋ ಬಡವ್ರಪ್ಪ, ಕೆಲ್ಸಕ್ಕೆ ನಾನು ರೆಕಮೆಂಡೇಶನ್ ಕೇಳೋಕ್ ಬಂದಿದ್ಲು. ಗುಡಿಸ್ಲಲ್ಲಿರೋರಲ್ವಾ, ನನ್ನನ್ನ ಈ ಮನೇನ ಈ ಹುಲಿನ ಎಲ್ಲ ನೋಡ್ಬಿಟ್ಟು ಗಾಬರಿಯಿಂದ ಮೂರ್ಛೆ ಬಿದ್ದವರ ಕಿರ್ಚ್ಕೊಂಡು ಓಡೋದ್ಲು. ಹೌದೌದು, ನಮ್ಮ ಅಣ್ಣನ್ ನೋಡ್ತಾ ಇದ್ರೆ ಮೂರ್ತಿ ರೋಗ ಇಲ್ದಿರೋರ್ಗೂ ಮೂರ್ತಿ ರೋಗ ಬಂದ್ಬಿಡುತ್ತೆ. ಏನೋಪ್ಪ, ನಿಮ್ ಮಾತೆಲ್ಲ ಒಗಟಿದ್ದಾಗಿದೆ. ಕೇಳಿದ್ಯೇನೋ, ಯಾರ್ಯಾರೋ ರೆಕಮೆಂಡೇಶನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ನೀನೊಂದ್ ಕೆಲಸ ಕೆಡ್ಸ್ಕೋಬಾರ್ದೇನೋ? ಅಪ್ಪ, ನಾನೇ ನಿಮ್ ಕೊನೆ ಮಗ ಅಂತ ಆಗಿಲ್ದೆ, ನನಗೂ ಒಬ್ಳು ತಂಗಿ ಅಂತ ಇದ್ದಿದ್ರೆ ನಮ್ಮ ಅಣ್ಣನ ನನಗೆ ಕೆಲಸ ಕೊಡ್ತಾ ಇದ್ದಪ್ಪ. ಎಲ್ಲ ಕನ್ಫ್ಯೂಷನ್ ಆಗಿದೆ. ಏನೋ ನೀನ್ ಹೇಳ್ತಾ ಇರೋದು? ರಾಮಾಯಣದಲ್ಲಿ ಕುರುಕ್ಷೇತ್ರಪ್ಪ, ಬೆದ್ ಬೆದ್ದಾಗ ಮಾತಾಡ್ಬೇಡ. ಕುರುಕ್ಷೇತ್ರ ಬರೋದು ಮಹಾಭಾರತದಲ್ಲಿ, ರಾಮಾಯಣದಲ್ಲ. ಇಲ್ಲಪ್ಪ, ಈಗಿನ ಕಾಲದಲ್ಲಿ ಯಾವ್ದು ಎಲ್ಲಿ ಬೇಕಾದ್ರೂ ಬರ್ಬೋದು. ಏನೋ ಇದು ಕೀಚಕ ಹೋದೆಯಪ್ಪ, ಕಾಲ ಬಂದ ನಿನಗೆ ಅರ್ಥ ಆಗುತ್ತೆ. ಅಣ್ಣ, ನಿನ್ನ ಬಣ್ಣ ಕರಗೋ ಕಾಲ ಬಹಳ ಹತ್ರ ಬರ್ತಾ ಇದೆ. ಬಿ ಕೇರ್ಫುಲ್. ಲೇ ಹೋಗಲೇ ಹೋಗ, ನಿನ್ನಂತ ಬಚ್ಚಗಳು ನನ್ನಂತ ಸೀನಿಯರ್ ಪೊಲಿಟಿಷಿಯನ್ ಹತ್ರ ಏನು ಕಿಸಿಯಕ್ಕಾಗಲ್ಲ. ಏನನ್ಸುತ್ತೆ ಈ ದೇಶಭಕ್ತರ ಮನೆ ನೋಡಿದ್ರೆ? ಈ ದೇಶಭಕ್ತರ ಮನೆ ಅಲ್ಲ, ದೇಹ ಭಕ್ತರ ಮನೆ ಅಲ್ವೋ? ನೀನೇ ನಮ್ಮ ಮನೆಯನ್ನ ನಮ್ಮ ಅಣ್ಣನ ಹೊಗಳ್ತಾ ಇದ್ದೆ ಅಲ್ವಾ? ಹೌದು, ನಿನ್ ಕೆಲ್ಸಕ್ಕೆ ನಮ್ಮ ಅಣ್ಣನ ರೆಕಮೆಂಡೇಶನ್ ಕೇಳ್ಬೇಕಲ್ವಾ? ಸ್ವಲ್ಪ ತಾಳು ಅಣ್ಣ. ಬೇಡ ಪ್ರಕಾಶ್, ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ, ನಾಳೆನೇ ಮದುವೆ. ಡ್ಯಾಮ್ ಇಟ್, ಇವರೇನ ನಮ್ಮ ನಾಯಕರು? ಇಂಥವ್ರ ಕೈಗ ನಮ್ಮ ದೇಶ ನಾಳು ಕೊಟ್ಟಿದ್ವಿ. ಏ ಅಪ್ಸೆಟ್ ಆಗ್ಬೇಡ, ನನಗ್ ನಮ್ಮ ಮನೆಯಲ್ಲಿ ತಸೀನ್ಗಳೆಲ್ಲ ಮಾಮೂಲೆ. ಅದಕ್ಕೆ ನಾನು ಇಂಥ ಹೊಲ್ಸೀನ್ಗಳ ಮೂಲಕ ಸಿಕ್ಕೋ ಉದ್ಯೋಗದ ಸಹವಾಸನೆ ಬೇಡ ಅಂತ ನಿಮ್ಗಳ ಜೊತೆಲಿರೋದು. ಪ್ರಕಾಶ್, ಅವತ್ತು ನೀವು ಹೇಳಿದ್ದು ಈಗ ವಿಚಾರಿಸುತ್ತೆ. ನಮ್ಮ ವ್ಯವಹಾರದಲ್ಲಿ ಒಬ್ಬೊಬ್ಬರದು ಒಂದೊಂದು ಕಥೆ. ಅರೆ ಯಾರ್, ಟೇಕ್ ಇಟ್ ಈಸಿ, ಒಂದು ದಮ್ ಹೊಡೆದು ಬಿಟ್ರೆ ಎಲ್ಲ ಸರೋಗುತ್ತೆ. ಟೈಮ್ ಇಷ್ಟ? 7:30. ಮೈ ಗಾಡ್. ಯಾಕೋ? ನಿರ್ಮಲಾ ಮನೆಗೆ ಎಣ್ಣೀರು ತಗೊಂಡು ಹೋಗ್ಬೇಕು. ಬರ್ತೀನಮ್ಮ, ಬರ್ಲಾ. ಸಿ ಯು. ಓಕೆ, ಸಿ ಯು, ಬಾಯ್. ನೀನು ಸುಳ್ಳೇ ಆಗದ ಕಡಿನ ಎಸ್ ಅನ್ನು ಹಾಕಿದ್ರೆ ಈ ಕವರ್ ನಲ್ಲಿ ನಿನ್ ಫೋಟೋ ಹಾಕಿ ನಾಳೆ ಇದೇ ಜಾಗ ತಂದ್ಬಿಡು. ನೀನು ಸುಳ್ಳೇ ಆಗದ ಕಡಿನ, ಸುಳ್ಳೇ ಆಗದ ಕಡಿನ, ಸುಳ್ಳೇ ಆಗದ ಕಡಿನ ಎಸ್ ಅನ್ನು ಹಾಕಿದ್ರೆ ಈ ಕವರ್ ನಲ್ಲಿ ನಿನ್ ಫೋಟೋ ಹಾಕಿ ನಾಳೆ ಇದೇ ಜಾಗ ತಂದ್ಬಿಡು. ನೀನು ಸುಳ್ಳೇ ಆಗದ ಕಡಿನ, ಸುಳ್ಳೇ ಆಗದ ಕಡಿನ. ರೂಪವತಿ ಕಡು ಪಡವಳ ತಪ್ಪಿಗೆ. ಏನಾಯ್ತು, ಯಾಕೆ ಹಿಂಗ ಆಡ್ತಾ ಇದೀಯಾ? ತಿರುಕಳೋರ್ವಲ್ಲೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡಳು. ನನ್ನ ಹೊಡಿತೀಯ? ನೀನ್ ಅನ್ನ
ಹಾಲು ಕೊಡ್ತೀಯಾ? ಅದಕ್ಕ ಶ್ರೀನಿವಾಸ, ನಿನ್ನ ತಂದೆಗೆ ಹುಚ್ಚಿಡಿದು ಬಿಡಿದೆ. ನಿನ್ನ ತಂಗಿ ವೀಣಾನ ಬಾವಿಗೆ ತಾಕಿದ್ದಾರೆ. ವೀಣಾ, ನಾನಲ್ಲಮ್ಮ ನಿನ್ ಸಾವಿಗೆ ಕಾರಣ. ನಾನಲ್ಲಮ್ಮ ಕೊಂದಿದ್ದು. ಅವಳು ನಿನ್ ಚಿಕ್ಕಮ್ಮ. ನನಗೆ ಕೈ ಕೊಟ್ಟು ಡಾನ್ಸ್ ಮಾಡ್ತಾರ ಜೊತೆ ಓಡೋದ್ಲಲ್ಲ ಅವಳು. ಅದ್ರ ಜೊತೆಗೆ ನಮ್ಮನೆಗೆ ಹಾಲು ಕೊಡ್ತಿತ್ತು ಒಂದ್ ಮಗುಗೆ, ಹಾಲು ಕುಡ್ಸಕ್ ಹೋದ್ರಲ್ಲ ನಿಮ್ಮಕ್ಕ, ಅವಳು ಕೂಡ ಅವಳು ಕಾರಣ. ಹೌದು, ನಾನಲ್ಲ 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 ನಾನಲ್ಲ. ಛೀ ಛೀ ಛೀ, ಅಯ್ಯೋ ತಲೆ ಸಿಡ್ದು ಹೋಗ್ತಿದ್ಯಪ್ಪ, ತಲೆ ಸಿಡ್ದು ಹೋಗ್ತಿದೆ. ಶೆಟ್ರು, ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ. ಸಕಾಲಕ್ ಬಂದ್ರಿ, ಮಂಗಳಾರತಿ ಮಾಡ್ತಿದ್ದೀನಿ, ಮಂಗಳಾರತಿ ತಗೊಂಡು ಹೋಗಿ. ಹಿರಣ್ಯ ಪಾತ್ರ ಮುದೋ ಪೂರ್ಣಂದ ಧಾತಿ ಮದವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದವ್ಯ ಯಜಮಾನಸ್ಯ ಎಸ್ತೇಜೋ ದಧಾತಿ. ತಗೊಳ್ಳಿ ಮಂಗಳಾರತಿ, ತಗೊಳ್ಳಿ ಪ್ರಸಾದ ತಂದು ಕೊಡ್ತೇನೆ. ಈ ಯಾತನೆ, ಈ ಹಿಂಸೆ ತಡೆಯಕ್ಕಾಗ್ತಾ ಇಲ್ಲ. ನನ್ನ ಸಮಸ್ಯೆಗಳು ನನ್ನ ಸಾವಿನಲ್ಲೇ ಕೊನೆ ಆಗ್ಬೇಕೆ ಹೊರತು ನನ್ನನ್ನು ಬಿಟ್ಟು ಬೇರೆ ಆಗುಳಿಯಲ್ಲ. ದೇವರೇ, ನನ್ನ ನಿನ್ನು ಯಾತಕ್ಕೋಸ್ಕರ ಉಳಿಸಿದೀಯ? ನಾನಿನ್ನು ಯಾರಿಗೋಸ್ಕರ ಬದುಕಿರ್ಬೇಕು? ನಿನ್ನೆ ಗಂಡ ಅಂತ ನಂಬ್ಕೊಂಡಿರೋ ನಿರ್ಮಲಗೋಸ್ಕರ ಆದರೂ ಬದುಕಿರ್ಬೇಕು. ನಿನ್ನ ಹೃದಯದ ಗಾಯ ಆರಬೇಕಾದ್ರೆ, ನಿನ್ನ ಸತ್ತು ಬದುಕು ಚಿಗಿರ್ಬೇಕಾದ್ರೆ ನಿರ್ಮಲಾಳ ಪ್ರೀತಿಯನ್ನು ಸಂಜೀವಿನಿ ಬೇಕೇ ಬೇಕು. ದಂಡ ಹೆದರಲಿಲ್ಲ, ದಾಂಡ ಹೆದರಲಿಲ್ಲ ಅನ್ನೋ ಹಾಗೆ ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದ್ದಾಯ್ತು. ನಿನ್ ತಕ್ಷಣ ನಿರ್ಮಲನ ಮದುವೆ ಆಗ್ಬಿಡು, ಅದೊಂದೇ ದಾರಿ. ಗುರು ಗುರು ಗುರು, ವಾಟ್ ಗೆಸ್ಟ್ ಹೌಸ್? ಹಾಗಲ್ಲ ಸರ್, ಆಕ್ಚುಲ್ ಆಗಿ ಏನ್ ನಡೀತು ಅಂತಂದ್ರೆ. ಅದೆಲ್ಲ ಇರ್ಲಿ, ಅವ್ರಿಗೆ ಎಲ್ಲಿದ್ದಾರೆ? ಅವ್ರ ಗೂಡಿನಲ್ಲಿ ಇರ್ತಾರೆ, ಆ ಜಾಗ ನನಗ್ ಗೊತ್ತು, ನಾನ್ ತೋರಿಸ್ತೀನಿ ಬನ್ನಿ. ಹ್ಮ್
ಯಾರಿ ನೀವು? ಅಹಲ್ಯ ದ್ರೌಪದಿ ಸೀತೆ ಇರಂತಹ ಪತಿವ್ರತೆಯರು ಹುಟ್ಟಿರೋ ಈ ಪವಿತ್ರವಾದ ನಾಡಿನಲ್ಲಿ ಹೆಣ್ಣ ಹುಟ್ಟಿ ದೇಹ ಮಾರ್ಕೊಂಡು ಬದುಕುವಂತ ದಟ್ಟ ದರಿದ್ರ ಏನ್ರಿ ನಿಮ್ಗೆ ಬಂದಿರೋದು? ದ್ರೌಪದಿ ಕಡು ಬಡವಳಾದ ತಪ್ಪಿಗೆ ನೀನ ತಿರು ಕಳೋರ್ಗಳು ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲಲ್ಲೇ ಒಂದು ಕನಸು ಕಂಡಳು. ನೀನಾ? ನಾನು ಸಿನಿಮಾ ಟಿಕೆಟ್ ಬ್ಲಾಕ್ ನಲ್ಲಿ ಮಾಡಿದ್ರೆ ಅದು ತಪ್ಪು ಅಪರಾಧ? ಆದ್ರೆ ನಾನು ದೇವತೆ ತರ ಭಾವಿಸ್ತಿದ್ದೆ. ನೀನು ಹಣಕ್ಕೋಸ್ಕರ ಸೆರೆಗೆ ಹಾಸೋ ಸುಳ್ಳೆ ಆದ್ರೆ ಅದು ಸರಿ ನ್ಯಾಯ? ಮತ್ತಿನ್ನೇನು? ನಾನು ನಮ್ಮ ಮನೆಯವ್ರಿಗೋಸ್ಕರ ಒಂದಿನ ಒಂದು ಬಟ್ಟೆ ತೆಗೆದುಕೊಂಡಿಲ್ಲ. ನನ್ನ ಸಂಪಾದನೆಯಲ್ಲಿ ಸಿಂಹ ಪಾಲು ನಿಂಗೋಸ್ಕರ ತೆಗೆದಿರ್ತಿದ್ದೆ. 75 ಪೈಸೆ ನನ್ನ ಕೈಲಿದ್ರು ನಿಂಗೋಸ್ಕರ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ತಂದುಕೊಡ್ತಿದ್ದೆ ಹೊರತು ಮನೆಗೆ ಹೋಗಕ್ಕೆ ಬಸ್ ಚಾರ್ಜ್ ಕೂಡ ಉಪಯೋಗಿಸ್ತಿರ್ಲಿಲ್ಲ. ಆದ್ರೆ ನೀನು ನೀನಿವತ್ತು ವೇಷ್ಯ ಆಗ್ಬಿಟ್ಟು ನನ್ನ ಪ್ರೇಮಕ್ಕೆ ಎಂಥ ಬಹುಮಾನ ಕೊಟ್ಟಿದೀಯ. ನೀನು ನಿಜವಾದ ಪ್ರೇಮ ನಾಯಕಿ, ಪ್ರೇಮ ಕಾದಂಬರಿಯಲ್ಲಿ ಹೊಸ ಅಧ್ಯಾಯವನ್ನೇ ಬರೆದ ನಾಯಕಿ. ಯಾಕಿಂತ ಕೆಲಸ ಮಾಡಿದ್ದೆ? ನನಗೇನ್ ದ್ರೋಹ ಮಾಡಿದ್ದೆ? ಹಾಗಲ್ಲ ಶ್ರೀನಿವಾಸ್, ನೀನ್ ತಪ್ಪು ತಿಳ್ಕೊತಾ ಇದೀಯ. ಅದಕ್ಕೆ ಬೇರೆ ಕಾರಣ ಇದೆ. ಏನಂತ ಕಾರಣ? ರಾಜಕಾರಣ? ಕಾರಣ ನನ್ ಕೇಳು, ನಾನು ಹೇಳ್ತೀನಿ. ಮುಕುಂದ ನೀನ್ ಇಲ್ಲಿ ಅಂದ್ರೆ? ಎಸ್, ನಿನ್ ವ್ಯವಹಾರದಲ್ಲಿ ನಾನ್ ತಲೆ ಹಾಕ್ಲಿಲ್ಲ, ನೀನು ನನ್ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ. ಯಾವ್ದೋ ವ್ಯವಹಾರ ವಿಚಾರ ಅನ್ನೋ ನಾನು ಬೆವರು ಸುರಿಸಿ ನೀನು ಓದಿಸಿದ್ದಕ್ಕೆ ಈ ತರ ತಿಪ್ಪೆ ನೆಕ್ಕು ಹಂದಿ ಆಗ್ಬಿಟ್ಟಿಯೇನೋ? ಕಂಡು ಕಂಡು ಮನೆ ಹೆಣ್ಮಕ್ಕಳ ತಲೆ ಹಿಡಿದ ಜೀವನ ಸಾಗಿಸ್ತಿದ್ಯೇನೋ ರಾಸ್ಕಲ್. ಅಣ್ಣ, ನನ್ಕಿದ್ದ ವಯಸ್ಸಿನಲ್ಲಿ ದೊಡ್ಡವನು ಸುಮ್ಮನಿದ್ದೀನಿ. ಏನ ಮಾಡ್ತೀಯ? ಏನ್ ಮಾಡ್ತೀಯ? ಏನಲ್ಲೇ ಇದ್ದು ಬೇರೆಯವ್ರ ಜೀವನಕ್ಕೂ ಕೆಸರು ಅಂಟಿಸೋ ನಿನ್ನಂತ ಕೊಡಕ ಮಂಡಲನ ಇಲ್ಲ ಅನ್ಸ್ಬಿಡ್ತೀನಿ. ನಿನ್ಗೂ ಇದಕ್ಕೂ ಏನ್ ಸಂಬಂಧ? ಏನು ಪ್ರಪಂಚದಲ್ಲಿರೋ ಹೆಣ್ಮಕ್ಳಿಗೆಲ್ಲ ನೀನ್ ಆಶ್ರಯದಾತನ? ಏ ಮುಕುಂದ, ನೀವ್ ಒಳಗ್ ಕೂಡ ಹಾಕಿದಿರಲ್ಲ ನಿರ್ಮಲ, ಅವಳು ಯಾರು ಗೊತ್ತೇನೋ? ಎಸ್, ಬಾಟ್ ಪೀಸ್ ಮುಚ್ಚೋ ಬಾಯಿ. ಅವಳು ನಮ್ ತಾಯಿ ಸ್ವಂತ ಅಣ್ಣನ ಮಗಳು ಕಣೋ.
ನಾನು ಮದುವೆ ಆಗ್ಬೇಕಾಗಿತ್ತು, ಇನ್ನು ನಿನ್ನ ಅತ್ತಿಗೆ ಆಗ್ಬೇಕಾಗಿತ್ತು ಅಳ್ಕಣೋ. ಅಯ್ಯೋ ಮುಕುಂದ, ಮುಕುಂದ ಅಣ್ಣ, ನೀನ್ ಹೇಳ್ತಿರೋದು ಸತ್ಯನಾ? ಅಣ್ಣ, ನನ್ ಜೊತೆ ಓದೋರ್ ತರ ನಾನು ಡ್ರೆಸ್ ಮಾಡ್ಕೋಬೇಕು, ಜಾಮ್ ಜಾಮ್ ಅಂತ ಗಾಡಿಲಿ ಓಡಾಡ್ಬೇಕು ಅನ್ನೋ ಹುಚ್ಚ ಆಸೆಯಿಂದ ಮುಂದಿನ ಪರಿಣಾಮ ಏನಾಗತ್ತೆ ಅಂತ ಯೋಚಿಸ್ದೆ ಈ ಕಸುಬ್ಗೆ ಇಳಿದ್ಬಿಟ್ಟೆ ಅಣ್ಣ. ನಾನ್ ಮಾಡಿದ ಪಾಪ ಎಷ್ಟು ಘೋರ. ಅಯ್ಯೋ, ಓಹೋ, ನೀವಿಬ್ರು ಅಣ್ಣ ತಮ್ಮಂದ್ರ? ಹಾಗಾದ್ರೆ ನಿಮ್ಮಿಬ್ಬರನ್ನ ವಾಟ್ ಒಂದೇ ಸಲ ಸ್ವರ್ಗ ಕಳಿಸ್ಬಿಡ್ತೀನಿ. ಆಯ್ ಅಣ್ಣ, ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಯ್ತು. ಅದಕ್ಕೇನ್ ಕಾಪಾಡು ಅಣ್ಣ? ಅಣ್ಣ, ನಿನ್ನ ಈ ಸ್ಥಿತಿ ಬಿಟ್ಟು ತಕ್ಷಣ ಹೋಗೋಣ. ಅದಕ್ಕೇನ ಕಾಪಾಡೋಣ ಅಣ್ಣ? ಅಣ್ಣ ಹೋಗಿ ಅದಕ್ಕೇನು ಕಾಪಾಡೋಣ ಅಣ್ಣ, ಹೋಗೋಣ, ದಯವಿಟ್ಟು ಹೋಗೋಣ, ಹೋಗೋಣ ಅಣ್ಣ, ಹೋಗೋಣ ಅಣ್ಣ, ಅಣ್ಣ. ನೀನ್ ಹ್ಯಾಗ್ ಬದುಕ್ತೀಯ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ತುಂಬಾ ಚೆನ್ನಾಗಿ ಬದುಕ್ತಿದ್ಯ. ನಿನ್ ನೋಡಿ ಹಾಲು ಕುಡಿದ ಸಂತೋಷ ಆಗ್ತಾ ಇದೆ. ಪ್ಲೀಸ್ ಬೇಗ ನನ್ನ ಮನೆ ಕರ್ಕೊಂಡು ಹೋಗು ಬೇಗ. ನಾಯಿ ನನ್ ಕಾಲ್ ಕಚ್ಚಿತು ಅಂತ ವಾಪಸ್ ನಾಯಿ ಕಾಲ್ ಇಟ್ಕೊಂಡು ನಾನ್ ಕಚ್ಚಿದ್ರೆ ನನಗೂ ನಾಯಿಗೂ ಏನ್ ವ್ಯತ್ಯಾಸ ಇರುತ್ತೆ? ನಿರ್ಮಲ ತಗೋ, ಐ ಆಮ್ ಎ ಮ್ಯಾನ್. ಒಳ್ಳೆ ಪೇಂಟರು, ಅವರಿವ್ರ ಆಟೋ ರಿಕ್ಷಾ ಮೇಲೆಲ್ಲ ಏನೇನೋ ಬರೀತೀಯ, ನಿನ್ನ ಆಟೋ ರಿಕ್ಷಾ ಮೇಲೆ ಯಾಕೆ ಜಾಗ ಖಾಲಿ? ಮಾವ, ನಾನೇನ್ ಬರಿಬೇಕು ಅಂದ್ಕೊಂಡಿದ್ನೋ ಅದನ್ನ ಬರ್ಸೋಕಾಲ ಈಗ ಬಂದಿದೆ ಮಾವ. ನಾನೇ ಬರಿತೀನಿ ಮಾವ, ನಾನೇ ಬರಿತೀನಿ.
ಏನ್ ಹೇಳ್ತಾ ಇದೀಯಾ? ಹೌದು ಶ್ರೀನಿವಾಸ್, ಇವಳ ಸಾವಿಗೆ ನಾನೇ ಕಾರಣ. ಏನಮ್ಮ ಅಲ್ಲಿ ಏನಾಯ್ತು ಅಂತ ಒಂದ್ ಸ್ವಲ್ಪ ಬಿಡಿಸಿ ಹೇಳಮ್ಮ. ಒಂದಿನ ಕಾಲೇಜಲ್ಲಿ ಅದೇ ಯೋಚನೆ ಆಗ್ತದೆ. ಯಾಕೆ ಯೋಚನೆ ಮಾಡ್ತೀಯಾ? ನಾನು ಪ್ಲಾನ್ ಮಾಡ್ತೀನಿ ಇರು. ಏನಾಗುತ್ತೋ ಏನಮ್ಮ. ನಿರ್ಮಲಾ ಮಂಜು, ದಯವಿಟ್ಟು ನಿಮ್ ಸೆಕ್ಷನ್ ವೋಟ್ಸ್ ಎಲ್ಲ ನನಗೆ ಹಾಕಿಸ್ರೆ. ನಿಮ್ ಸೆಕ್ಷನ್ ದೇ ಡಿಸೈಡಿಂಗ್ ವೋಟ್ಸ್. ಓಕೆ, ಆದ್ರೆ ನಮ್ದು ಒಂದ್ ಕಂಡೀಷನ್ ಇದೆ. ನೀನ್ ಅದಕ್ಕೆ ಒಪ್ಪೋ ಹಾಗಿದ್ರೆ ಖಂಡಿತ ನಮ್ ಸೆಕ್ಷನ್ ವೋಟ್ಸ್ ಎಲ್ಲ ನಿನ್ಗೆ ಬೀಳುತ್ತೆ. ನೀನೇ ಅವ್ ನಮ್ ಕಾಲೇಜ್ ವಿಪಿ ಆಗ್ತೀಯ. ಬೈ ಹುಕ್ ಆರ್ ಕ್ರುಕ್ ನಾನ್ ಈ ಕಾಲೇಜ್ಗೆ ವಿಪಿ ಆಗ್ಲೇಬೇಕು. ಅದಕ್ಕೋಸ್ಕರ ಏನ್ ಮಾಡಕ್ಕೂ ತಯಾರು. ನಿಮ್ ಕಂಡೀಷನ್ ಏನು? ನಮ್ ನಿರ್ಮಲಾ ವುಡ್ ಬಿ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್. ಹೇಗಿದ್ರು ನಿಮ್ ತಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ವಾ? ಅವ್ರು ಹೇಳಿ ನಮ್ ನಿರ್ಮಲಾ ಹುಡ್ಬಿಗೆ ಒಂದ್ ಕೆಲಸ ಕೊಡ್ಸೋ ಹಾಗಿದ್ರೆ ಅದ್ರ ಪ್ರತಿಯಾಗಿ ನಾವು ವೋಟ್ ಹಾಕಿಸ್ತೀವಿ. ಒಂದ್ ನಮ್ ಡ್ಯಾಡಿ ಫೋನ್ ಮಾಡ್ಬರ್ತೀನಿ. ಓಕೆ. ಇನ್ನೇನಮ್ಮ, ಮಿನಿಸ್ಟರ್ ರೆಕಮೆಂಡೇಶನ್ ನಿನ್ ಹುಡುಗರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಆಮೇಲೆ ನಮ್ಮಂತ ಬಡವರು ನಿನ್ ಕಣ್ಣಿಗೆ ಎಲ್ಲಮ್ಮ ಕಾಣಿಸ್ತೀವಿ. ತುಂಬಿರೆ ಸತ್ಯ ದೇವ್ರ ಮಾಲಿನಿ ಅಪ್ಪ ಶ್ರೀನಿವಾಸಂಗೆ ಒಂದ್ ಒಳ್ಳೆ ಕೆಲಸ ಕೊಡ್ತೀವಿ. ನಮ್ ಲೈಫ್ ಸೆಟ್ಲ್ ಆದ್ರೆ ಆ ಫುಲ್ ಕ್ರೆಡಿಟ್ ನಿನಗೆ ಸೇರುತ್ತೆ. ಬೇಬಿ ನಿರ್ಮಲಾ, ಯುವರ್ ಜಾಬ್ ಇಸ್ ಓವರ್. ಮಧ್ಯಾಹ್ನ 3 ಗಂಟೆಗೆ ನಮ್ ತಂದೆ ಮೀಟ್ ಮಾಡ್ಬೇಕು ಗೆಸ್ಟ್ ಹೌಸ್ ನಲ್ಲಿ. ಓಕೆ. ಯಾರಿಗೆ ಕೆಲಸ ಬೇಕು? ಇವಳ ಹುಡ್ಬಿಗೆ. ಡೀಟೇಲ್ಸ್ ಕೊಡಿ. ಅಂದ್ಹಾಗೆ ಹುಡುಗನೇ ಸೇನಮ್ಮ? ಶ್ರೀನಿವಾಸ್ ಅಂತ. ಶ್ರೀನಿವಾಸ ಅಂದ್ರೆ ಪುರೋಹಿತ ರಾಮರಾಯರ ಮಗ. ಅದೇ ಶಂಕರ್ಪುರದಲ್ಲಿ ಇದಾರಲ್ಲ? ಹೌದು ಸರ್. ಅವನಿಗೆ ಅಂತಂದ್ಮೇಲೆ ಒಳ್ಳೆ ಕೆಲಸನೇ ಕೊಡಿಸ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಒಂದ್ ನಿಮಿಷ. ಈಗ ಶ್ರೀನಿವಾಸ ಏನ್ ಮಾಡ್ತಿದ್ದಾನೆ? ಏನೂ ಇಲ್ಲ ಸರ್, ಕೆಲಸ ಇಲ್ಲದೆ ಸುಮ್ಮನೆ ಇದ್ದಾರೆ ಸರ್. ತಗೊಳ್ಳಿ ತಗೊಳ್ಳಿ, ಕುಡೀರಿ. ಇದೆಲ್ಲ ಯಾಕೆ ಸರ್? ಸಂಕೋಚ ಪಟ್ಕೋಬೇಡಿ, ನೀವು ನಮ್ಮ ಮಗಳ ಸ್ನೇಹಿತೆ ಅಂದ್ಮೇಲೆ ನೀವು ನಮ್ಮ ಮಾಲಿನ್ ಥರನೇ. ತಗೊಳ್ಳಿ, ಸಂಕೋಚ ಪಟ್ಕೋಬೇಡಿ, ಕುಡೀರಿ. ಶ್ರೀನಿವಾಸ, ನೀನು ಇವಳ ಜೊತೆ ಫಸ್ಟ್ ನೈಟ್ ಕಳೀಬೇಕು ಅಂತ ಎಷ್ಟೋ ಕನಸುಗಳು ಕಂಡಿದ್ದೆ ಅಲ್ಲ. ಆದ್ರೆ ಆ ಫಸ್ಟ್ ನೈಟ್ ಇವತ್ತು ನನ್ ಜೊತೆಲಿ, ಅದು ನನ್ ಮಂಚದ ಮೇಲೆ. ಫಸ್ಟ್ ನೈಟ್ ಅಲ್ಲ ಗುರುವೆ, ಫಸ್ಟ್ ಡೇ ಅನ್ನಿ. ಅಂತೂ ಶ್ರೀನಿವಾಸನ್ ಲೈಫ್ ಪಾರ್ಟ್ನರ್, ಇವತ್ತು ಇಲ್ಲಿ ನಿಮ್ಮ ಬೆಡ್ ಪಾರ್ಟ್ನರ್. ಈ ಹೀರೋಯಿನ್ ನನಗೆ, ಅವಳ ಪಿ ಎ ನಿನಗೆ. ಬೇಡಿ ಸ್ವಾಮಿ, ಇಂಥ ಅನ್ಯಾಯ ಮಾಡಬೇಡಿ. ಈ ಹುಡುಗಿಯರು ನಿಮ್ಮ ಮಗಳ ಸ್ನೇಹಿತರು, ಅಂದ್ಮೇಲೆ ನಿಮ್ಮ ಮಗಳ ಸಮಾನ. ಯಜಮಾನ್ರೆ, ನಿಮ್ಮ ಕಾಲ ಹಿಡಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹುಡುಗಿಯರನ್ನ ಬಿಟ್ಬಿಡಿ, ಬಿಟ್ಬಿಡಿ ಸ್ವಾಮಿ ಈ ಹುಡುಗಿಯರನ್ನ. ನೀನು ನನ್ನ ಗುಲಾಮ್ನಾಗಿ ನನಗೆ ಎದುರು ಆಡ್ತೀರ? ಬಾರೆ ನನ್ನ ಬ್ಯೂಟಿ ಕ್ಯೂನು.
ಯಜಮಾನ್ರ ಬರೋದ್ರು. ಸರಿ ಹೋಗ್ರಿ. ಡೈಲಿ ಚಾನ್ಸ್. ಈಗ ಇವ್ರನ್ನೇನ್ ಮಾಡೋದು ಗುರು? ಏನ್ ಮಾಡೋದಾ? ನಮಸ್ಕಾರ ಬಾಸ್. ಓ ಬಾರಯ್ಯ ರಾಜು, ಬಾ, ಒಳ್ಳೆ ಟೈಮ್ಗೆ ಬಂದೆ. ಯಾರು ಬಾಸ್ ಈ ಪೀಸ್ಗಳು? ನೀನೇ ನೋಡಯ್ಯ. ಇವ್ರಾ? ನೀನೇ ನೋಡಯ್ಯ, ಇಂಥ ಪೀಸ್ನ ಏನಾದ್ರೂ ನನಗೆ ತಂದು ತೋರಿಸಿದ್ದ? ಯಾರಪ್ಪ ಅಂತ ಪೀಸ್ಗಳು? ಅರೇ ಬಾಸ್, ಇವರು ನಮ್ಮ ಕ್ಲಾಸ್ಮೇಟ್ಸು. ನನ್ನ ಪಾಟನ್ ಮುಖದ ಲೈನ್ ಹೊಡೆಯಕ್ಕಾಗ ದೊಡ್ಡ ಪ್ರತಿವ್ರ ಕರ್ತಾರ ಆಡ್ಬಿಟ್ರು ಬಾಸ್. ಹ್ಞೂ ಹೌದು ಬಾಸ್. ಇವ್ರು ನಾ ಏನ್ ಮಾಡ್ತೀರಾ ಬಾಸ್? ಸದ್ಯಕ್ಕೆ ನಮ್ ಗೋಡೌನ್ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರಿ. ನಾನು ಬೇಕು ಅಂದಾಗೆಲ್ಲ ಕರ್ಕೊಂಡು ಬರ್ತೀರಿ. ನಮ್ಮ ಸೆಕ್ಯೂರಿಟಿ ಕಾಲ್ ಇರ್ತಾರೆ, ಗೊತ್ತಾಯ್ತಾ? ಓಕೆ ಬಾಸ್. ಕರಿಯಾ? ಹಾ. ನಿರ್ಮಲಾನು ನಿಮಗ್ ಕೆಲ್ಸ ಕೇಳೋಕೆ ಅಂತ ಹೋದಾಗ ಅವ್ರು ನಮ್ಮನ್ನ ಸತ್ಯಪಾಲ್ ಕಡೆ ಅವರು ಹಾಳ್ ಮಾಡ್ಬಿಟ್ರು. ನಾವು ಖಂಡಿತ ಸುಳ್ಳಿರಲ್ಲ, ನಾವು ಖಂಡಿತ ಸುಳ್ಳಿರಲ್ಲ. ನಂಗೋಸ್ಕರ ನೀ ಬೇಗ ಬೇಗ ಗಾಡಿಗಳೆಲ್ಲ ಕಳಿಸ್ಬಿಟ್ಟು ಕಲೆಕ್ಷನ್ ಎಲ್ಲ ತಗೊಂಡು ಹೋಗ್ಬೇಕು. ರಾಮನಪ್ಪದ ಫಂಕ್ಷನ್ಗೆ ಮಿನಿಸ್ಟರ್ ಸಾಹೇಬ್ರು ಹೋಗ ಬತ್ತಾಯ್ತು, ನಾವು ಹೋಗೋಣ. ಅರ್ಥ ಆಯ್ತಾ? ಕಂಡು ಕಂಡು ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡೋ ನಿನ್ನಂತ ಹೆಂಗಣ ಇಲ್ಲ ಅನ್ಸ್ಬಿಡ್ತೀನಿ.
ಸತ್ಯಪಾಲ್ ಎಲ್ಲಿ? ಎಲ್ಲಿ ಸತ್ಯಪಾಲ್? ನ್ಯಾಷನಲ್ ಕಾಲೇಜ್ ಗ್ರೌಂಡ್ಲಿ ಕಾಮ್ನ ಆಚರಣೆ ಮಾಡಬೇಕು ಮಿಸ್ಟರ್. ಓ ಮಿನಿಸ್ಟರ್ ಸತ್ಯಪಾಲ್ ಅವ್ರಿಗೆ, ನಮ್ಮ ನಾಯಕರಿಗೆ, ನಮ್ಮ ಜನನಾಯಕರಿಗೆ, ಜನನಾಯಕ ಸತ್ಯಪಾಲ್ ಅವರಿಗೆ, ಸತ್ಯಪಾಲ್ ರವರಿಗೆ, ನಮ್ಮ ನಾಯಕರಿಗೆ, ನಮ್ಮ ಜನನಾಯಕರಿಗೆ, ಸತ್ಯಪಾಲರಿಗೆ, ನಮ್ಮ ಮಾನ್ಯ ಮಂತ್ರಿಗಳಿಗೆ, ನಮ್ಮ ಜನಪ್ರಿಯ ನಾಯಕರಿಗೆ,
ಫೋಟೋ ನೋಡಿ ಸರ್, ಎಂತ ದೊಡ್ಡ ಮನುಷ್ಯ ಅಂತ ಗೊತ್ತಾಗ ನೋಡಮ್ಮ ಫೋಟೋ ನೋಡಿ. ಇಬ್ರು ಹೆಣ್ಮಕ್ಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹಾಳು ಮಾಡ್ಬಿಡ್ತಾರೆ. ನೋಡಿ ನೋಡಿ ನೋಡಿ, ನೀವೇ ಭಾಳ ನೀವು ಹಾಳಾಗೋದು. ಸ್ವಲ್ಪ ಜಾಗ ಬಿಡ್ರಿ ಬನ್ರಿ, ಈ ಕಡೆ ಸ್ವಲ್ಪ ಜಾಗ ಬಿಡಿ. ಶ್ರೀನಿವಾಸ್,